ಅಲ್ನೋಡ್ರು ಕಲರ್ಸ್ ಕಲರ್ಸ್ ಆಹಾ ಏನ್ ಬ್ಯೂಟಿಗಳು ಒಬ್ಬರಿಗಿನ್ನ ಒಬ್ರು ನೀನೇನಾರ ಅನ್ನಗುರು ನನ್ಗ ಆ ಬ್ರಹ್ಮನ್ ಕಂಡ್ರೆ ಸಖತ್ ಸಿಟ್ ಬರುತ್ತಮ್ಮ ಏನಾಯ್ತೋ ನಿನ್ಗೆ ಇದ್ದಕ್ಕಿದ್ದಂಗೆ ಆ ಬ್ರಹ್ಮನ್ ಮೇಲೆ ಸಿಟ್ಟಾಗ್ತಾ ಇದ್ಯಾ ಇನ್ನೇನ್ ಗುರು ಇಡೀ ಜಗತ್ನಲ್ಲಿರೋ ಅಂದನೆಲ್ಲ ಈ ಹುಡುಗಿರ್ ಮೈನಾಗಿ ಇಟ್ಟಿದ್ದಾನಲ್ಲ ಬ್ರಹ್ಮ ಅವನು ಒಬ್ಬ ಗಂಡ್ಸಾಗಿ ನಮ್ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬಿಡ್ದಾಯ್ತಾ ಹೌದಾ ಶಿಷ್ಯ ಸರಿಯಾಗಿ ಹೇಳ್ದೆ ಅಯ್ಯೋ ಇದೇನ ನಿನ್ ಕಂಪ್ಲೇಂಟ್ ಅಲ್ವೋ ಆ ಬ್ರಹ್ಮ ಈ ಸೌಂದರ್ಯ ಅನ್ನೋದನ್ನ ಹುಡುಗಿಯರಿಗೆ ಇಟ್ಟಿರೋದ್ರಿಂದ ನಮ್ಮಂತ ಹುಡುಗರಲ್ಲಿ ಛಲ ಅನ್ನೋದು ಇಟ್ಟಿರೋದು ಛಲ ಇದ್ಬಿಟ್ರೆ ಆಗೋಯ್ತಾನ ಹುಡುಗಿರ್ನ ಬಲೆ ಬಿಡಿಸೋ ತಾಕತ್ ಬೇಕಲ್ಲ ಅದಕ್ಕೆ ತಾಕತ್ ಯಾಕೋಬೇಕು ಕಲೆ ಕಲೆ ಇರ್ಬೇಕಮ್ಮ ಬಣ್ಣದ ಚಿಟ್ಟೆ ಆಕರ್ಷಣೆಗೊಳ್ಳೋದು ಬೆಳಕಿಗೆ ಬಣ್ಣದ ಹೆಣ್ಣು ಆಕರ್ಷಣೆಗೊಳ್ಳೋದು ಬೆಣ್ಣೆ ಅಂತ ಮಾತ್ಗೆ ಜನ ಜನ ಅನ್ನೋ ದುಡ್ಡಿಗೆ ಆಯ್ತಪ್ಪ ಅದ್ ಹ್ಯಾಂಗ ನಿನ್ನ ಜನ ಜನ ಅನ್ನೋ ದುಡ್ಡಿಗೆ ಜರಿಜರಿ ಅನ್ನೋ ಸೀರೆ ಬಿಡಿಸ್ತೀವೋ ನಾವು ನೋಡೇ ಬಿಡ್ತೀವಿ ನೋಡ್ತಾ ಇರ್ರು ಈಗ ನಾನು ಹಾಕೋ ಗಾಳಕ್ಕೆ ಹ್ಯಾಗ್ ಮೀನ್ ಬೀಳುತ್ತೆ ಅಂತ ಹಾಯ್ ಸ್ವೀಟಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಓ ಥ್ಯಾಂಕ್ ಯು ಇವತ್ತೆ ನನ್ನ ಬರ್ಡೇ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಇದೇನು ಹೀಗೆ ಕೇಳ್ತಾ ಇದ್ದೀರಾ ನಿಮ್ಮಂತ ಸ್ಮಾರ್ಟ್ ಆದ ಬ್ಯೂಟಿ ಎಲ್ಲ ಹುಟ್ಟಿದ್ದು ಇವತ್ತೇ ಅಲ್ವಾ ಪ್ರಪಂಚದ ಸೌಂದರ್ಯದ ಗಣಿ ಮೊನಾಲಿಸಾ ಹೆಜ್ಜೆನಿನ ಹನಿ ಜೂಲಿಯಟ್ ಮಾಡ್ರನಿನ ಸಿರಿ ಡಯಾನಾ ಮಿಸ್ ಯೂನಿವರ್ಸ್ನೆ ಮೀರಿಸೋ ಆಗಿದ್ದ ಶಾಕುಂತಲೆ ಇವರೆಲ್ಲ ಹುಟ್ಟಿದ್ದು ನೀವು ಜನಿಸಿರೋ ಈ ಪವಿತ್ರವಾದ ದಿನಾನೇ ನೋಡವಳು ಹಾಗಾದ್ರೆ ನೀವು ನನ್ನ ಸೌಂದರ್ಯನ ಅಷ್ಟೊಂದು ಆರಾಧಿಸ್ತೀರಾ ಅಯ್ಯೋ ಯಾಕಂಗಂತೀರಾ ನಾನು ನಿಮ್ಮ ಸೌಂದರ್ಯೋಪಾಸಕ ಐ ಲೈಕ್ ಯು ಐ ಲವ್ ಯು ಅಯ್ಯೋ ಅಪ್ಪ ದಮ್ ಹೊಡಿಯೋದ್ರಿಂದ ಅಲ್ವಾ ಮತ್ತೆ ತೋರಿಸ್ತೀನಿ ನೋಡ್ತಾ ಇರೋ ಹೇ ಮಗ ಆರಲೆ ಆರಲೆ ಒಂದ್ ದಮ್ ಹೊಡೆ ಗುರು ನಂಗಿದೆಲ್ಲ ಅಭ್ಯಾಸ ಇಲ್ಲ ಜೋರಾಗಿ ಒಂದ್ ದಮ್ ಹೊಡೆ ನನಗ್ ತಾನೇ ಅಭ್ಯಾಸ ಆಗುತ್ತೆ ತಗೊಳ ಕಾಲೇಜ್ ಗ್ರೌಂಡ್ನಲ್ಲಿ ಗಾಂಜಾ ಸೋದೋದಲ್ದೆ ಇಂಥ ಒಳ್ಳೆ ಹುಡುಗರು ಹಾಳು ಮಾಡ್ತೀರಾ ಯಾರು ನಿನಗೂ ಸೇರಿಸ್ತೀವಿ ಕಾಲೇಜ್ ಗ್ರೌಂಡ್ ಸೇರ್ತೇನ ಆಫೀಸಲ್ಲಿ ಸೇರ್ಬೇಕಾಯ್ತಾ ಏನಮ್ಮ ಹಿಂಗೆ ಹೇಳ್ತಾನೆ ಪಾರ್ಟಿ ಸುಮ್ಮನೆ ಕಳ್ಸ್ಕೋ ಅಂತ ಹೇಳ ಮೊದ್ಲೇ ಪಿತ್ತ ನೆತ್ತಿಗೇರಿದೆ ಪಿತ್ತ ನೆತ್ತಿಗೇರಿದ್ರೆ ಅದನ್ನ ಹೇಗೆ ಇಳಿಸ್ಬೇಕು ನನಗೂ ಚೆನ್ನಾಗಿ ಗೊತ್ತು ಬರೀ ಬ್ಯಾಡ ಕಣಲ ಮತ್ತೆ ತಲೆ ಕಟ್ಟ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನಾವು ಇಲ್ಲಿ ಬಂದಿರೋದು ಓದೋದಿಕ್ಕೆ ಅದನ್ ಬಿಟ್ಟು ಈ ರೀತಿ ಗಾಂಜಾ ಹೊಡೆದು ಬೇರೆಯವ್ರ ತೊಂದರೆ ಕೊಟ್ರ ಏನು ಏನ್ ಮಾಡ್ತೀಯ ಸುಮ್ನೆ ಬಂದು ಓದ್ತಾ ಇಲ್ಲ ಸೂಟ್ಕೇಸ್ ತುಂಬಾ ದುಡ್ಡು ಕೊಡ್ತಾ ಇದೀವಿ ಸುಮ್ನೆ ನಮ್ಮ ವಿಷಯಕ್ಕೆ ಬರ್ಬೇಡ ಮುಚ್ಕೊಂಡು ಹೋಗಲ್ಲ ಬಚ್ಚ ನಿಮ್ಗೆಲ್ಲ ಬರೀ ಬಾಯಿ ಮಾತು ಹೇಳಿದ್ರೆ ಸರಿ ಹೋಗಲ್ಲ ಇನ್ನ ಹೇಳಿದ್ರು ವೇಸ್ಟ್ ಬಾಗುರು ಇವ್ರೆಲ್ಲ ಒಂದ್ ಗದಿ ಕಳ್ಸಿ ಬರೋದು ನಾನು ಬಾಗುರು ನೀನು ಬಾಗುರು ಅಣ್ಣ ಶಂಕರಣ್ಣ ಬಾರಣ ಇಲ್ಲಿ ಏನಣ್ಣ ನಮ್ಮ ಹೊಟ್ಟೆಗೆ ಏನಾದ್ರು ಕೊಡ್ತೀಯೋ ಏನ್ ಕೊಡ್ಲಿ ಏನಿದೆ ಇಡ್ಲಿ ವಡೆ ಖಾರ ಬಾತ್ ಕೇಸರಿ ಬಾತ್ ಮಸಾಲ ದೋಸೆ ಕಾಲಿ ದೋಸೆ ಬೆಣ್ಣೆ ದೋಸೆ ರವಾ ದೋಸೆ ರವಾ ಉಪ್ಪಿಟ್ಟು ಏನ್ ಕೊಡ್ಲಿ ಹೇಳಿ ಇವ್ನ್ ಯಾವನ ಇವನು ತಿಂಡಿ ಕೇಳಿದ್ರೆ ಟೇಪ್ ರೆಕಾರ್ಡ್ ಆನ್ ಮಾಡಿ ಇಡ್ತಿಲ್ಲ ಇನ್ನೇನ್ ಸರ್ ಇಲ್ಲಿ ಕೂಡ ಸಂಬಳಕ್ಕೆ ಬಂದವರಿಗೆಲ್ಲ ತಿಂಡಿ ಲಿಸ್ಟ್ ಹೇಳಿ 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 ಸಾಕಾಗೋಗಿದೆ ಅದಕ್ಕೆ ಹೊಸ ಐಡಿಯಾ ನಿನ್ನ ಐಡಿಯಾ ಅಂತೂ ಸೂಪರ್ ಆಗಿದೆ ನೋಡಪ್ಪ ಎಲ್ರಿಗೂ ಒಂದೊಂದು ಪ್ಲೇಟ್ ಇಡ್ಲಿ ವಡೆ ಉಪ್ಪಿಟ್ಟು ತಗೊಂಡ್ ಬಾ ಆಯ್ತು ಏನೋ ಏನು ತಿಂಡಿನ ಬಂದಿಲ್ಲ ಹಲೋ ಸ್ವಲ್ಪ ನಾರ್ದನಕ್ಕೆ ಫೋನ್ ಕೊಡು ತಗೊಳಪ್ಪ ನಿನ್ಗೆ ಫೋನ್ ಹಲೋ ಹೂ ಆರ್ ಯು ನಿಮ್ಮಪ್ಪ ಕಣೋ ನಾರ್ದ ನಮ್ಮಪ್ಪನ ಅಂದ್ರೆ ಸ್ವರ್ಗದಿಂದನಾ ಸ್ವರ್ಗದಿಂದಾನೆ ಇವಾಗ ಟೈಮ್ ಎಷ್ಟು ಹತ್ತು ಹತ್ತು ನಿನ್ನ ವಾಚಲ್ಲಿರೋ ಟೈಮ್ ಅಲ್ವಾ ಮುಚ್ಚಾಳ ಎದುರಿಗಿರೋ ಗಡಿಯಾರ ನೋಡು
ಹತ್ತು ಇಪ್ಪತ್ತು ಆ ಟೈಮ್ಗೆ ನಿನ್ ವಾಚ್ ಸರಿ ಮಾಡ್ಕೋ. ಮಾಡ್ಕೊಂಡೆ ಗಡಿಯಾರದ ಮುಳ್ಳು ಆರನ್ ಹತ್ರ ಬರ್ತಿದ್ದ ಹಾಗೆ ದೀಪಾವಳಿ. ದೀಪಾವಳಿನ ಅಂದ್ರೆ ನಿನ್ ಎದುರಿಗಿರೋ ಇಡ್ಲಿ ಬಡೇಲಿ ನಾನು ಟೈಮ್ ಬಾಂಬ್ ಫಿಕ್ಸ್ ಮಾಡಿದಿನ. ಬಾಂಬ ನೀನೇನ್ ಇರಾನ್ ಟೆರರಿಸ್ಟ್ ಇರಾಕ್ ಬಾಂಬ್ ಬ್ಲಾಸ್ಟ್ರ ಅದಿನ್ನ ಹತ್ತು ನಿಮಿಷದಲ್ಲಿ ಗೊತ್ತಾಗುತ್ತೆ. ತಿನ್ಬೇಡ್ರ ಯಾಕೋ ಇಡ್ಲಿ ಬಡೇಲಿ ಬಾಂಬ್ ಇಟ್ಟಿದಾರಂತ. ಬಾಂಬ ಯಾರು ಹೇಳಿದ್ದು? ಇಷ್ಟಾನೆ ಫೋನ್ ಬಂತಲ್ಲ. ಈಗ ನನ್ನ ಮೊಬೈಲ್ಗೆ ಫೋನ್ ಮಾಡ್ಬೇಕಾ? ಯಾರು ಮಾಡಿದ್ದು? ಯಾರು ಅಂತ ಗೊತ್ತಿಲ್ಲ. ರೇ ರೇ ಹೊರಗಡೆ ಬಾಂಬ್ ಇದೆ ರೇ. ಏ ಹುಚ್ಚಿಡ್ತಿದ್ದೀನಿ ಅವನ್ಗೆ ಬಾಂಬ್ ಇದೆ ಅಂದ್ರೆ ಹೋಗ್ತಾ ಇದ್ದಾನೆ. ಇದೇನಿದು ಬಾಂಬ್ ಇದೆ ಅಂತ ಹೇಳಿದ್ರು ಇಷ್ಟೊಂದು ಕೂಲ ಕುಡಿದು ಕುಡಿತಾನೆ. ಇಡ್ಲಿ ತಿಂತಾ ನಾನು. ಹತ್ತುವರೆ ಆಯ್ತು, ಬ್ಲಾಸ್ಟ್ ಆಗುತ್ತೋ? ಕುಸುಮನು ನೀನಾ? ನೋಡಿದ್ರಾ ನಿಮ್ಮನ್ನೆಲ್ಲ ಫೂಲ್ ಮಾಡ್ದೆ. ನಾ ಹೇಳಿರ್ಲಿಲ್ವಾ ನಿಮ್ಮನ್ನೆಲ್ಲ ಒಟ್ಟಿಗೆ ಫೂಲ್ ಮಾಡ್ತೀನಿ ಅಂತ? ನನ್ನ ಹತ್ರನೇ ಬಿಡ್ಸ. ಇರಾನು ಇರಾಕ್ ಅಂತ ಭಯ ಪಡಿಸ್ಬಿಟ್ಟಿದ್ಯಲ್ಲ. ಮಾಡ್ಕೋಬೇಡ.
ಇನ್ನೇನಿರುತ್ತೆ ಆರ್ಟ್ ಓಪನ್ ಆಗಿರುತ್ತೆ ಅದಕ್ಕೆ ಬೇಸಿಗೆಯಲ್ಲಿ ಕೆರೆಮಣ್ಣ ನೀರಿಗೆ ಬಾಯಿ ಬಿಟ್ಕೊಂಡಂಗ್ ಬಾಯಿ ಬಿಟ್ಕೊಂಡವನೆ ಸರ್ ತುಪ್ಪಿ ನಾನ್ ಸೆನ್ಸ್ ನನಗೆ ಸಿಡೋನ್ ಅಂತ ಹೇಳ್ತೀರಾ ತಂಡ ಪಿಂಡಗಳ ಸಂಜು ಸರ್ ನಿಮ್ಮ ಬುದ್ಧಿ ಹೇಳಕ್ ಹೋಗ್ತೀನಲ್ಲ ನನಗ್ ಬುದ್ಧಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇಷ್ಟ ದಿನ ಬೇಕಾಯ್ತಾ ಸರ್ ಇದೊಂದು ವಿಚಾರದಲ್ಲಿ ಮಾತ್ರ ನೀವು ಬಹಳ ಮುಂದಿದ್ದೀರಾ ನಿನಗೆಲ್ಲ ಹೇಳಿದ್ದು ನೀನ ಒಪ್ಪತ್ತು ನೀನ್ ಯಾಕೆ ಹೆಣ್ಮಕ್ಕಳ ಸಿಟ್ಟು ಅನ್ಕೋತಿದ್ಯಾ ಓಕೆ ಸರ್ ಓಕೆ ಓಕೆ ನಾನ್ ಸೆನ್ಸ್ ಥ್ಯಾಂಕ್ ಯು ಸರ್ ನೀವು ಕೂತ್ಕೊಳ್ಳಮ್ಮ ಸದ್ಯ ನಾ ಹೇಳಿದ ಮಾತನ್ನ ಅರ್ಥ ಮಾಡ್ಕೋತೀರಲ್ಲ ಲೇಟ್ ಆದ್ಮೇಲೆ ಆದ್ರೆ ತಿಳ್ಕೊಂಡ್ರಲ್ಲ ಅದ್ ನಮ್ ಪುಣ್ಯ ಅಂದ್ರ ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿರಷ್ಟು ಮೂರ್ಖ ಅಂತ ತಿಳ್ಕೊಂಡ್ರೇನೆ ಅದನ್ನ ಬರೀ ಮೂರ್ಖರಲ್ಲ ಸಾರ್ ಶತಮೂರ್ಖರು ಯಾರು ಯಾರು ನನ್ನ ಶತಮೂರ್ಖ ಅಂದಿದ್ದು ಮೂರ್ಖ ಚಿಟಾಮಣಿ ಯಾಕೋ ಗುರುಗಳನ್ನ ಗೋಳಿ ಕೊತ್ತಿದ್ಯಾ ಇಲ್ಲೇನ್ ಮಾಡ್ತಾನೆ ಇವ ಸಿಕ್ಕಿರೋದು ಇದು ಒಂದೇ ಕುರಿ ಅಲ್ವಾ ಹೌದಪ್ಪ ಹೌದು ನಿಮ್ ಜೊತೆ ಇದ್ರೆ ನನ್ನ ಕುರಿನೂ ಮಾಡ್ಬಿಡ್ತೀರಾ ಹಾಗೆ ಬಿಟ್ರೆ ಬಾರ್ ಸಾರ್ ಹಾಕೊಂಡು ಬಾರ್ಸೂ ಬಿಡ್ತೀರಾ ಥ್ಯಾಂಕ್ ಯು ಸರ್ ನೀವು ಬಾರ್ ಸಾರು ಅಂದಿದ ತಕ್ಷಣ ನೆನಪಾಯ್ತು ನಮ್ ಪಕ್ಕದ ಮನೆಯವ್ರದ್ದು ಇವತ್ತು ಬೀಗ್ರೂಟ ನಾವೆಲ್ಲ ಅಲ್ಗೆ ಹೋಗ್ಬೇಕು ನಡೀರೋ ಬೇಗ ಊಟಕ್ಕೆ ಹೋಗೋಣ ಟೈಮ್ ಆಯ್ತು ನೀವು ಬನ್ನಿ ಸಾರ್ ಚೆನ್ನಾಗಿ ಬಾರ್ಸ್ಕೊ ಬರೋಣ ಹೋಗ್ರಪ್ಪ ನಿಮಗೆ ಓದೋದ್ರ ಬಗ್ಗೆ ಜ್ಞಾನ ಎಲ್ಲಿದೆ ಬರೀ ತಿನ್ನೋದ್ರ ಬಗ್ಗೆನೆ ಜ್ಞಾನ ಓಕೆ ನಾನು ಹೋಗ್ಬೋದ ಸರ್ ನೀನ್ ಯಾಕೆ ಪರ್ಮಿಷನ್ ಕೇಳ್ತೀಯಪ್ಪ ಆರಾಮವಾಗಿ ಹೋಗು ತಿನ್ನ ಸದ್ಯ ತೊಲಗ್ತು ನೀವ್ ಮಾತ್ರ ಇದ್ರಲ್ಲ ನನ್ ಪಾಠ ಕೇಳಕ್ಕೆ ನಾವಿರೋದ್ ನಿಮ್ ಪಾಠ ಕೇಳಕ್ಕಲ್ಲ ಸರ್ ಮತ್ತೆ ಹೊರಗಡೆ ಬಿಸಿಲು ಹೆಚ್ಚಾಗಿದೆ ಬಿಸಿಲಲ್ಲಿ ಓಡಾಡಿದ್ರೆ ನಮ್ ಸ್ಕಿನ್ ಹಾಳಾಗಿ ನಮ್ ಬ್ಯೂಟಿನೇ ಕೆಟ್ಟೋಗುತ್ತೆ ಅದಕ್ಕೆ ಕ್ಲಾಸ್ರೂಮ್ ಅಲ್ಲಿ ಕೂತಿದೀವಿ ಸರ್ ನಾನು ರಾಜಶೇಖರ್ ಮಾತಾಡ್ತಾ ಇರೋದು ಓ ನಮಸ್ಕಾರ ನಮಸ್ಕಾರ ಅಮ್ಮ ಹೇಗಿದ್ಯಾ ಶಾಂತಮ್ಮ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀರಮ್ಮ ಸುಷ್ಮಾ ಇದ್ದಾಳ ಅಲ್ಲಿ ಇಲ್ಲ ಮಲಗಿದ್ದಾಳೆ ಕರಿತೀನಿ ಬೇಡ ಬೇಡ ಅವಳು ನಿದ್ದೆ ಮಾಡ್ಲಿ ಅವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತು ಸುಷ್ಮಾ ಎದ್ದೇಳು ಕಾಫಿ ಕೊಡಿ ಎದ್ದೇಳು ಅಂತಂದ್ರೆ ಮತ್ತೆ ಮಲ್ಕೋತಿದ್ಯಾ ನಿದ್ದೆ ಬರ್ದೆ ಇನ್ನೇನಾಗುತ್ತೆ ಬೇಗ ಬಂದು ಮಲಗಿದ್ರೆ ತಾನೇ ಬೇಗ ಹೇಳಕ್ಕಾಗುದು ಹೇಳು ಎಷ್ಟು ಗಲಾಟೆ ಮಾಡ್ದಿಯೋ ಶಾಂತಮ್ಮ ನಂಗೆ ಮಲಗ ಬೇಗ ಎದ್ದು ಕಾಫಿ ಕುಡಿದು ಸ್ನಾನ ಮಾಡು ಕುಸುಮಾ
ನಿನ್ ಡ್ಯಾಡಿ ಅಮೆರಿಕದಿಂದ ಫೋನ್ ಮಾಡಿದ್ರು. ಅಷ್ಟೇ ತಾನೇ ಬಿಡು, ಆಮೇಲೆ ಮಾಡ್ತಾರೆ. ಕುಸುಮ ಇವತ್ತೇನೋ ಬೇಗ ಹೋಗ್ಬೇಕು, ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ದೆ. ಹೋದ್ರೆ ಆಯ್ತು ಬಿಡು, ಇನ್ನೂ ಟೈಮ್ ಇದೆ. ಈಗ ಎಷ್ಟು ಟೈಮ್ ಅಂತ ಅನ್ಕೊಂಡೆ? ಎಷ್ಟು? 9 ಗಂಟೆ. ಏನೇ ಎಲ್ಲಿ ಬಂದ್ರು ನಿನ್ ಮೇಕಪ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀಯಲ್ಲ. ಇಂತ ಪಬ್ಲಿಕ್ ಪ್ಲೇಸ್ ನಲ್ಲಿ ನಾವು ನಮ್ಮ ಮೇಕಪ್ ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ನಮ್ ಸುತ್ತಮುತ್ತ ಇರೋ ಜೋಲ್ ಪಾರ್ಟಿಗಳ ಕಣ್ಣೆಲ್ಲ ನಮ್ ಮೇಲೆ ಇರುತ್ತೆ. ಗೊತ್ತಾ, ಬಲೆ ಕಿಲಾಡಿ ಕಡೆ ನೀನು ಅಲ್ವೇ? ಯಾರು ನಮ್ಮನ್ ನೋಡ್ತಾರೆ ಅಂತ ನಾವು ಮೇಕಪ್ ಮಾಡ್ಕೋಬೇಕಾ? ಹೌದು, ಮತ್ತೆ ಇಲ್ಲಾಂದ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡೋದು ಹೇಗೆ? ಅದಕ್ಕೆ ಕಣೆ, ಯಾವಾಗ್ಲೂ ಹುಡುಗ್ರು ನಿನ್ ಹಿಂದೆನೆ ಬಿದ್ದಿರೋದು. ಯಾಕೆ ನಿನ್ನಿಂದೆ ಬಿದ್ದಿಲ್ಲ ಅಂತ ಹೊಟ್ಟೆ ಊರಿನ ಬೇಡಮ್ಮ ತಾಯಿ, ಆ ರೀತಿ ಏನಾದ್ರು ಆದ್ರೆ ನಮ್ಮನೇಲಿ ಕಾಲೇಜ್ ಕಳ್ಸಲ್ಲ. ಗೊತ್ತಾ, ಇವಳಿಗೆ ಆ ಪ್ರಾಬ್ಲಮ್ ಇಲ್ಲ. ಬಾಂಬೆಯಲ್ಲಿ ಇದ್ದು ಇವಳ ತಂದೆ ತಾಯಿ ಪ್ರತಿ ತಿಂಗಳು ದುಡ್ಡು ಕಳಿಸ್ತಾರೆ, ಅದಕ್ಕೆ ಇವಳು ಈ ತರ ಮೆರಿತಾಳೆ. ಹೋಗ್ಲಿ ಬಿಟ್ರೆ, ಅದೆಲ್ಲ ಅವಳ ಪರ್ಸನಲ್ ವಿಷಯ, ಅದನ್ನೆಲ್ಲ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಅಯ್ಯೋ ಹೇಳಿ ಬಿಡೆ ಕುಸ್ಮ, ನನಗೇನು ಬೇಜಾರಿಲ್ಲ. ಏ ಜ್ಯೋತ್ಸ್ನ, ಯಾಕೆ ನಿನ್ ಕಣ್ಣಲ್ಲಿ ನೀರು? ಇಲ್ವಲ್ಲ. ಇಲ್ಲ ಜ್ಯೋತ್ಸ್ನ, ನಮ್ಮ ಹತ್ರ ಏನೋ ಮುಚ್ಚಿರ್ತಾ ಇದೆಯಾ? ಅದೇನು ಅಂತ ಹೇಳಿ, ನಮ್ಮ ಹತ್ರ ಹೇಳೋಕೆ ಸಂಕೋಚನ? ನಿಮ್ಮನ್ ಬಿಟ್ರೆ ಇಲ್ಲಿ ನನ್ಗೆ ಯಾರಿದ್ದಾರೆ? ಹಾಗಾದ್ರೆ ಹೇಳು. ನಮ್ಮಮ್ಮ ಹಾರ್ಟ್ ಪೇಷಂಟ್, ಜೊತೆಗೆ ಒಂದ್ ಕಿಡ್ನಿ ಬೇರೆ ಫೇಲ್ಯೂರ್. ನಮ್ಮಪ್ಪನೇ ಒಂದ್ ಕಿಡ್ನಿ ಕೊಟ್ಟು ಅವ್ರ ಕೆಲ್ಸಕ್ ರಾಜೀನಾಮೆನು ಕೊಟ್ರು. ಅದ್ರಿಂದ ಬಂದ ಹಣದಿಂದ ಅಮ್ಮನ ಆಪರೇಷನ್ ಮಾಡ್ತಿದ್ರು. ಈಗ ಒಂದ್ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲ್ಸ ಮಾಡ್ತಿದ್ದಾರೆ. ನಾನ್ ಕಾಲೇಜ್ಗೆ ಹೋಗ್ತಾ ರಾತ್ರಿ ಹೊತ್ತು ಲೈಬ್ರರಿನಲ್ಲಿ ಆಡ್ತಿದ್ದೆ. ಅದ್ರಿಂದ ಬರೋ ಹಣದಿಂದ ಅಮ್ಮನ್ಗೆ ಮೆಡಿಸನ್ ನೋಡ್ಕೋತಾ ಇದ್ದೆ. ಇತ್ತೀಚೆಗೆ ಮುಂಬೈನಲ್ಲಿ ಲೈಬ್ರರಿನೆಲ್ಲ ಕ್ಲೋಸ್ ಮಾಡಿದ್ರು, ಅದಕ್ಕೆ ಇಲ್ಲಿಗೆ ಬಂದು ರಾತ್ರಿ ಹೊತ್ತು ಲೈಬ್ರರಿನಲ್ಲಿ ಹಾರ್ಟ್ ಪೇಷಂಟ್ನೆಲ್ಲ ಕ್ಲೋಸ್ ಮಾಡಿದ್ರು. ಜೊತೆಗೆ ನಮ್ ಸ್ಟಡೀಸ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಆದ್ರೆ ನಮ್ಮನ್ ಬುಕ್ ಮಾಡಿರೋ ಏಜೆಂಟ್ ಹೇಳ್ದಾಗೆ ನಾವ್ ಕೇಳ್ಬೇಕಾಗಿತ್ತು. ಅದಕ್ಕೆ ಅವ್ರ ಸಹವಾಸನೆ ಬೇಡ ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ನನ್ನ ಇಷ್ಟದ ಪ್ರಕಾರ ದಿನಕ್ಕೊಬ್ಬೊಬ್ಬರನ್ನ ಫ್ರೆಂಡ್ ಮಾಡ್ಕೊಂಡು ನನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತಿದ್ದೀನಿ. ಸಾರಿ ಕಣೆ, ವಿಷಯ ಗೊತ್ತಿಲ್ಲದೆ ರೇಗಿಸ್ಬಿಟ್ವಿ. ನೀವ್ ನನ್ನ ರೇಗಿಸ್ತೆ, ಬೇರೆ ಯಾರೇ ರೇಗಿಸ್ತಾರೆ? ಅದಕ್ಕೆ ಯಾಕ್ರಿ ಫೀಲ್ ಮಾಡ್ಕೋತೀರಾ? ಹೀಗೆ ತೀರಿಸಿ ಓಕೆ. ಬಿಲ್ ನೀನ್ ಕೊಡಬಾರದು. ಮತ್ತೆ ನೀನು? ನೀನ್ ಕೊಡ್ತೀಯಾ? ನಾನು ಕೊಡಲ್ಲ, ನೀನು ಕೊಡಬಾರದು. ಮತ್ತೆ ಆ ಟೇಬಲ್ ನಲ್ಲಿ ತಾನೊಬ್ಬ ಹೀರೋ ಅಂದ್ಕೊಂಡು ಅವಾಗ್ಲಿಂದ ನಮ್ಮನೆ ನೋಡ್ತಿದ್ದಾನಲ್ಲ, ಅವನ್ ಕೊಡ್ತಾನೆ. ನೀ ತುಂಬಾ ಛತ್ರಿ ಕಣೆ, ನಮ್ ಜೊತೆ ಮಾತಾಡ್ತಾ ಇದ್ರು ನಿನ್ ಗಂಬ ಎಲ್ಲೆಲ್ಲೋ ಇರುತ್ತಲ್ಲೇ. ಒಂದ್ ನಿಮಿಷ ಬಂದೆ. ಹಾಯ್, ನೀವು ಕುಮಾರ್ ಅಲ್ವಾ? ಇಲ್ಲ ಇಲ್ಲ. ಇದೇನಿದು? ಹೌದು, ಇಲ್ಲ ನಾನ್ ಕುಮಾರೇ, ಆದ್ರೆ ಮದನ್ ಕುಮಾರ್. ಮದನ್ ಕುಮಾರ್, ವಾವ್, ವಾಟ್ ಎ ಸ್ವೀಟ್ ನೇಮ್. ನನ್ ಫ್ರೆಂಡ್ ಕೂಡ ನಿಮ್ ಹಾಗೆ ಇದ್ದ, ಆದ್ರೆ ನಿಮ್ಮಷ್ಟು ಬ್ಯೂಟಿ ಆಗಿರ್ಲಿಲ್ಲ. ಇದೇನಿದು, ಸುಮ್ನೆ ಆಗ್ಬಿಡ್ರಿ. ಇಲ್ಲ ಇಲ್ಲ, ಏನಾರ ತಗೋತೀರಾ? ಆಗ್ಲೇ ನನ್ ಫ್ರೆಂಡ್ಸ್ ಜೊತೆ ಎಲ್ಲಾ ತಗೊಂಡಾಯ್ತು, ನಾಳೆ ಬೇಕಾದ್ರೆ ಇದೇ ಟೈಮ್ಗೆ ನಿಮ್ ಜೊತೆ ತಗೋತೀನಿ. ನಾನೇ ಕೊಡ್ತೀನಿ. ಪರವಾಗಿಲ್ಲ ಬಿಡಿ, ನೀವು ಕೊಟ್ರೆ ನನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಂಗ್ ಕೊಡಿ, ನಾನೇ ಕೊಡ್ತೀನಿ ನಿಮ್ ಬಿಲ್ನ. ಅಯ್ಯೋ, ಅಷ್ಟೊಂದ್ ಬೇಜಾರಾಗೋಗಿದ್ರೆ ನೀವೇ ಕೊಟ್ಬಿಡಿ. ನಾಳೆ ಇದೇ ಟೈಮ್ಗೆ ಇಲ್ಲಿ ಬರ್ತೀರ ತಾನೆ? ನಿಮ್ಮಂತ ಬ್ಯೂಟಿ ಕರೆದ್ರೆ ಬರ್ದೇ ಇರ್ತೀನ, ಖಂಡಿತ ಬರ್ತೀನಿ. ಓಕೆ, ಬಾಯ್ ಬಾಯ್. ಸಾರ್ ಬಿಲ್ಲು. ಸಾರ್ ಚಿಲ್ರೆ ಇಲ್ಲ, ನೀನೇ ಇಟ್ಕೊಳ್ಳಯ. ಆಹಾ, ಬಕ್ರಾ ನನ್ನ ಮಗ, 5 ರೂಪಾಯಿ ಟೀ ಕುಡ್ದು ಅವಳು ಬಂದು ಹಲ್ಲು ಬಿಟ್ಟಿದ್ದಕ್ಕೆ ಅವಳು ಬಿಲ್ ಕೊಟ್ಟು ನನಗೂ ಒಳ್ಳೆ ಟಿಪ್ಸ್ ಕೊಟ್ಟ. ದಿನ ಇಂಥವ್ರು ಬಂದ್ರೆ ಚೆನ್ನಾಗಿರುತ್ತಲ್ಲ. ಕುಸುಮಾ, ಏನಾಯ್ತು? ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ನೋಡ್ತೀನಿ. ಲೂಸ್ ಆಗಿತ್ತು, ಸ್ಟಾರ್ಟ್ ಮಾಡಿ ಈಗ.
ಸರಿ ಹೋಯ್ತಲ್ಲ. ಥ್ಯಾಂಕ್ ಯು ರಮೇಶ್. ಇಟ್ಸ್ ಓಕೆ. ರಮೇಶ ಕಾಲೇಜ್ ಬ್ಯೂಟಿ ಅಂತ ಬಿದ್ದು ನಮ್ಮನ್ನೆಲ್ಲ ಮರಿತಾವನೆ. ಕಾಲೇಜ್ ಬ್ಯೂಟಿನ ಯಾರು ಮಗ ಅದು? ಹೇ, ನಮ್ ಕುಸುಮ ಕಣ. ಕುಸುಮಾನ? ಏನ್ ರಮೇಶ ನಿನ್ ಕತೆ? ಕತೆನೂ ಇಲ್ಲ, ವ್ಯಥನೂ ಇಲ್ಲ, ಸುಮ್ನಿರ. ಏನು ಇಲ್ವಾ ಲವ್ ಮರೆ, ಬೆಂಕಿ ಇಲ್ದೆ ಸುಮ್ನೆ ಹೊಗೆ ಆಡಲಮ್ಮ. ಪರವಾಗಿಲ್ಲ ಹೇಳು. ನೋಡ್ರೋ, ಅವಳ ಜೊತೆ ಮಾತಾಡಿದ್ರೆ ಓಡಾಡಿದ್ರೆ ತಪ್ಪ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನಿಮಗೆಲ್ಲ ಗಂಜಿಬೇಕಷ್ಟೇ. ಏನೋ ಮಗ, ನಮ್ಮನ್ನ ಕಾಮಾಲೆ ಲಿಸ್ಟ್ ಸೇರಿಸ್ಬಿಟ್ಟಲೋ? ಸೇರಿಸ್ತಾನಪ್ಪ, ಕಾಮಾಲೆ ಏನು ಇನ್ನೊಂದ್ ಲಿಸ್ಟ್ಗೂ ಸೇರಿಸ್ತಾನೆ. ಲೋ ಮನ್ಮತ, ನೀನ್ ಅವಳ ಜೊತೆ ಓಡಾಡ್ಕೊಂಡಿದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲಪ್ಪ. ನೀನ್ ಅವಳ ಜೊತೆ ಮೂವ್ ಮಾಡ್ತಿರೋದು ಅವಳನ್ನ ಮೆಚ್ಚಿ ಪುಟ್ಟಿಗೆ ಹಾಕೊಳ್ಳೋದ್ ತಾನೆ? ಅಂತದೇನಿಲ್ಲ ಕಣ್ರೋ, ಇವ್ಳು ಟ್ರೈ ಮಾಡ್ರ ಅವಳು ಇವನ್ ಕೈ ಸಿಗ್ಬೇಕಲ್ರೋ. ಯಾಕ್ರೋ, ಯಾಕ್ ಸಿಗಲ್ಲ? ನೋಡ್ದ, ಮನ್ಸಲ್ಲೇನೋ ಇಟ್ಕೊಂಡು ನಮ್ಮ ಹತ್ರನೇ ನಾಟ್ಕನ. ಅಕಸ್ಮ ಎಲ್ಲರ ಹತ್ರ ಹಾಗೆ ಫ್ರೀಯ ಮೂವ್ ಮಾಡ್ತಾಳೆ. ಅವಳು ಬೇರೆಯವ್ರ ಜೊತೆ ಮೂವ್ ಮಾಡೋದಿಕ್ಕೂ ನನ್ ಜೊತೆ ಮೂವ್ ಮಾಡೋದಿಕ್ಕೂ ವ್ಯತ್ಯಾಸ ಇದೆ. ಹಾಗಾದ್ರೆ ಅವಳನ್ನ ಲವ್ ಮಾಡ್ತಿದ್ಯಾ ಅನ್ನು? ಹೌದು, ಯಾಕಾಗ್ಬಾರ್ದು? ಅವಳಿಗೆ ವಿಷಯ ಗೊತ್ತೇನ? ನೀನ್ ಹೇಳಿದ್ರೆ ಅವಳು ಒಪ್ಕೊಳ್ತಾಳೇನು? ನೋಡ್ರ, ನಮ್ಮಿಬ್ರದ್ದು ಬರೀ ಓಡಾಡಲ್ ಹೋಲಕೊಂಡ್ರು, ಮುಂದೆ ನಾವಿಬ್ರು ಒಂದಾಗಿ ಬಾಳ್ಬೇಕು ಅಂತಿರಲ್ಲ. ಹಾಗಾದ್ರೆ ಕಾಲೇಜ್ ಬಿಟ್ಕೊಳ್ಳೆ ದಿನ ಕ್ಲಬ್ ಕುಣಿತೀರ ಅನ್ನೋ? ಇದುವರೆಗೂ ಹಾಗಾಗಿರ್ಬೋದು, ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ಅಂತೂ ಕಾಲೇಜಿಗೆ ಸೇರಿ ಓದ್ನಲ್ಲಿ ಡಿಗ್ರಿ ತಗೊಳ್ಳೋದ್ರ ಜೊತೆಗೆ ಲವ್ ಡಿಗ್ರಿನೂ ತಗೊಳ್ತೀಯಾ? ಮೊದ್ಲು ಈ ವಿಷಯ ಕುಸುಮ ಕಿವಿಗೆ ಬೀಳ್ಲಿ. ಡಿಗ್ರಿ ತಗೊಳ್ತಾನೋ ಇಲ್ಲ ಬುಗ್ರಿ ತರ ಗಿರ್ಗರ ಅಂತ ಸುತ್ತಾನೋ ನೋಡೋಣ. ನೋಡ್ರು, ಅವಳು ಒಪ್ಲಿಲ್ಲ ಅಂದ್ರೆ ಈ ಕಾಲೇಜ್ಗೆ ಮುಖಾನೇ ತೋರಿಸಲ್ಲ. ಅವಳಿಗೋಸ್ಕರ ನಮ್ ಕಾಲೇಜ್ ಬಿಡ್ತೀನ? ಖಂಡಿತ. ಅವಳು ಒಪ್ಲಿಲ್ಲ ಅಂದ್ರೆ ನಾನ್ ಹೇಳೋದನ್ನೇ ಮಾಡೋದು. ಏನೇ ನಮ್ ಕ್ಯಾಂಟೀನ್ ಲವ್ ಟ್ರ್ಯಾಕ್ ನಡೀತಿರೋ ಹಾಗಿದೆ. ಈ ವಿಷಯ ಕುಸುಮಂಗ್ ಗೊತ್ತಾದ್ಮೇಲಲ್ವಾ ಇವ್ರ ಲವ್ ಟ್ರ್ಯಾಕ್ ಮುಂದುವರಿಯುತ್ತೋ ಇಲ್ಲ ಅಲ್ಲೇ ಸ್ಟಕ್ ಆಗುತ್ತೋ ಅಂತ ಗೊತ್ತಾಗೋದು. ನಾನ್ ಕೇಳಿದ ವಿಷಯ ನಿಜನ ರಮೇಶ್? ವಿಷಯನ? ಏನದು? ಕಾಲೇಜ್ ಬಿಡ್ತಿದ್ಯಂತೆ. ಕಾಲೇಜ್ ಬಿಡ್ತಾ ಇದೀನಾ? ನಾನು ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಅರೆ, ನಾನೇ ಸುಳ್ಳು ಹೇಳಿ? ಮತ್ತ ಅದೇನೋ ಲವ್ ಗಿವ್ ಅಂತ. ಕುಸುಮ, ನನಗೆ ಸುತ್ತಿ ಬೆಳೆಸಿ ಮಾತಾಡೋ ಅಭ್ಯಾಸ ಇಲ್ಲ, ನೇರವಾಗಿ ಹೇಳ್ಬಿಡ್ತೀನಿ. ನನ್ ಫ್ರೆಂಡ್ಸ್ ಹತ್ರ ಹೇಳಿದ್ದಲ್ಲ ನಿಜಾನೆ, ನಾನು ಇನ್ನ ಲವ್ ಮಾಡ್ತಾ ಇದ್ದೀನಿ. ರಮೇಶ್ ಏನ್ ಹೇಳ್ತಾ ಇದೀಯಾ? ನಿನಗೇನ್ ತಲೆಗೆಲೆ ಕೆಟ್ಟಿಲ್ಲ ತಾನೇ? ಸದ್ಯಕ್ಕೇನು ಆಗಿಲ್ಲ, ಎಲ್ಲ ನೀನ್ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ವೋ, ಸ್ಟಡೀಸ್ ಮಾಡೋ ಸಮಯದಲ್ಲಿ ಈ ಲವ್ ಗಿವ್ ಇಲ್ಲ ಯಾಕೆ? ನೋಡು ರಮೇಶ್, ನೀನ್ ನನ್ ಬಗ್ಗೆ ಈ ರೀತಿ ಎಲ್ಲ ತಲೆ ಕೆಡಿಸ್ಕೊಡೋದು ನನಗೊಂಚೂರು ಇಷ್ಟ ಇಲ್ಲ. ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡು. ಓಕೆ, ಅದ್ ನನಗ್ ಗೊತ್ತು. ಮೊದಲು ನಾನ್ ಕೇಳಿದ ವಿಷಯದ ಬಗ್ಗೆ ಏನ್ ಹೇಳ್ತೀಯಾ? ನನಗದೆಲ್ಲ ಇಷ್ಟ ಆಗಲ್ಲ. ಓಹೋ, ನಿನಗೆ ಲವ್ ಅಂದ್ರೆ ಇಷ್ಟ ಇಲ್ವಾ ಅಥವಾ ನಾನಂದ್ರೆ ಇಷ್ಟ ಇಲ್ವಾ? ಏನೋ ನೀನು ಈ ಲವ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕಾಲೇಜ್ನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನ್ ಒಪ್ಪಲಿಲ್ಲ ಅಂದ್ರೆ ನಾನ್ ಹೇಳಿದ್ದೆ ಮಾಡೋದು. ರಮೇಶ್ ಸುಮ್ನೆ ಹುಚ್ಚು ಚಾಗ್ ಮಾತಾಡ್ಬೇಡ. ನನಗೆ ಹುಚ್ಚು, ಬರೀ ಟೈಮ್ ಪಾಸ್ಗೆಲ್ಲ ಕುಸುಮ. ಮುಂದೆ ನಾವಿಬ್ರು ಒಂದಾಗಿ ಬಾಳ್ಬೇಕು ಅನ್ನೋ ಉದ್ದೇಶ ನಂದು. ನಿನ್ ಉದ್ದೇಶ ಏನೇ ಇದ್ರು ಅದು ಕೇಳೋದಕ್ಕಷ್ಟೇ ಚಂದ. ಇಲ್ಲ ಕುಸುಮ, ನಾನ್ ಬೂಟಾಟಿಗೆಗಾಗಿ ಈ ರೀತಿ ಹೇಳ್ತಾ ಇಲ್ಲ. ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡೋದು. ಪ್ಲೀಸ್ ಕುಸುಮ, ನನ್ನ ನಿನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಡ. ರಮೇಶ್ ನಾ ಹೇಳೋದನ್ನ ಸ್ವಲ್ಪ ಕೇಳು. ನೋ, ನೀನ್ ನನ್ನ ಲವ್ ಮಾಡ್ತೀನಿ ಅನ್ನೋ ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಕೇಳೋದು ನನ್ಗೆ ಇಷ್ಟ ಇಲ್ಲ. ನಾನು ಈಗಲೂ ಕೇಳ್ತಾ ಇದ್ದೀನಿ ನಿನಗೆ ನನ್ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ? ಯಾಕೆ ಕುಸುಮ ಹಾಗೆ ಹೋಗ್ತಾ ಇದೀಯಾ? ರಮೇಶ್ ಅದು ಅದು ಇದು ಏನೂ ಇಲ್ಲ. ನಿನಗೆ ನನ್ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ? ನೀನಂದ್ರೆ
ಬಿಟ್ಟು ಬೀಟನ್ನು ತಿಂತಾರ ರೇ 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 ಗ್ಯಾರಂಟಿ ಪಾರ್ಟಿ ಕೊಡಿಸ್ಲೇಬೇಕು. ನಿನ್ ಲವ್ ಸೆಲೆಬ್ರೇಷನ್ ಆಗ್ಲೇಬೇಕು. ಏನಂತೀರಾ? ಲವ್ ಅಂತಿದ್ದಂಗೆ ನೋಡ್ರು, ಕುಸ್ಮನ್ ನಾಚಿಕೆ ಬಂದ್ಬಿಡ್ತು ಕಣ್ರು. ರಮೇಶ ನೋಡೋ, ನೀನ್ ಬಂದಿರೋ ಖುಷಿಗೆ ನನ್ ಕಿವಿ ಕಿತ್ತಾಕ್ತಾಳಲ್ಲ. ಯಾಕೆ ನಿನ್ ಹೀರೋ ಗರಂ ಆಗಿದಾನೆ? ಇನ್ ಯಾಕೆ ಬಂದ ತಕ್ಷಣ ಅಲ್ಲೆಲ್ಲ ಹುಡುಕಿರ್ತಾನೆ, ಎಲ್ಲೂ ಇಳು ಮುಖ ದರ್ಶನ ಆಗಿರಲ್ಲ, ಅದಕ್ಕೆ ಮುಖನ ಗಡಿಗೆ ತರ ಉದಿಸ್ಕೊಂಡಿದಾನೆ. ಏನಿಲ್ಲ, ಏನಾಯ್ತು ನಿನ್ಗೆ? ಯಾಕೆ ರೀತಿ ಚಲಚಲಾಗಾಡ್ತಾ ಇದೀಯಾ? ಯಾಕೋ ಹಾಗಂತ್ಯಾ? ನಾನ್ ನಿನ್ ಕಿವಿ ಹಿಂಬಾರ್ದ? ಅದಕ್ಕಲ್ಲ. ಮತ್ತ್ಯಾಕೆ? ನೀನ್ ಯಾಕೆ ಅವ್ರ ಜೊತೆ ಒಳ್ಳೆ ಮಕ್ಳು ತರ ಆಡ್ತೀಯಾ? ಯಾಕೆ ಫ್ರೆಂಡ್ಸ್ ಹತ್ರ ಫ್ರೀಯಾಗಿ ಮೂವ್ ಮಾಡೋದ್ ತಪ್ಪ? ನಿನಗ ತಪ್ಪಲ್ಲ, ಆದ್ರೆ ರಮೇಶ್ ನೀ ಹೀಗೆಲ್ಲ ಮಾತಾಡೋದ್ ನಂಗೆ ಇಷ್ಟ ಆಗಲ್ಲ. ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಳೋದು? ನೀ ನನ್ನ ಲವ್ ಮಾಡ್ತಿದ್ಯಾ ಅಂತ ನಾನ್ ಬೇರೆಯವ್ರ ಜೊತೆ ಮಾತಾಡ್ಬಾರ್ದ? ಸೇರ್ಬಾರ್ದ? ಮಾತಾಡ್ಬೇಡ, ಸೇರ್ಬೇಡ ಅಂತ ನನಗೆ ಹೇಳ್ತಾ ಇಲ್ಲ. ಅದಕ್ಕೊಂದ್ ಲಿಮಿಟ್ ಇದೆ. ನೋಡಿದ್ರು ಏನನ್ಕೊಳ್ತಾರೆ? ಯಾರು ಏನ್ ಅನ್ಕೊಳ್ತಾರೆ ಅಂತ ನೀ ನನಗ್ ಕಂಡೀಷನ್ ಹಾಕ್ತಾ ಇದೀಯಾ? ಇದ್ರಲ್ಲಿ ಕಂಡೀಷನ್ ಏನ್ ಬಂತು ಕುಸುಮ? ನೀನು ಬೆಳ್ಳಿಗಿರೋದೆಲ್ಲ ಹಾಲಂತ ಅನ್ಕೊಂಡು ಅವ್ರ ಜೊತೆ ಫ್ರೀಯಾಗಿ ಮೂವ್ ಮಾಡ್ತಾರೆ, ಆದ್ರೆ ಅವರು ಅದನ್ನ ಬೇರೆನೋ ಅನ್ಕೊಳ್ತಾರೆ. ಯಾರು ಏನ್ ತಿಳ್ಕೊಂಡ್ರು ಐ ಡೋಂಟ್ ಕೇರ್. ಆದ್ರೆ ನೀನು ನನ್ನ ಡೌಟ್ ಪಡ್ತೀಯಲ್ಲ ಕುಸುಮ. ಯಾಕೆ ಸೀರಿಯಸ್ ಆಗ್ತಾ ಇದೀಯಾ? ಮತ್ತಿನ್ನೇನೋ, ನಾನು ಎಂತ ಹೇಳುತ್ತ ಗೊತ್ತಿದೆ, ಈ ರೀತಿಯೆಲ್ಲ ಮಾತಾಡ್ತೀಯಲ್ಲ, ಸೀರಿಯಸ್ ಆಗದೆ ಇನ್ನೇನೋ? ನಾನು ಹೇಳಿದ್ರಿಂದ ನಿಮ್ಗೆ ಬೇಜಾರಾಗಿದ್ರೆ ಸಾರಿ ಸಾರಿ ಅಂತೆ. ಸಾರಿ, ನೀವು ಗಂಡಸ್ರೆ ಹೀಗೆ ಯಾಕೋ ಈ ರೀತಿಯೆಲ್ಲ ಸಂಕುಚಿತ ಭಾವನೆಯಿಂದ ಯೋಚನೆ ಮಾಡ್ತೀರಾ? ಸಾರಿ ಹೇಳಿದ್ನಲ್ಲ, ಯಾಕೆ ನನ್ನ ಮನಸ್ಸಿಟ್ಟು? ನೀನ್ ಸಾರಿ ಎಲ್ಲ ನಿನ್ನ ಹತ್ರನೇ ಇಟ್ಕೋ ಕುಸುಮ. ಕುಸುಮ
ಮೂರ್ತಿ ನರ್ಸಿಂಗ್ ಹೋಮ್ ಅಂತ ನಮ್ದು ನರ್ಸಿಂಗ್ ಹೋಮ್ ಇದೆ. ತುಂಬಾ ಸಂತೋಷಪ್ಪ. ಹಾಗಾದ್ರೆ ನಮ್ ಕುಸುಮಂಗೆ ಏನು ಆಗಲ್ಲ ತಾನೆ? ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ, ನಾಳೆ ಬಂದು ನೋಡ್ತೀನಿ. ಡಿಸ್ಟರ್ಬ್ ಮಾಡ್ಬೇಡಿ. ಸರಿ. ಏನಪ್ಪ ನಿನ್ನ ಕಾಲೇಜ್ ಆಕ್ಟಿವಿಟೀಸ್ಗಿಂತ ಹೊರಗಿನ ಆಕ್ಟಿವಿಟೀಸೇ ಹೆಚ್ಚಾಗ್ತಿದೆ ಇತ್ತೀಚೆಗೆ? ಹೊರಗಿನ ಆಕ್ಟಿವಿಟೀಸ್ ಏನ್ ನಡೆಯೋದು? ಆಹಾ, ಅಪ್ಪ ಮಗನ ಗಲಾಟೆ ಬೆಳಿಗ್ಗೆನೆ ಶುರು ಆಗೋಯ್ತಾ? ಮೊದಲು ತಿಂಡಿ ತಿನ್ನು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಹಾಗೆ ನೀನು ಹೊರಗೆ ಏನ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಡ್ಯಾಡಿ, ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಅದ್ ಹೇಗೆ ಅರ್ಥ ಆಗತ್ತೆ ಹೇಳು. ನಿನ್ನೆ ರಾತ್ರಿ ಡಿಸ್ಕೋ ಕ್ಲಬ್ ಅಲ್ಲಿ ಏನೋ ಗಲಾಟೆ. ಏನೋ ಅದು ಡಿಸ್ಕೋ ಕ್ಲಬ್ ಗಲಾಟೆ ಏನೋ ಮಾಡ್ಕೊಂಡ್ ಬಂದೆ. ಅಮ್ಮ ಅದೇನಿಲ್ಲ, ಸುಮ್ಮನೆ ಗಲಾಟೆ ಇಲ್ದಿದ್ರೆ ನಮ್ ಕಿವಿವರೆಗೂ ಬಂದ್ ಮುಟ್ಟಿತ್ತ? ಪರವಾಗಿಲ್ಲ ಹೇಳಪ್ಪ, ಅದೇನ್ ಘನ ಕಾರ್ಯ ಮಾಡ್ಕೊಂಡ್ ಬಂದಿದೆ ಅಂತ ನಾವು ತಿಳ್ಕೊತೀವಿ. ನಡಿ, ನಮ್ ಕಾಲೇಜಿನ ನಾಲ್ಕು ಜನ ಹುಡುಗರು ಅಲ್ಲಿ ದಸಬ್ಬ ನಡ್ಕೊಳ್ತಾ ಇದ್ರು. ನಾನು ಹೋಗಿ ಅವ್ರನ್ನ ನಾಲ್ಕು ತದಕ್ಕೆ ಉಸ್ಮಾನ್ ಅವ್ರ ಮನೆಗೆ ಬಿಟ್ಟು ಬಂದೆ ಅಷ್ಟೇ. ಅವ್ರನ್ನ ತದಕ್ಕೆ ಬೇರೆ ಯಾರು ಇರ್ಲಿಲ್ವಾ ಅಲ್ಲಿ? ನೀನೇನ್ ದೊಡ್ಡ ಹೀರೋ ಅಂತ ಅವ್ರನ್ನ ಹೊಡಿಯಕ್ಕೋದ್ಯಾ? ಉಸ್ಮಾ ನಮ್ ಕಾಲೇಜ್ ಹುಡುಗಿ ಡ್ಯಾಡಿ. ಮಾತಿದ್ರೆ ಕುಸುಮಾ ಕುಸುಮಾ ಅಂತಿಯಲ್ಲ, ಯಾರು ಅವಳು? ಹೇಳಿದ್ನಲ್ಲಮ್ಮ ನಮ್ ಕಾಲೇಜ್ ಹುಡುಗಿ ಅಂತ. ಕಾಲೇಜ್ ಅವಳಾದ್ರೇನು, ಬೇರೆ ಯಾರಾದ್ರೇನು? ನಿನ್ಗೆ ಆಗ್ಬೇಕಿತ್ತು ಈ ಹುಸಾ ಬರಿಯಲ್ಲ. ನಾನು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈಗೇನಾಗಿಲ್ವಲ್ಲ, ಮತ್ತೆ ಗಬರಿ ಆಗ್ತೀಯ? ಗಾಬರಿ ಆಗದೆ ಇರತ್ತೇನ? ಎಷ್ಟಾದ್ರೂ ನಿನ್ನ ಹೆತ್ತವಳು ನೆಟ್ಗೆ ಕಾಲೇಜ್ ಹೋಗಿ ಓದ್ಕೊಂಡ್ ಬರೋದ್ ಬಿಟ್ಟು ಈ ಕ್ಲಬ್ ಪಬ್ಬಲ ಯಾಕ್ರ ನಿಮ್ಗೆ? ನಮ್ ಜೊತೆ ಓದೋ ಹುಡುಗಿ ಅಪಾಯದಲ್ಲಿದ್ದಾಗ ಸಹಾಯ ಮಾಡತ್ತಪ್ಪ. ಅದು ಅಲ್ದೆ ಅವಳು ತುಂಬಾ ಒಳ್ಳೆಯವಳು. ತುಂಬಾ ಒಳ್ಳೆಯವಳು ಹಾಗೆ ತುಂಬಾ ಚೆನ್ನಾಗಿದ್ದಾಳಲ್ಲ. ನಿಮ್ಗೆ ಹೇಗ್ ಗೊತ್ತಾಡಿ? ಅಯ್ಯೋ ಫೋನ್ ಅಷ್ಟು ಗೊತ್ತಾಗಲ್ಲ ನನಗೆ. ಆ ಹುಡುಗಿ ಚೆನ್ನಾಗಿರೋದ್ರಿಂದ ನಿಮ್ಮಂತ ಹುಡುಗರು ಅವ್ರಗಳಿಗೆ ಬಾಡಿಗಾರ್ಡ್ ಆಗಿರೋದು. ಹಾಗೇನಿಲ್ಲ, ನನ್ನ ಹುಡುಗಿನ ಇಡ್ಲಿ ಗಂಟಲ ಸಿಕ್ಕಾಕೊಂಡ್ಬಿಡ್ತೇನೋ. ನೀರ್ಕೊಳ್ಳಿ. ನಾನು ಆ ಹುಡುಗಿನ ಯಾಕೊಂದು ನಿಲ್ಸ್ಬಿಟ್ಟೆ? ಪ್ರೊಸೀಡ್. ನಾನು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅನ್ಕೊಂಡೆ. ಇದೇ ಮಾತು ನಿನ್ನ ಬಾಯಿಂದ ಬರುತ್ತೆ ಅಂತ ಅನ್ಕೊಂಡೆ. ಏನ್ರಿ ನೀವು ಅನ್ಕೊಳ್ಳೋದು? ನಮ್ ಮುಂದೆನೆ ಕೂತು ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇವನ್ಗೆ ಎಷ್ಟು ಕೊಬ್ಬಿರ್ಬೇಕು? ಅಂಬುಜ ಸಮಾಧಾನ ಮಾಡ್ಕೋ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ರಮೇಶ್ ನನ್ನ ಮಗ ಎಲ್ರು ತರ ಅಲ್ಲ, ಚೆನ್ನಾಗಿ ಓದಿ ಹೆತ್ತವ್ರಿಗೆ ಒಳ್ಳೆ ಹೆಸರು ತರ್ತಾನೆ ಅಂತ ಎಲ್ರ ಹತ್ರ ಪ್ರೌಢ ಹೇಳ್ಕೊತಿದ್ದೆ. ಈಗ ನೀನು ಎಲ್ರು ಮಾಡೋ ತಪ್ಪನೇ ಮಾಡ್ತಿದ್ಯ. ನಿಮ್ ದೃಷ್ಟಿಲಿ ಪ್ರೀತಿ ಮಾಡತ್ತಪ್ಪ? ಪ್ರೀತಿ ಮಾಡೋ ತಪ್ಪಲ್ಲ. ನಾನು ನಿಮ್ಮಮ್ಮನ್ನ ಪ್ರೀತಿ ಮಾಡೇ ಮದ್ವೆ ಆಗಿ, ಆದ್ರೆ ನನ್ನ ಕಾಲ ಮೇಲೆ ನಾನು ಭದ್ರವಾಗಿ ನಿಂತ ಮೇಲೆ ಆ ಕೆಲಸ ಮಾಡಿದ್ದು. ನೀನು ಭವಿಷ್ಯದ ಕಡೆ ಗಮನ ಹರಿಸೋದ್ ಬಿಟ್ಟು ಈ ಪ್ರೀತಿ ಪ್ರೇಮ ಅಂತ ಹುಚ್ಚು ಚಗಳ ಹೇಳ್ಬೇಡ. ನಾನು ಅದನ್ನ ಮತ್ತಿಲ್ಲ ಡ್ಯಾಡಿ. ಆದ್ರೂ ನೋಡೋ, ನಾನು ನನ್ನ ಪೇಷಂಟ್ ಗಳನ್ನ ಟ್ರೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಮಾತಾಡಿ ನನ್ನ ಕೋಪನೆಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ. ಮತ್ತೆ ನನಗೆ ಕೋಪ ಬರೋ ಹಾಗೆ ಮಾಡ್ಬೇಡ. ಪ್ರೀತಿ ಮಾಡ್ತೀನಿ ನನ್ ಕೂಡ್ಲೆ, ಎಲ್ಲ ಬಿಟ್ಟು ಅವಳಿಂದ ಸುತ್ತಾ ಇದೀನಿ ಅನ್ಕೊಂಡಿದ್ರ? ಈಗ ಅಲ್ದೆ ಇದ್ರು ಮುಂದೆ ನಾನು ಮದುವೆ ಆಗೋದಾದ್ರೆ ಅವಳನ್ನ. ಏನೋ ಏನೋ ಮದುವೆವರೆಗೂ ಬಂದ್ಬಿಟ್ಟಿದ್ಯಲ್ಲೋ, ಕಾಲೇಜ್ ಬಿಟ್ಟು ಕೂಡ್ಲೆ ಪಾರ್ಟಿ ಕ್ಲಬ್ ಅಂತ ಓಡಾಡೋ ಹುಡುಗಿ ಈ ಮನೆ ಸೊಸೆಯಾಗಿ ಬರ್ಬೇಕಾ? ಅಮ್ಮ ಕುಸುಮಾ ಕೆಟ್ಟ ಹುಡುಗಿ ಅಲ್ಲ. ನೋಡೋ, ಈಗ ನೀನಿರೋ ಮೂಡ್ ನಲ್ಲಿ ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ, ಯಾಕೆಂದ್ರೆ ನಿನ್ನ ವಯಸ್ಸೇ ಅಂತದ್ದು. ಒಂದ್ ಕೆಲಸ ಮಾಡು, ನೀನ್ ಆ ಹುಡುಗಿ ಅಪ್ಪ ಅಮ್ಮನ ಕರ್ಕೊಂಬಾ, ಆಮೇಲೆ ನೋಡೋಣ. ಅವ್ರು ಅಮೆರಿಕದಲ್ಲಿ ಇರೋ ಡ್ಯಾಡಿ. ಹೋಗ್ಲಿ, ಆ ಹುಡುಗಿನಾದ್ರೂ ಒಂದ್ಸಲಿ ಕರ್ಕೊಂಬರೋ, ಅವಳನ್ನ ನೋಡಿದ್ಮೇಲೆ ನಾನ್ ಡಿಸೈಡ್ ಮಾಡ್ತೀನಿ. ಆದ್ರೆ ಒಂದ್ ಮಾತು, ಇದರಿಂದ ಯಾವುದೇ ಕಾರಣಕ್ಕೂ ನಿನ್ನ ಎಜುಕೇಶನ್ ಹಾಳಾಗ್ಬಾರ್ದು. ನಿಮ್ಗೆ ಡೌಟೇ ಬೇಡ, ಖಂಡಿತವಾಗ್ಲೂ ನನ್ನ ಫ್ಯೂಚರ್ ಹಾಳು ಮಾಡ್ಕೊಳ್ಳೋಣ. ಏನ್ರಿ ನೀವು ಅವ್ನ್ ಹೇಳಿದಕ್ಕೆಲ್ಲ ಹೋಗ್ಬಿಡ್ತೀರಲ್ಲ, ಏನಾಗಿದೆ ನಿಮ್ಗೆ? ನೋಡೋ ಅಂಬುಜ, ಈಗ ನಾವ್ ಏನೇ ಹೇಳಿದ್ರು ಅವ್ನ ತಲೆಗೆ ಹತ್ತಲ್ಲ. ನಮ್ಮ ಸಮಕ್ಕ ಬೆಳೆದ ಮಕ್ಕಳನ್ನ ನಾವು ನಮ್ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು. ಆ ಹುಡುಗಿ ಬರ್ಲಿ, ಆಮೇಲೆ ನೋಡೋಣ. ಹ್ಮ್, ಏನ್ ನೋಡ್ತಿರೋ ಏನೋ. ಯಾರು ಬಂದಿರ್ಬೋದು? ಪಾಪ ಭೂಮಿಯಲ್ಲಿ ಇದ್ದಾಳೆ. ಸರಿ ಮಾ, ಮಾರ್ನಿಂಗ್. ಹೌ ಆರ್ ಯು? ಗುಡ್ ಮಾರ್ನಿಂಗ್. ವಾಟ್ ಇಸ್ ಸರ್ಪ್ರೈಸ್? ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ ದರ್ಶನ. ಏನ್ ಬಂದಿದ್ದು? ಏನಿಲ್ಲ, ನೀನ್ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೇನಾಗಿದೆ? ಐ ಆಮ್ ಆಲ್ ರೈಟ್. ಸ್ವಲ್ಪ ಹೆಚ್ಚು ನಿದ್ದೆ ಮಾಡಿದೆ ಅಷ್ಟೇ. ಅಷ್ಟೇನಾ? ಹಾಗಾದ್ರೆ ರಾತ್ರಿ ಮೂಡಿನ ಹೋಗಿಲ್ಲ. ರಾತ್ರಿನಾ? ನನಗೇನಾಯ್ತು? ಯಾಕೆ ನಿನಗೇನು ಗೊತ್ತಿಲ್ವಾ? ನನ್ನ ಹತ್ರ ಜೋಕ? ಜೋಕ ಇಲ್ಲ ಕಣೋ, ಏನು ನಂಗೇನು ಗೊತ್ತಿಲ್ಲ. ತಗೋಪ್ಪ, ತಗೋಮ್ಮ. ಶಾಂತಮ್ಮ,
ಇವರು ಗೊತ್ತಮ್ಮ ರಮೇಶ್ ಅಂತ ನಿಮ್ ಕಾಲೇಜ್ನಲ್ಲಿ ಓದ್ತಿದ್ದಾರೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನೋಡಮ್ಮ, ನಿನ್ನೆ ರಾತ್ರಿ ಇವರು ನಿನ್ನ ಮನೆ ಕರ್ಕೊಂಡ್ ಬರ್ದೆ ಇದ್ದಿದ್ರೆ ನಿನ್ನ ಅಪ್ಪ ಅಮ್ಮಗೆ ನಾನು ಏನ್ ಹೇಳ್ಬೇಕಾಗಿತ್ತು? ರಾತ್ರಿನ ನನ್ನನ್ ರಮೇಶ್ ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಹೌದೌದು, ನೀನು ಅರ್ಥ ಆಗಲ್ಲ. ನಿನ್ನೆ ರಾತ್ರಿ ಕ್ಲಬ್ ಏನ್ ನಡೀತು ಅದು ನಿನ್ ಗೊತ್ತಿಲ್ವಾ? ಕ್ಲಬ್ ನಿನ್ನೆ ಕ್ಲಬ್ ಹೋಗಿದೆ, ಅದ್ರಲ್ಲಿ ಮಾಮೂಲಾಗಿ ಇದ್ನಲ್ಲ. ಆದ್ರೆ ನಿನ್ ಜೊತೆ ಇದ್ರಲ್ಲ ಪಟ್ಟಿಂಗ್ರು, ಮೈ ಮೇಲೆ ದೆವ್ವ ಬಂದಂಗ ಆಡ್ತಾ ಇದ್ರು. ನಿನಗಂತೂ ಮೈ ಮೇಲೆ ಜ್ಞಾನನೇ ಇರ್ಲಿಲ್ಲ. ಹೌದಾ? ಅದಕ್ಕೆ ಬೆಳಿಗ್ಗೆಯಿಂದ ತಲೆ ಸಿಡಿತಾ ಇದೆ, ಮೈ ಕೈ ನೋಯ್ತಾ ಇದೆ. ನಂಗೇನಾಯ್ತು? ಅದೆಲ್ಲಿ ಗೊತ್ತಾಗ್ಬೇಕು ನನಗ್ ಕೇಳಿದ್ರೆ? ನಾನು ನಂಗೇನು ನೆನ್ಪಾಗ್ತಿಲ್ಲ. ಎನಿವೇ, ನನ್ನ ಅಷ್ಟೊತ್ತಲ್ಲಿ ಸೇಫ್ ಆಗಿ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲ, ತುಂಬಾ ಥ್ಯಾಂಕ್ಸ್ ಕಣು. ಥ್ಯಾಂಕ್ಸ್ ಬೇಡ, ನಿಮ್ಮೆಲ್ಲಾದ್ರೂ ಈ ರೀತಿ ನಡೆದಿರೋ ಹಾಗೆ ನೋಡ್ಕೊ. ಈ ಕಾಲೇಜಿಗೆ ಬರ್ತಿದ್ಯಾ ಇಲ್ವೋ? ಇಲ್ಲ ಕಣು, ನನ್ ಕೈಲ ಆಗ್ತಾ ಇಲ್ಲ. ಓಕೆ, ನಾನ್ ಬರ್ತೀನಿ. ಹುಷಾರು? ನೀನು ಹುಷಾರಾಗಿದ್ರೆ ಸಾಕು. ಅಂದ್ಹಾಗೆ ನಾನ್ ಯಾರಂತ ಗೊತ್ತಾಗಿರ್ಬೇಕಲ್ಲ. ನಾನು ಹೇಳ್ತೀನಿ, ನನ್ನ ಹೆಸರು ಕುಸುಮಾ ಅಂತ. ನಾನ್ ರಮೇಶ್ ಓದೋ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನ್ನ ಮಮ್ಮಿ ಡ್ಯಾಡಿ ಅಮೆರಿಕದಲ್ಲಿದ್ದಾರೆ, ಅವರು ಬಿಸ್ನೆಸ್ ಅಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ. ನನ್ನ ಹೈಟ್ 5.7, ವೇಟ್ 65 ಕೆಜಿಸ್. ಇದು ನನ್ನ ಡೀಟೇಲ್ಸ್. ಹೇಳ್ರಿ, ಈ ಹುಡುಗಿ ಮನೆಗೆ ಬಂದ ಕೂಡ್ಲಿ ಹರಳು ಹುಡ್ದಾಗ ಮಾತಾಡ್ತಾ ಇದ್ದಾಳಲ್ಲ, ತುಂಬಾ ಮುದ್ದಾಗಿದ್ದಾಳಲ್ವಾ? ಹೌದು ಅಂತ. ನನ್ ಬಗ್ಗೆ ಡೀಟೇಲ್ಸ್ ಸಾಕ? ಇನ್ನೇನಾದ್ರೂ ಕೇಳ್ಬೇಕು ಅಂತಿದ್ದೀರಾ? ಅಯ್ಯೋ, ಕೇಳಕ್ಕೆ ಇನ್ನೇನಮ್ಮ ಉಳಿಸಿದ್ಯಾ? ಕೂತ್ಕೋ, ಏ ಎದ್ದು ಬಾರೋ. ಬಂದವ್ರನ್ನ ಕೂತ್ಕೋ ಅಂತ ಹೇಳೋ ಸೌಜನ್ಯನ ಕಲ್ತಿಲ್ಲ. ಬಾರೋ, ಇಲ್ಲಿ ಕೂತ್ಕೋ. ಇಲ್ಲಿ ಏನಮ್ಮ ಕುಸುಮ, ಇಲ್ಲಿ ನೀನ್ ಒಬ್ಳೇ ಇದ್ಯಾ? ಇಲ್ಲ ಆಂಟಿ, ನನ್ ಯೋಗಕ್ಷೇಮ ವಿಚಾರಿಸ್ಕೊಡಕ್ಕೆ ಶಾಂತಮ್ಮ ಅಂತಿದ್ದಾರೆ. ನಿಮ್ ಮಮ್ಮಿ ಡ್ಯಾಡಿ ಯಾವಾಗ ಇಂಡಿಯಾಗ ಬರ್ತಾರಮ್ಮ? ಮೋಸ್ಟ್ಲಿ ಸದ್ಯದಲ್ಲೇ ಬರಬಹುದು. ಯಾಕೆ? ಅವ್ರ ಹತ್ರ ಮಾತಾಡಕ್ಕೆ. ಅವ್ರ ಹತ್ರನ? ಅವ್ರ ಹತ್ರ ಏನ್ ಮಾತಾಡ್ತೀರಾ? ನಿನ್ ಬಗ್ಗೆ ಮಾತಾಡಕ್ಕೆ. ನನ್ ಬಗ್ಗೆನ? ನೋಡಮ್ಮ, ನಮ್ ರಮೇಶ್ ಮದ್ವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಾನೆ. ಮದ್ವೆನಾ? ಯಾರ ಜೊತೆ? ಏನ್ ಸುಮ್ನಿರ, ನಿನ್ ಜೊತೆಗಮ್ಮ? ನನ್ ಜೊತೆನಾ? ಸಾರಿ ಅಂಕಲ್, ನಾನ್ ಈಗ್ಲೇ ಮದ್ವೆ ಆಗಲ್ಲ. ನಾನ್ ನನ್ ಜೀವನದಲ್ಲಿ ಕನಸುಗಳನ್ನ ತುಂಬಾನೇ ಕಟ್ಕೊಂಡಿದ್ದೀನಿ, ಅದೆಲ್ಲ ಸಾಧಿಸಿದ ಮೇಲೇನೆ ಅದ್ರ ಬಗ್ಗೆ ಯೋಚನೆ. ವೆರಿ ಗುಡ್, ನಿನ್ ಮಾತನ್ನ ಮೆಚ್ಚಿದೆ. ನೋಡ್ದೆ ನನ್ನ ಫ್ರೆಂಡಿನ ಗುರಿ ಆಯ್ತಮ್ಮ. ಹಾಗೆ ಆಯ್ತು, ನಿಮ್ ಡ್ಯಾಡಿ ಬಂದ್ಮೇಲೆ ನಂಗೆ ಇನ್ಫಾರ್ಮ್ ಮಾಡಿ. ಆಯ್ತು ಅಂತ. ಯಾಕಮ್ಮ ಅಷ್ಟೊಂದು ಅರ್ಜೆಂಟ್? ಊಟ ಮಾಡ್ಕೊಂಡು ಹೋಗಿ ಅಂತೆ. ಇಲ್ಲ ಆಂಟಿ, ನಂಗೆ ತುಂಬಾ ಕೆಲಸ ಇದೆ. ಸರಿ ಅಮ್ಮ. ತಮಾಷೆಗೂ ಲಿಮಿಟ್ ಇದೆ. ತಮಾಷೆನ? ಏನದು? ಅಲ್ಲ, ನೀನ್ ನಮ್ಮ ಅಪ್ಪ ಅಮ್ಮ ಏನಂತ ಹೇಳಿದೆ? ಏನ್ ಹೇಳ್ದೆ? ಇರೋದನ್ನೇ ಹೇಳ್ದೆ. ಹೌದು, ನೀನೆಲ್ಲ ಬರೀ ಇರೋದನ್ನೇ ಹೇಳ್ತೀಯ, ನಾನ್ ಮಾತ್ರ ಇರೋದನ್ನೇ ಹೇಳ್ತೀನಿ. ನೀನ್ ಇದೆಲ್ಲ ಹೇಳಿದ್ರೆ ಅವ್ರೇನ್ ಬಿಟ್ಬಿಡ್ತಾರೆ ಹೇಳು. ಹೇಳ್ಕು ಸುಮ. ಏನಾಯ್ತು? ಹಿಂದೆ ಯಾವಾಗ್ಲಾದ್ರೂ ಈ ತರ ಆಗಿದ್ದ ನಿಂಗೆ? ರಮೇಶ್ ಕುಸ್ಮನ್ ಕರ್ಕೊಂಡು ನಮ್ ನರ್ಸಿಂಗ್ ಹೋಮ್ ಹೋಗು, ಎಲ್ಲ ಟೆಸ್ಟ್ ಮಾಡಿಸ್ ಅನ್ಕೊಂಡ್ ಮಾಡಿ. ಸರಿ ಡ್ಯಾಡಿ. ಅದೆಲ್ಲ ಬೇಡ ಅಂಕಲ್, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಹಾಗೆಲ್ಲ ಹೇಳ್ಬಾರ್ದು. ಮೊದ್ಲು ನರ್ಸಿಂಗ್ ಹೋಮ್ ಹೋಗು. ರಮೇಶ್ ಗುಳ್ ಕರ್ಕೊಂಡು ಹೋಗು. ನಂಗೆ ಮೆಡಿಕಲ್ ಚೆಕಪ್ ಎಲ್ಲ ಇಷ್ಟ ಆಗಲ್ಲ ಕಣೋ. ಸುಮ್ನೆ ಬಂದ್ರೆ ಸರಿ. ಪ್ಲೀಸ್ ರಮೇಶ್, ನನ್ ಮಾತು ಕೇಳು, ನಂಗೇನು ಆಗಿಲ್ಲ. ನೋ, ನಿನ್ ಹೆಲ್ತ್ ಬಗ್ಗೆ ನಿನಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ.
ಇಷ್ಟು ಸಣ್ಣ ವಿಷಯನ ನೀನ್ ದೊಡ್ಡದ್ ಮಾಡ್ತಾ ಇದೀಯ. ಹೌದು, ನಿನಗೆಲ್ಲ ಸಣ್ಣ ವಿಷಯನೇ. ಸುಮ್ಮನೆ ಬಾ. ಹಲೋ ರಮೇಶ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಡಾಕ್ಟರ್. ನಿಮ್ ಡ್ಯಾಡಿ ಫೋನ್ ಮಾಡಿದ್ರು, ಯಾರಿ ಚೆಕಪ್? ಇವಳಿಗೆ ಕುಸುಮ ಅಂತ ನನ್ನ ಕಾಲೇಜ್ ಮೇಟ್. ಕುಸುಮ, ಡಾಕ್ಟರ್ ಬಾಳಿಗ. ಹಲೋ ಡಾಕ್ಟರ್. ಏನಾಗಿದೆ ನಿಮ್ಗೆ? ನಂಗೇನು ಆಗಿಲ್ಲ ಡಾಕ್ಟರ್, ಅದನ್ನೇ ಅಷ್ಟೊತ್ತಿಂದ ಹೇಳ್ತಾ ಇದೀನಿ. ನನ್ ಮಾತನೇ ಕೇಳಲ್ಲ ಅಂತಾನೆ. ನೋ ಡಾಕ್ಟರ್, ಸುಮ್ ಸುಮ್ನೆ ಹೇಳ್ತಾಳೆ. ಇವತ್ತನೇ ನಮ್ಮ ಮನೆಯಲ್ಲಿ ತಲೆ ತಿರುಗಿ ಬಿದ್ಲು. ಓ, ಆಗ ಯಾವತ್ತಿಂದ ಈ ರೀತಿ ಆಗ್ತಿದೆ? ಮುಂಚೆ ಯಾವಾಗ್ಲೂ ಈ ರೀತಿ ಆಗಿರ್ಲಿಲ್ಲ ಡಾಕ್ಟರ್. ಇತ್ತೀಚೆಗೆ ಸ್ವಲ್ಪ ಮೈಯೆಲ್ಲ ಬಿಸಿಯಾಗಿ ಫೀವರ್ ಬಂದ ಹಾಗಾಗುತ್ತೆ. ಇಲ್ಲ ಮಕ್ಕಳಿ ಕೊಡು. ಅಲ್ಲಿ ತೋರ್ಸು. ಸಿಸ್ಟರ್, ಬ್ಲಡ್ ಯೂರಿನ್ ಕಲೆಕ್ಟ್ ಮಾಡ್ಕೊಂಡು ಟೆಸ್ಟ್ ಕಳಿಸ್ಬಿಡಿ. ಓಕೆ, ಬನ್ನಿ ಮಾ. ರಮೇಶ್, ರಮೇಶ್, ನಿಮ್ಮ ಪೇರೆಂಟ್ಸ್ ಎಲ್ಲಿದ್ದಾರೆ? ಅಮೆರಿಕದಲ್ಲಿದ್ದಾರೆ. ಹಾಂ ಡಾಕ್ಟರ್, ಇವಳಿಗೆ ಏನಾಗಿದೆ? ಈಗಲೇ ಏನು ಅಂತ ಹೇಳೋಕ್ಕಾಗಲ್ಲ, ರಿಪೋರ್ಟ್ ಬಂದ್ಮೇಲೆ ಏನು ಅಂತ ಹೇಳ್ಬೋದು. ಬನ್ನಿ ಮಾ, ಕೂತ್ಕೊಳ್ಳಿ. ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ ರಮೇಶ್? ಚೆನ್ನಾಗಿ ನಡೀತಾ ಇದೆ. ಆಯ್ತಾ? ಆಯ್ತು. ನೀವೇನು ಹೊರಡ್ಬೋದು, ರಿಪೋರ್ಟ್ ಬಂದ್ಮೇಲೆ ಮನೆ ಕಳಿಸ್. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಶಾಂತಮ್ಮಂಗೆ ಬೇರೆ ಏನು ಕೆಲಸ ಇಲ್ಲ, ಏನಾದ್ರೂ ಹೇಳ್ತಾನೆ ಇರ್ತಾರೆ. ಶಾಂತಮ್ಮ ಹೇಳೋದಾಗಿರ್ಲಿ, ನಿನ್ನ ಆರೋಗ್ಯ ಕಡೆ ಗಮನ, ಹುಷಾರಾಗಿ ನೋಡ್ಕೋ. ಓಕೆ ಡ್ಯಾಡಿ. ಮಮ್ಮಿ ಹೇಗಿದ್ದಾರೆ? ಅವಳೇನೋ ಚೆನ್ನಾಗಿದಲ್ಮ. ಪುಟ್ಟಿ, ನಿನಗೊಂದು ಗುಡ್ ನ್ಯೂಸ್. ನೆಕ್ಸ್ಟ್ ವೀಕ್ ನಾವು ಇಂಡಿಯಾಗೆ ಬರ್ತಾ ಇದೀವಿ. Really? Yes, baby. Really, we are coming next week to India, okay? Okay, daddy. Bye. Okay. ರಮೇಶ್, ಯಾಕೋ ನಾನು ನೋಡಿದ್ರೆ ನೋಡ್ತಾ ಹೋಗ್ತಾ ಇದೀಯಾ? ಆಗಿರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಇತ್ತು. ಯಾಕೋ ನನ್ನ ಮುಖ ನೋಡೋದಕ್ಕೂ ನಿಂಗೆ ಬೇಸರ ಆಗ್ತಿದ್ಯಾ? ಚಚೆ, ಆಗಿರಲಿಲ್ಲ. ಮತ್ತೆ ಯಾವಾಗ್ಲೂ ನನ್ನ ಮುಖನೇ ನೋಡ್ಕೊಂಡು ಮಾತಾಡ್ತಿದ್ದವನು, ಈಗ ನನ್ನ ಕಡೆ ನೋಡ್ದೇನೆ ಮಾತಾಡ್ತಿದ್ಯಲ್ಲ, ಯಾಕೋ ಹೇಳು ರಮೇಶ್, ಯಾಕೋ ಹೀಗ್ ಮಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಏನು ಇಲ್ಲ. ಮೆಡಿಕಲ್ ರಿಪೋರ್ಟ್ ಬಂತ? ಮೆಡಿಕಲ್ ರಿಪೋರ್ಟ್ ಯಾವುದು? ಯಾಕೋ ಯಾಕೋ ಹೀಗ್ ತಡವರ್ಸ್ತಾ ಇದೆಯಾ? ಮೊನ್ನೆ ನಾನು ನೀನು ನಿಮ್ ನರ್ಸಿಂಗ್ ಹೋಮ್ಗೆ ಹೋಗಿದ್ವಲ್ಲ, ಆ ರಿಪೋರ್ಟ್.
ಆ ರಿಪೋರ್ಟಾ? ಅಂತದೇನೂ ಇಲ್ಲ, ಸರಿಯಾಗೇ ಇದೆ. ಇಲ್ಲ, ನೀನ್ ನನ್ನ ಹತ್ರ ಏನೋ ಮುಚ್ಚಿರ್ತಾ ಇದೀಯ, ಅದೇನು ಅಂತ ಹೇಳು. ನಿತಿನ್ ಬಂದಾರೋ? ಏ ರಮೇಶ್, ರಮೇಶ್! ಸದ್ಯ ಬಂದ್ಯ? ಬೇಗ ಕೈಕಲ್ ತೊಳ್ಕೊ, ಊಟ ಬಡಿಸ್ತೀನಿ. ನನಗೂ ಊಟ ಬೇಡ. ಊಟ ಬೇಡ? ಅಯ್ಯೋ, ಏನಾಯ್ತಪ್ಪ ಈ ಹುಡುಗಿಗೆ? ಅಯ್ಯೋ ದೇವ್ರೆ, ಫೋನ್ ಮಾಡೋದೇ ಆಗ್ಲಿ, ಅವನ ಹತ್ರ ಮಾತಾಡೋದೇ ಆಗ್ಲಿ ಮಾಡ್ಬೇಡ. ಏ ಯಾಕೋ ಎಲ್ಲ ಆರ್ಡರ್ ಮಾಡ್ಬಿಟ್ಟು ಹಾಗೆ ಹೋಗ್ತಾ ಇದ್ಯಾ? ಬಿಡ ಕಣ್ರು, ನೀವೇ ತಿನ್ನಿ. ಸ್ವಲ್ಪ ಮಾತಾಡ್ಬೇಕು, ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಏನಾಯ್ತು ನಿನಗೆ, ಹಾಗೆ ಹೋಗ್ತಾ ಇದ್ದಾನೆ? ಏನಪ್ಪ ನೀವು ತಿನ್ರ. ಕುಸ್ಮಾ, ಏನಾಗಿದೆ ನಿಮ್ಮಿಬ್ರ ಮಧ್ಯೆ? ರಮೇಶ್ ಯಾಕೊಂಥರ ಆಡ್ತಿದ್ದಾನೆ, ಏನಾಯ್ತೆ? ನಂಗೆ ಗೊತ್ತಿಲ್ಲ. ಏನೇ ನಿಮ್ಮಿಬ್ರ ಮಧ್ಯೆ ಏನಾದರೂ ಜಗಳ ನಡೀತ? ಬ್ಯಾಕ್ಟೀರಿಯಾ ಹ್ಯಾಸ್ ಫ್ಲಾಜಲ್ and this flagell when present all over the bacterial body, what it call it? ನಿಮಗೆ ಗೊತ್ತಿಲ್ಲರಯ್ಯ, ಹೇಳಿ. ಎನಿಬಡಿ? ಕುಸುಮಾ, ಕುಸುಮಾ, ಕುಸುಮಾ! ಹೇಳಿ ಸರ್. ಯಾಕಮ್ಮ, ಏನಾಗಿದೆ ನಿನಗೆ? ನಾನು ಎರಡು ಮೂರು ದಿನದಿಂದ ನೋಡ್ತಾ ಇದ್ದೀನಿ, ಚಟಪಟ ಅಂತ ಓಡಾಡ್ತಾ ಪಟಪಟ ಅಂತ ಮಾತಾಡ್ತಿದ್ದೋಳು, ಇದ್ದಕ್ಕಿದ್ದಾಗಿ ಮಂಕಾಗಿದೆಯಲ್ಲಮ್ಮ. ಯಾಕಮ್ಮ, ಮೈಗೆ ಹುಷಾರಿಲ್ವಾ? ಹಾಗೇನು ಇಲ್ಲ ಸರ್, ಚೆನ್ನಾಗೇ ಇದ್ದೀನಿ. ಹಾಗೇನಾದ್ರೂ ಹುಷಾರು ಇಲ್ದಿದ್ರೆ ಮನೆಗೆ ಹೋಗಿ ರೆಸ್ಟ್ ತಗೊಳಮ್ಮ. ಅಂಥದ್ದೇನೂ ಇಲ್ಲ ಸರ್. ಯಾಕೆ ಇಷ್ಟೊತ್ತು ಮಾಡ್ಬಿಟ್ಟೆ? ಸರಿ ಹೋಗೋಣ ಬಾ. ಸಾರಿ ಕಣೆ, ನಾನಿವತ್ತು ಎಲ್ಲಿಗೂ ಬರಲ್ಲ. ಏನಾಯ್ತು ಅವಳಿಗೆ? ಏ ಕುಸ್ಮಾ, ಏನಾಯ್ತು ಇವಳಿಗೆ? ನಾ ಬರಲ್ಲ ಅಂದ್ರೂ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ಲು, ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತದಳೆ. ಕುಸ್ಮಾ ಯಾವತ್ತೂ ಈ ರೀತಿ ಮಾಡಿಲ್ಲ. ಸರಿ ಸರಿ, ನಾವ್ಯಾ ಟೈಮ್ ವೇಸ್ಟ್ ಮಾಡಿ ತಗಿರಿ ಹೋಗೋಣ. ಏನಾಯ್ತು? ನನ್ಗೇನು ಆಗಿಲ್ಲ. ಅಲ್ಲ, ಎಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿಯಲ್ಲ ಅಂತ. ಯಾಕೆ ಬರಬಾರ್ದಾ? ಅಯ್ಯೋ, ನಾನೇನ್ ಹಾಗೆ ಹೇಳ್ದೆ? ನಾನ್ ಹೇಳೋದು ಅದನ್ನೇ, ಕಾಲ್ ಇಟ್ಬಿಡ್ ತಕ್ಷಣ ಮನೆಗ್ ಬಂದ್ ಸೇರ್ಕೊ ಅಂತ. ಶುರು ಆಯ್ತಾ ನಿಮ್ ಪುರಾಣ? ಪುರಾಣ ಅಲ್ಲಮ್ಮ, ನೀನು ಬೆಳಗ್ಗೆ ಮನೆ ಬಿಟ್ಟು ಹೋದ್ರೆ ಮತ್ತೆ ಮನೆಗ್ ಬಂದ್ ಸೇರೋವರೆಗೂ ನನ್ ಮನ್ಸಿಗೆ ಸಮಾಧಾನನೇ ಇರಲ್ಲ. ನೀನ್ ಮನೆಗ್ ಯಾವಾಗ ಬರ್ತೀಯೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಕೂತಿರ್ತೀನಿ. ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ? ನಾನು ಚಿಕ್ಕ ಮಗುನ. ಏನ್ ಮಾಡ್ತೀಯಮ್ಮ, ಚಿಕ್ಕಂದಿನಿಂದ ಎತ್ತಿ ಆಡಿಸಿದ ಕೈಗಳು. ನೀನ್ ಎಷ್ಟೇ ದೊಡ್ಡವಳಾದ್ರು ನನ್ಗಿನ್ನು ಚಿಕ್ಕ ಮಗುನಿ. ಸರಿ ಸರಿ, ಹೇಗೂ ಬೇಗ ಮನೆಗ್ ಬಂದಿದ್ಯಾ, ಬಾ ಊಟ ಬಡಿಸ್ತೀನಿ. ಯಾಕಮ್ಮ? ಅಯ್ಯೋ ಊಟ ಬೇಡ ಅಂತ ಹೇಳಿದ್ನಲ್ಲ. ಏನು ಹುಡುಗಿಯರು, ಟೈಮಿಗ್ ಸರಿಯಾಗಿ ಮನೆಗ್ ಬರಲ್ಲ, ಟೈಮಿಗ್ ಸರಿಯಾಗಿ ಊಟ ಮಾಡಲ್ಲ. ಅಯ್ಯೋ ಶಿವನೇ, ಇವತ್ತೇನಾದ್ರೂ ಸರಿ ರಮೇಶ್ ಹತ್ರ ಮಾತಾಡಿ ನಿರ್ಧಾರ ತಗೊಳ್ಳೇಬೇಕು.
ಹಲೋ ರಮೇಶ್, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾಡ್ತಿದ್ಯಾ? ನೋ ಅಪ್ಪಿ, ಕುಸುಮನ್ ಫೋನ್ ಕಣ, ಯಾಕೋ ಸಖತ್ ಗರಂ ಆಗಿದ್ದಾಳೆ. ಏಯ್, ಇಲ್ಲಿ ಯಾವನ ಫೋನ್ ತೆಗೆ ಕೇಳಿದ್ದು? ಎಲ್ಲ ಇವನ ಈಗ ನೋಡಿದ್ರೆ ಯಾಕೆ ರಿಸೀವ್ ಮಾಡಿದ್ದೆ ಅಂತ ರೇಗಾಡ್ತಿದ್ಯಲ್ಲ. ಅವಾಗಿನ ಕಥೆನೆ ಬೇರೆ. ನೋ ರಮೇಶ, ಇಂತ ಒಳ್ಳೆ ಮೂಡಲ್ಲಿ ಆ ವಿಷಯ ಯಾಕ್ರೋ? ಸುಮ್ನೆ ಎಂಜಾಯ್ ಮಾಡ್ರೋ. ನೀನು ಸರಿಯಾದ ಮಾವ ಕಂಡ್ರ ಅಲ್ಲ, ಗಂಟ್ನಲ್ಲೊಂದನ್ನ ನೀರ್ ಇಳಿದಂಗ್ ಹುಳ ಬಿಟ್ಬಿಟ್ಟು ಎಂಜಾಯ್ ಮಾಡ್ರಿ ಅಂತ ಅವನಲ್ಲು. ನೋ ರಮೇಶ, ಅದೇನ್ ವಿಷಯ ಅಂತ ಹೇಳೋ. ಅದೇ ನಂಗೆ ಒದ್ದಾಡ್ತಾ ಇದ್ಯೋ, ನಮ್ಮ ಹತ್ರ ಹೇಳೋದಕ್ಕೂ ಸಂಕೋಚ ಇಲ್ಲ. ನೋಡ್ರ, ನಾನು ಹೇಳೋ ವಿಷಯ ನೀನೆ ಅವಳಿಗೆ ಹೇಳ್ಬೇಡ ಅಂದ. ಅದವಳಿಗೆ ಏನ್ ಹೇಳ್ತಾ ಇದ್ಯೋ? ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಇಂಥ ವಿಷಯ ಯಾಕೂ ತಮಾಷೆ ಮಾಡ್ಲಿ? ಸುಮಾಗೆ ನಿಜವಾಗ್ಲೂ ಹೆಚ್ಚಾಗಿ ಇದೆ. ನಿನ್ಗೇನು ಗುಜ್ಗಿ ಚಿಡ್ದಿದ್ಯೇನೋ? ಹೆಂಗೋ ಇದ್ದಕ್ಕಿದ್ದ ತಲೆ ತಿರು ಬಿದ್ದೋಗ್ಬಿಟ್ರು. ನಾನು ಅವಳ ನಮ್ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ಬಿಟ್ಟು ಅವ್ಳ ಬ್ಲಡ್ ಚೆಕಪ್ ಮಾಡಿಸ್ತೀನಿ. ಬ್ಲಡ್ ಅಲ್ಲಿ ಹೆಚ್ ಐ ವಿ ಪಾಸಿಟಿವ್ ಕಂಡು ಬಂತು. ಆದ್ರೆ ನಾನು ಅವ್ಳ ನಂಬಿಕೆ ಹಾಕೊಂಡ್ರು, ಆ ಬ್ಲಡ್ನ ಮತ್ತೆ ಚೆಕಪ್ ಮಾಡಿಸ್ದೆ. ಆಗ ಏಡ್ಸ್ ಕನ್ಫರ್ಮ್ ಆಯ್ತು. ಮಾತಾಡೋದಕ್ಕೆ ಏನು ಇಲ್ಲ. ನಾನ್ ನಿನ್ ಹತ್ರ ಮಾತಾಡ್ಬೇಕು ಅಂತಿದ್ದೀನಿ. ಯಾಕೋ ಹೀಗೆಲ್ಲ ಮಾಡ್ತಾ ಇದ್ಯಾ? ನಾನೇನ್ ತಪ್ಪು ಮಾಡಿದ್ದೆ? ನನ್ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ಹೇಳು. ನಾ ಕೇಳಿದಕ್ಕೆ ಉತ್ತರ ಕೊಡು. ಯಾಕೋ ಯಾಕೋ ಸುಮ್ನೆ ಇದ್ಯಾ ಹೇಳೋ. ಸಮಾಧಾನ ಮಾಡ್ಕೋ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ಕೊಂತಿದ್ಯಾ? ನೋ ಹೇಳು, ಯಾಕ ನನ್ ಬಗ್ಗೆ ಸುಳ್ಳು ಸುಳ್ಳು ಹೇಳಿ ಇಲ್ಲದ ಅಪಪ್ರಚಾರ ಮಾಡ್ತಾ ಇದ್ಯಾ? ಉಸ್ಮಾ ಪ್ಲೀಸ್, ನನ್ ಮಾತು ಕೇಳು. ಇಷ್ಟು ದಿನ ನಿನ್ ಮಾತು ಕೇಳಿದ್ದು ಸಾಕು, ಇವಾಗ ಇಲ್ಲೇ ಎಲ್ಲ ಗೊತ್ತಾಗ್ಬೇಕು. ಯಾಕೋ ಬಾಯ್ ಹೊರಡ್ತಾ ಇದ್ವಾ? ಹೇಗ್ ಹೊರಡುತ್ತೆ ಹೇಳು. ಸುಳ್ಳನ್ನ ನಿಜ ಅಂತ ಹೇಳಕ್ಕಾಗುತ್ತೇನೋ? ನಾನೇನು ನಿನ್ ಬಯಸ್ ಬರ್ಲಿಲ್ಲ, ನೀನಾಗೆ ನನ್ನ ಬಯಸ್ ಬಂದೆ. ಈಗ ಯಾಕೋ ಈ ತರ ಸುಳ್ಳು ನಾಟ್ಕಾಡ್ತಿದ್ಯಾ? ನಾನೇನೋ ಸುಳ್ಳು ಹೇಳಿ ನಾಟ್ಕಾಡ್ತಿಲ್ಲ. ಮತ್ತೆ ನಿನ್ನೆ ನಿನ್ ಫ್ರೆಂಡ್ಸ್ ಹತ್ರ ಹೇಳಿದ್ದು ನಿಜನಾ? ಹೌದು ನಿಜನೇ. ಏನು ನಿಜನಾ? ಬೇಡ ರಮೇಶ್, ಮತ್ತೆ ಸುಳ್ಳು ಹೇಳ್ಬೇಡ ಹೇಳು. ನಾನ್ ಹೇಳಿ ಸುಳ್ಳು ಅಂತ ಒಪ್ಪ, ಇಲ್ಲಾಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನಾನು ಹೇಳೋ ನಿಜ ನಿಜ ನಿಜ. ಅಂದ್ರೆ ನನಗೆ? ಹೌದು ನಿನ್ ಕೇಳಿಸಿರೋದು ನಿಜ. ಯಾಕೆ ರೀತಿ ಎಲ್ಲ ಸುಳ್ಳು ಹೇಳ್ತಾ ಇದೀಯ? ನನ್ ಯಾಕೆ ಹೇಗೆ ಫೋನ್ ಮಾಡ್ತಿದೀಯ? ಪ್ಲೀಸ್ ರಮೇಶ್, ತಮಾಷೆ ಮಾಡಿದ್ ಸಾಕು. ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳು. ಒಪ್ಪು ರಮೇಶ್, ಒಪ್ಪು ಪ್ಲೀಸ್ ರಮೇಶ್. ಸತ್ಯ ಎಂದ್ರೆ ಸುಳ್ಳಾಗಲ್ಲ. ನಾನ್ ಸುಳ್ಳು ಹೇಳಿದ್ರು ಮೆಡಿಕಲ್ ರಿಪೋರ್ಟ್ ಸುಳ್ಳು ಹೇಳಲ್ಲ. ಬೇಕಾದ್ರೆ ಹೋಗಿ ನೋಡ್ಕೋ. ಮೆಡಿಕಲ್ ರಿಪೋರ್ಟ್? ಹೌದು, ಅವತ್ತು ನಮ್ಮ ನರ್ಸಿಂಗ್ ಹೋಮ್ ಮೇಲೆ ಟೆಸ್ಟ್ ಮಾಡಿಸ್ತಿಲ್ವಾ? ಆ ರಿಪೋರ್ಟ್ ಅಲ್ಲಿ ನಿಮ್ಗೆ ಏಡ್ಸ್ ಇದೆ ಅಂತ ಕನ್ಫರ್ಮ್ ಆಗಿದೆ. Oh, my God.
ಮಾಡ್ತಿದ್ಯಾ? ನನ್ ಬಿಡು ಶಾಂತಮ್ಮ, ನಾನ್ ಸಾಯ್ಬೇಕು. ಏನು ಸಾಯ್ಬೇಕ? ಏನ್ ಹೇಳ್ತಿದ್ಯಾ ನೀನು? ನನ್ ಬಿಟ್ಬಿಡು ಶಾಂತಮ್ಮ, ನಾನ್ ಸಾಯ್ಬೇಕು. ನೋಡು, ತಾನೇ ಕೇಳಿಸ್ಕೊಂಡು ಏನೇನು ಮಾತಾಡ್ಬೇಡ. ಸಾಯುವಂತದ್ ಏನಾಗಿದೆ ನಿನ್ಗೆ? ನನಗೆ ಸತಾಕ್ ಆಗಿದೆಯಂತೆ. ಅಯ್ಯೋ ದೇವ್ರೆ, ನಾನ್ ಬೇರೆಯವ್ರಿಗೆ ಹ್ಯಾಗ ಮುಖ ತೋರಿಸ್ತೆ? ನಿನ್ಗೆ ಬಂದಿದ್ಯಾ? ಹೌದು, ಅದಕ್ಕೆ ನಾನ್ ಸಾಯ್ಬೇಕು ಅಂತ. ನನ್ ಮಾತು ಕೇಳು, ನನ್ ಬಿಡಿ ಶಾಂತಮ್ಮ, ನಾನ್ ಬದುಕಬಾರ್ದು. ನೋಡಮ್ಮ, ಹುಚ್ಚಿದಾಗಿ ಏನೇನು ಮಾತಾಡ್ಬೇಡ. ನೋಡು, ನಿನ್ಗೇನು ಆಗಲ್ಲ, ನಿನ್ಗೇನು ಆಗಲ್ಲಮ್ಮ. ನನ್ ಮಾತು ಕೇಳು, ನಿನ್ಗೇನು ಆಗಲ್ಲ. ಬಂದೆ ಬಂದೆ. ಎಲ್ಲಿಗಮ್ಮ ಹೊರಟೆ? ಕುಸುಮಾ ಬಂದಿದ್ದಾಳಮ್ಮ, ಕಾಲೇಜಿಗೆ ಹೋಗ್ತಾ ಇದ್ದೀನಿ. ನಾನು ಯಾವಾಗ್ಲೂ ಅವಳ ಜೊತೆ ತಾನೇ ಹೋಗ್ತಾ ಇದ್ದಿದ್ದು. ಇಷ್ಟು ದಿವಸ ಹೋಗಿದ್ದು ಸಾಕು. ಇನ್ನು ಮುಂದೆ ಅವಳ ಜೊತೆ ಸೇರೋದಾದ್ರಾಗ್ಲಿ, ಕಾಲೇಜ್ ಹೋಗೋದಾದ್ರಾಗ್ಲಿ ಬೇಕಾಗಿಲ್ಲ. ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತಾ ಇದ್ಯಾ? ಅವಳು ತುಂಬಾ ಒಳ್ಳೆಯವಳು. ಹೌದಮ್ಮ, ಅವಳು ತುಂಬಾ ಒಳ್ಳೆಯವಳು, ಜೊತೆಗೆ ಒಳ್ಳೆ ರೋಗನು ಮೈ ಗಂಟಿಸ್ಕೊಂಡಿದ್ದಾಳಲ್ಲ. ಪಾಪ, ಅವಳು ಹಾಗೆಲ್ಲ ಅನ್ಬೇಡಮ್ಮ. ಸಾಕು ಬಾಯಿ ಮುಚ್ಚೆ. ಅವಳಿಗೆ ಬಂದಿರೋದು ಅಂತಿಂತ ಕಾಯಿಲೆನೇನೆ. ಒಂದ್ ವೇಳೆ ಆ ಕಾಯಿಲೆ ನಿನಗೂ ಅಂಡ್ಕೊಂಡು ಏನೇ ಗತಿ? ಆ ಅನಿಷ್ಟ ಇನ್ ಮುಂದೆ ನಮ್ಮ ಮನೆ ಮೆಟ್ಲ ಹಾಕ್ಬಾರ್ದು. ಹಾಗ ಬುದ್ಧಿ ಕಲಿಸಿದ್ ಅಮ್ಮ. ಹಲೋ ಆಂಟಿ, ಚೆನ್ನಾಗಿದ್ದೀರಾ? ಇಲ್ಲಿ ತನಕ ಚೆನ್ನಾಗೇ ಇದೀವಿ. ಯಾಕೆ ಒಂದೇ ಸಂದ ಹಾನ್ ಮಾಡ್ತಾ ಇದೀಯಾ? ವಾಣಿ ಇದು ರೆಡಿ ಆಗಿಲ್ವಾ? ಕಾಲೇಜಿಗೆ ಟೈಮ್ ಆಯ್ತು. ಅವಳು ಅವಾಗ್ಲೇ ಕಾಲೇಜ್ ಹೊರಟೋದ್ಲು. ಹೊರಟೋದ್ಲ? ದಿನ ನಾನ್ ಬರೋವರೆಗೂ ಕಾಯ್ತಾ ಇತ್ತು. ಇನ್ ಮುಂದೆ ಅವಳು ಯಾರಿಗೋಸ್ಕರ ಕಾಯಲ್ಲ. ಇನ್ನೊಂದು ವಿಷಯ, ದಿನ ನಿನ್ ತೊಂದರೆ ತಗೊಂಡು ನಮ್ಮನೆ ತನಕ ಬಂದು ಅವಳನ್ನು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅವಳು ಪಡಿಗೆ ಹೊಳ್ ಹೋಗ್ತಾರೆ. ಏನಾದ್ರು ಮಾತಾಡಮ್ಮ, ಏನಾಗ್ತಿದ್ದಮ್ಮ ನಿಂಗೆ? ವಾಣಿ ಯಾಕೆ, ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ. ಅಮ್ಮನಿಗೆ ಇದ್ದಕ್ಕಿದ್ದಾಗೆ ಹೀಗಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ನಂಗೆ ದಿಕ್ಕೆ ತೋರಿಸ್ತಿಲ್ಲ ಕುಸ್ಮಾ. ಏನಾಗ್ತಿದೆ ಅಮ್ಮ? ಅಮ್ಮ ಏನಾಗ್ತಿದೆ? ಏನಾದ್ರು ಮಾತಾಡಮ್ಮ. ನನಗ್ಯಾಕೋ ಭಯ ಆಗ್ತಿದೆ ಕಣೆ. ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ, ಅಮ್ಮ ಹುಷಾರಾಗಿ ನೋಡ್ಕೊಂಡು. ಅಮ್ಮ ಏನು ಹೆದ್ರಕೋ ಬೇಡಮ್ಮ, ಅಮ್ಮ ಡಾಕ್ಟರ್ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದಾರೆ. ಈ ಹುಡುಗಿಗೆ ಅಬ್ಬಬ್ಬಬ್ಬ, ಅದೇನ್ ಡ್ರೈವಿಂಗು, ಅದೇನ್ ಸ್ಪೀಡು, ನಾನೇ ಹೆದರ್ಬಿಟ್ಟೆ. ಇವಳು ಬೇಗ ಬರದೆ ಇದ್ದಿದ್ರೆ ತುಂಬಾನೇ ತೊಂದರೆ ಆಗ್ತದೆ. ನನ್ ಪಾಲನ್ ದೇವರಮ್ಮ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಮ್ಮ ಅಂತ ದೊಡ್ಡ ಮಾತಾಡ್ಬೇಡಿ, ನೀವ್ ನನ್ ತಾಯಿ ಇದ್ದಾಗೆ. ನಿನ್ನಂತ ಮಗಳು ನನ್ ಹೊಟ್ಟೆಲ್ ಹುಟ್ಟಿಲ್ವಲ್ಲಮ್ಮ, ನಿನ್ನಂತ ಮಗಳು ನನ್ ಹೊಟ್ಟೆಲ್ ಹುಟ್ಟಿಲ್ವಲ್ಲಮ್ಮ. ಇದೇನೇ ಇದು ಅನ್ಯಾಯ? ಕುಸ್ಮಂಗ್ ಏಜ್ ಬಂದಿದೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ. ದುಡ್ಡಮ್ಮ ದುಡ್ಡು, ದುಡ್ಡು ದಂಡಿ ಆಗಿದ್ರೆ ಇಲ್ಲಿದೆಲ್ಲ ಬಂದ್ಬಿಡುತ್ತೆ.
ನಾವು ಇಷ್ಟು ದಿನ ಅವ್ರ ಜೊತೆ ಓಡಾಡ್ತಿದ್ವಲ್ಲ, ನಾವು ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದಲ್ವೇನೆ? ಏನ್ ಫ್ರೆಂಡ್ಸ್ ನೀವೆಲ್ಲ, ಅವ್ಳು ಚೆನ್ನಾಗಿದ್ದಾಗ ಚಿಕ್ಕೆ ಹೊಡೆದ್ರೆ ಸಾಕು, ಅವ್ಳು ಹಿಂದಿಂದ ನಾಯಿ ತರ ಓಡಾಡ್ತಿದ್ರಿ, ಈಗ ಅವ್ಳಿಗೆ ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತೀರಾ? ಅವ್ಳ ಜೊತೆ ಓಡಾಡಿದ ಕೂಡ್ಲೆ ನಿಮ್ಗೂ ಎಷ್ಟು ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ಗೊತ್ತಾದ್ರೆ ಮನುಷ್ಯ ಅಥವಾ ಮರೆತು ನಡ್ಕೋತಾರೆ. ಆದ್ರೂ ನಂಗೊಂದು ಅನುಮಾನ ಕಣೆ, ಈ ಕಾಯಿಲೆ ನಿನಗ್ ಬಂದಿದೆ ಅಂದ್ರೆ ಆ ದೇವರಿಗೆ ಗೊತ್ತು ಕಣೆ. ಏನೇ ಇದು ಇಷ್ಟೊಂದು ನಿರುತ್ಸಾಹಗೊಂಡ್ರೆ ಹೇಗೆ ಹೇಳು? ನೀನೇ ಎಲ್ಲ ನೋಡ್ತಿದ್ಯಲ್ಲ. ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ಹೌದಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬರೋಕ್ ಹೇಳಿದೆ. ನಿನ್ನ ಆರೋಗ್ಯ ಹೇಗಿದ್ಯಮ್ಮ? ವಿಷಯ ಏನು ಇಲ್ಲಮ್ಮ, ಈಗ ಒಂದ್ ವಾರದಿಂದ ಬೇರೆ ಪೇರೆಂಟ್ಸ್ ಗಳೆಲ್ಲ ಒಂದೇ ಸಮನೆ ಫೋನ್ ಮಾಡಿ ನಿಮ್ ಕಾಲೇಜ್ ನಲ್ಲಿ ಏಡ್ಸ್ ಪೇಷಂಟ್ ಇದ್ದಾಳಲ್ಲ, ನಮ್ ಮಕ್ಕಳ ಭವಿಷ್ಯ ಏನು, ಅವ್ರ ಯಾವ ನಂಬಿಕೆ ಮೇಲೆ ನಿಮ್ ಕಾಲೇಜ್ ಕಳಿಸೋದು ಅಂತ ಒಂದೇ ಸಮನೆ ತಲೆ ತಿಂತ ಇದಾರಮ್ಮ. ಇದರಿಂದ ಯಾರಿಗೂ ಏನೂ ತೊಂದರೆ ಇಲ್ಲ ಅಂತ ನಾನ್ ಎಷ್ಟು ಅವ್ರಿಗೆ ಹೇಳಿದ್ರು ನನ್ ಮಾತು ಕೇಳ್ತಾ ಇಲ್ಲಮ್ಮ. ಒಟ್ಟಿಗೆ ಇರೋದ್ರಿಂದ ಉಸಿರಾಟದಿಂದ ಹೆಚ್ಚಿ ಇನ್ನೊಬ್ರಿಗೆ ಹರಡೋಲ್ಲ ಅಂತಂದ್ರು ಅವ್ರು ನನ್ ಮಾತು ಕೇಳ್ತಾನೆ ಇಲ್ವಲ್ಲಮ್ಮ, ಒಂದೇ ಸಮ ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾನ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ. ಹೆಣ್ಮಕ್ಳು ಯಾವಾಗ್ಲೂ ಇತಿಮಿತಿ ಇರ್ಬೇಕು, ಈಗ ಏನ್ ಹೇಳು? ಮೀನಾಕ್ಷಿ ಸಾಕು, ಸುಮ್ನೆ
ಯಾವ್ಯಾವಾಗ ಯಾವ್ಯಾವ ರೀತಿ ಮಾತಾಡಬೇಕು ಅನ್ನೋ ಪರಿಜ್ಞಾನ ಬೇಡ ನಿಮಗೆ? ಇದೆಲ್ಲ ಮಾತಾಡೋ ಸಮಯನ ಇದು. ಬುದ್ಧಿ ಇದೇನೆ ನಿನ್ಗೆ? ಪಾಪ ಮಗು ಮೊದಲೇ ಭಯ ಬಿದ್ದು ಗಾಬರಿಯಿಂದ ಒದ್ದಾಡ್ತಾ ಇದೆ, ಇಂಥ ಸಮಯದಲ್ಲಿ ಸಮಾಧಾನ ಹೇಳೋದ್ ಬಿಟ್ಬಿಟ್ಟು ಹೀಗ ಮಾತಾಡೋದು? ಹೌದ್ರಿ, ನಾನೇನೇ ಮಾತಾಡಿದ್ರು ನಿಮ್ಗೆ ಹಾಗೆ ಅನ್ಸುತ್ತೆ. ನೀವ್ ಈ ರೀತಿ ಸಲಿಗೆ ಕೊಟ್ಟಿದ್ರಿಂದಾನೆ ಅವಳಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು. ಏನ್ ಮಾತಾಡ್ತಿದ್ಯ ನೀನು? ಅವಳು ನಮ್ಮ ಮಗಳು ಅನ್ನೋದನ್ನ ಮರಿಬೇಡ. ಯಾರು ಬೇಕು ಅಂತ ಇಂಥ ಪರಿಸ್ಥಿತಿ ತಂದಿಟ್ಕೊಳ್ಳೋದಕ್ಕೆ ಇಷ್ಟಪಡೋದು. ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು. ಹಲೋ, ರಾಜ್ ಶೇಖರ್ ಸ್ಪೀಕಿಂಗ್. ಹೇಳಿ ಮಿಸ್ಟರ್ ಮಲ್ಹೋತ್ರ. ಇಂಡಿಯಾಗ್ ಬಂದಿದ್ದೆ. ನೋ ಮಿಸ್ಟರ್ ಮಲ್ಹೋತ್ರ, ನನ್ನ ಮೀಟಿಂಗ್ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ, ನನಗೆ ಪರ್ಸನಲ್ ವರ್ಕ್. ಅವ್ರಿಗೆಲ್ಲ ಹೇಳ್ಬೇಕಾಗಿತ್ತು ನನ್ ಮಗಳಿಗೆ ಇಂಥ ಪ್ರಾಬ್ಲಮ್ ಇದೆ, ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ. ಅಲ್ಲ ರೀ, ಇವಳಿಗೆ ಇಂಥ ರೋಗ ಇದೆ ಅಂತ ಊರ್ಗೆಲ್ಲ ಗೊತ್ತಾದ್ರೆ ಸೊಸೈಟಿಲಿ ನಮ್ಮ ಮರ್ಯಾದೆ ಏನಾಗ್ಬೇಕು? ಹೋಗಿ ಹೋಗಿ, ಇವಳು ಇಂಥ ಮನೆ ಹಾಳು ಕೆಲಸ ಮಾಡ್ಕೊಂಡಿದ್ದಾಳಲ್ಲ. ಶಭಾಷ್, ಮೆಚ್ಕೋಬೇಕಾದ್ದೆ ಕಣೆ ನಿನ್ ತಾಯ್ತನ ಅಲ್ವೇ? ಅವಳು ನಮ್ಮ ಮಗಳ ಕಣೆ. ಅವಳು ಹೀಗಾಯ್ತಲ್ಲ, ಅವಳು ಸಂಕಟ ನೋವನ್ನ ಅನುಭವಿಸ್ತಾ ಇದ್ದಾಳಲ್ಲ ಅಂತ ಕನಿಕರ ತೋರಿಸೋದ್ ಬಿಟ್ಬಿಟ್ಟು ನಿನ್ನ ಹಾಳು ಸೊಸೈಟಿ ಗೌರವದ ಬಗ್ಗೆ ಮಾತಾಡ್ತಿದ್ಯಲ್ಲ. ನೋಡಿ, ನಾನ್ ಹೀಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ತುಂಬಾ ದಿನಗಳ ನಂತರ ನೀವು ಮನೆಗ್ ಬಂದಿದ್ದೀರ. ಈಗ ಕುಸುಮಂಗ್ ಬೇರೆ ಹೀಗಾಗಿದೆ. ಇಂಥ ಸಮಯದಲ್ಲಿ ನೀವಿಬ್ರು ಜಗಳಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾರಣ ನೀನು ಶಾಂತಮ್ಮ. ಅಲ್ಲ, ನಿನ್ನ ಯಾಕೆ ಇಲ್ಲಿ ಬಿಟ್ಟು ಹೋಗಿದ್ದು? ಅವಳನ್ನ ಚೆನ್ನಾಗಿ ನೋಡ್ಕೊತೀಯ ಅಂತ ತಾನೆ? ಅವಳು ತಪ್ಪದಾರಿಗೆ ಹೋದಾಗ ಬುದ್ಧಿ ಹೇಳಿ ಸರಿದಾರಿಗೆ ತರೋದ್ ಬಿಟ್ಟು ಈಗ ನೋಡ್ಕೊಳ್ಳೋದು, ಅಟ್ಲೀಸ್ಟ್ ಒಂದ್ ಫೋನ್ ಮಾಡಕ್ಕಾಗ್ತಿರ್ಲಿಲ್ವಾ? ಇದಕ್ಕೆಲ್ಲ ನನ್ನನ್ನು ದೂಷಿಸ್ಬೇಡಿ. ಈಗಿನ ಕಾಲದಲ್ಲಿ ಎತ್ತವ್ರ ಮಾತನ್ನೇ ಮಕ್ಕಳು ಕೇಳೋದ್ ಕಷ್ಟ. ಅಂತದ್ರಲ್ಲಿ ನನ್ ಮಾತನ್ನ ಎಲ್ ಕೇಳ್ತಾರೆ ಹೇಳಿ? ನಿಮ್ ಫೋನ್ ಮಾಡಿದ್ರೆ ನೀವು ಸಿಗಲ್ಲ, ಸಿಕ್ಕಿದ್ರು ಕೇಳೋ ತಾಳ್ಮೆ ನಿಮ್ಗಿರಲ್ಲ. ಯಾವತ್ತಾದ್ರೂ ನಿಮ್ ಮಗಳ ಬಗ್ಗೆ ಅವಳು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ವಿಚಾರಿಸಿದ್ರ? ನಿಮಗೆ ನಿಮ್ ಮಗಳಿಗಿಂತ ನಿಮ್ ಸಂಪಾದನೆ ಮುಖ್ಯ ಆಗೋಯ್ತು. ನಾವ್ ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ಅವಳಿಗೋಸ್ಕರ ತಾನೆ. ಏನ್ ಸಂಪಾದನೆ ಮಾಡಿ ಏನು ಪ್ರಯೋಜನ ಅವಳ ಜೀವನನೇ ಹಾಳಾದ್ಮೇಲೆ? ಅಂದ್ರೆ ಇದಕ್ಕೆಲ್ಲ ಕಾರಣ ನಾವು ಅಂತಾನ ನಿಮ್ ಉದ್ದೇಶ? ಇದಕ್ಕೆ ಕಾರಣ ಯಾರು ಅಂತಲ್ಲ. ಮೊದ್ಲು ಕುಸುಮ ಎಷ್ಟೊಂದು ಚೂಟಿ ಆಗಿದ್ಲು, ಈ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲೆ ಎಷ್ಟೊಂದು ಒದ್ದಾಡ್ತಿದ್ದಾಳೆ. ಅವಳು ಅವಸ್ಥೆನ ನೋಡಿದ್ರೆ ನನ್ ಕರುಳು ಕಿತ್ತು ಬರುತ್ತೆ. ಸರಿ ಸರಿ, ಇದನ್ನೆಲ್ಲ ನಾವು ನಿನ್ನಿಂದ ತಿಳ್ಕೋಬೇಕಾಗಿಲ್ಲ. ಮೀನಾಕ್ಷಿ, ಶಾಂತಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ನಮ್ ಪುಟ್ಟಿ ಆರೋಗ್ಯ ಕ್ಯಾನ್ಸರ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ. ನಿಮ್ ಇಷ್ಟ ರೀ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಶಾಂತಮ್ಮ, ಅವಳು ಹಾಗೆ ಮಾತಾಡಿದ್ಲು ಅಂತ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಕು. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಅಯ್ಯೋ, ಎಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರ? ಬರೀ ಅವಳಿಗೆ ಹೋಗೋ ಕ್ಷಮ ನೋಡ್ಕೊಳ್ಳೋ ನನಗೆ ಕುಸುಮಳಿಗೆ ಈಗ ಆಯ್ತಲ್ಲ ಅಂತ ನೋವಿದೆ. ಅಂತದ್ರಲ್ಲಿ ಅವಳನ್ನ ಹೆತ್ತ ತಾಯಿಗೆ ಇನ್ನೆಷ್ಟು ನೋವಾಗಿರ್ಬೇಕು. ಆ ನೋವನ್ನೆಲ್ಲ ತಡ್ಕೊಳಕ್ಕಾಗದೆ ಅವ್ರು ಈ ರೀತಿ ಮಾತಾಡಿದ್ದಾರೆ. ಇರ್ಲಿ ಬಿಡಿ, ಅದನ್ನೆಲ್ಲ ತಪ್ಪು ತಿಳಿಯಕ್ಕಾಗತ್ತಾ? ನೀವು ದೊಡ್ಡವರಮ್ಮ, ದೊಡ್ಡ ಮಾತನ್ನೇ ಆಡ್ತೀವಿ. ಶಾಂತಮ್ಮ, ನಮ್ ಕುಸುಮ ಯಾರ ಜೊತೆನಾದ್ರೂ ಸಲಿಗೆಯಿಂದ ಓಡಾಡ್ತಾ ಇದ್ಲಾ? ಮತ್ತೆ ಅವ್ರ ಫ್ರೆಂಡ್ಸ್ ಎಂತವ್ರು ಅಂತ ಸ್ವಲ್ಪ ಹೇಳ್ತೀರಾ? ಅವಳ ಫ್ರೆಂಡ್ಸ್ ಬಗ್ಗೆ ನನ್ಗೆ ಅಷ್ಟೇನು ಗೊತ್ತಿಲ್ಲ. ಹಾ, ಒಂದ್ಸಲ ರಮೇಶ್ ಅನ್ನೋ ಹುಡುಗ ಕುಸುಮನ್ನ ರಾತ್ರಿ ಮನೆ ಕರ್ಕೊಂಡ್ಬಂದಿದ್ದ. ನೋಡಿದ್ರೆ ಆ ಹುಡುಗ ಒಳ್ಳೆಯವನ್ ತರನೇ ಕಾಣ್ತಿದ್ದ. ಈ ರಮೇಶ್ ಅನ್ನೋ ಹುಡುಗನ ಮನೆ ಎಲ್ಲಿದೆ ಗೊತ್ತಾ ನಿಮ್ಗೆ? ಅವನ್ ತಂದೆ ಹೆಸರು ಡಾಕ್ಟರ್ ಮೂರ್ತಿ ಅಂತಿದ್ದ, ಅವ್ರ ಹೆಸರಲ್ಲಿ ನರ್ಸಿಂಗ್ ಹೋಮ್ ಇದೆಯಂತೆ. ನರ್ಸಿಂಗ್ ಹೋಮ್? ಇನ್ನೇನಾದ್ರೂ ಗೊತ್ತಾ ಅವ್ರ ಬಗ್ಗೆ ನಿಮ್ಗೆ? ಇಲ್ಲ, ನನ್ ಗೊತ್ತಿರೋದು ಅಷ್ಟೇ. ನಾನ್ ರಾಜಶೇಖರ್ ಮಾತಾಡ್ತಾ ಇರೋದು. ರಾಜಶೇಖರ್? ಏನು ದಿಢೀರ್ ಅಂತ ಅಮೆರಿಕದಿಂದ ಫೋನು? ನಾನು ಇಂಡಿಯಾದಿಂದ. ಯಾವಾಗ ಬಂದ್ರಿ? ಇವತ್ತಾನೆ ಬಂದ್ರಿ.
ಹೇಗಿದ್ದೀರಾ? ಎಸ್, ಎವ್ರಿಥಿಂಗ್ ಇಸ್ ಓಕೆ. ಏನು ವಿಶೇಷ? ಡಾಕ್ಟರ್ ಬಾಳಿಗ, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತಲ್ಲ. ಏನು ಇನ್ಫಾರ್ಮೇಶನ್ ಬೇಕಾಯ್ತು ಹೇಳಿ. ಏನಿಲ್ಲ, ಡಾಕ್ಟರ್ ಮೂರ್ತಿಯಿಂದ ಅವ್ರ ಹೆಸರಿನಲ್ಲೇ ಒಂದು ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ಮೀಟ್ ಮಾಡಬೇಕಾಗಿತ್ತಲ್ಲ. ಓಹೋ, ಅವರಾ? ನಾನು ಅವ್ರ ನರ್ಸಿಂಗ್ ಹೋಮ್ಗೆ ವಿಸಿಟಿಂಗ್ ಡಾಕ್ಟರ್. ಏನು ವಿಷಯ? ಅದು ಪ್ಯೂರ್ಲಿ ಪರ್ಸನಲ್ ವಿಷಯ. ಸರಿ, ಅವ್ರ ಅಡ್ರೆಸ್ ನೋಡಿ. ಎಸ್, ಟೆಲ್ ಮೀ. ನಾನು ಡಾಕ್ಟರ್ ಮೂರ್ತಿ ಅಂತ. ರಮೇಶ್, ಅಂಬುಜ ಬಂದಿರಿ. ಸರ್, ವಿಲ್ ಯು ಹ್ಯಾವ್ ಸಮ್ ಕಾಫಿ? ನೋ ಥ್ಯಾಂಕ್ಸ್. ಓ, ಮೈ ಸನ್ ರಮೇಶ್. ಹಲೋ ಸರ್. ಹಲೋ, ಮೈ ವೈಫ್ ಅಂಬುಜ ಅಂತ. ನಮಸ್ಕಾರ. ನಮಸ್ಕಾರ. ರಾಜಶೇಖರ್ ಅಂತಮ್ಮ. ನಿಮ್ಮ ಹತ್ರ ನಮ್ಮ ಕುಸುಮಳ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಂದ್ರೆ ನೀವು? ನಾನು ಕುಸುಮಳ ತಂದೆ. ಓ, ಸಂತೋಷ. ನೀವು ಇಂಡಿಯಾಗೆ ಯಾವಾಗ ಬಂದ್ರಿ? ಇವತ್ತು ತಾನೇ ಬಂದ್ರಿ. ಬಂದ ತಕ್ಷಣ ವಿಷಯ ತಿಳಿದು ಅದಕ್ಕೆ ಇಲ್ಲಿಗೆ ಬಂದ. ರಮೇಶ್, ಆ ರಿಪೋರ್ಟ್ಸ್ ತುಂಬ. ಓಕೆ ಡಾಕ್ಟರ್. ನಮ್ಮ ರಮೇಶ್, ನಿಮ್ಮ ಹುಡುಗಿನೇ ಪ್ರೀತಿಸ್ತಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ವಿ. ಮೊದ್ಲು ಬೇಡ ಅಂತ ಹೇಳಿದ್ವಿ, ಆಮೇಲೆ ನಿಮ್ಮ ಮಗಳು ನೋಡಿದ್ಮೇಲೆ ನಮಗೂ ಸಮಾಧಾನ. ಸಂತೋಷದಿಂದ ಒಪ್ಪಿಗೆನೂ ನೀಡಿದ್ವಿ. ಆದ್ರೆ ಆವಿದಿ ಇಬ್ಬರನ್ನು ಒಂದ್ ಮಾಡಲಿ. ಡ್ಯಾಡಿ ತಗೊಳ್ಳಿ, ನೀವೇ ನೋಡಿ. ನಾನು ಸ್ವಲ್ಪ ರಮೇಶ್ ಅಂತ ಪರ್ಸನಲ್ ಆಗಿ ಮಾತಾಡ್ಬೋದು? ಅದಕ್ಕೇನಂತೆ ಅಗತ್ಯವಾಗಿ ರಮೇಶ್. ಬನ್ನಿ ಅಂಕಲ್. ಮಿಸ್ಟರ್ ರಮೇಶ್, ನಿನಗೂ ಕುಸುಮಳಿಗೂ ಎಷ್ಟು ದಿವಸದಿಂದ ಫ್ರೆಂಡ್ಶಿಪ್ ಇದೆ? ತುಂಬಾ ದಿನಗಳಿಂದ ಇತ್ತು. ಕುಸುಮಳ ನೇರ ನಡೆ ನೋಡಿ ನಂಗೆ ತುಂಬಾ ಹಿಡಿಸ್ತು. ನಾನು ಅವಳನ್ನ ನನ್ ಬಹಳ ಸಂಗಾತಿನಾಗ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಅವಳ ಹಣೆ ಬರಹನ ಆ ರೀತಿ ಬರೆದಿರ್ಬೇಕಾದ್ರೆ ರಮೇಶ್, ಬೇರೆ ಯಾರ ಜೊತೆನಾದ್ರೂ ಅವಳು ಡೀಪ್ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದ? ಆ ರೀತಿ ಯಾರ ಜೊತೆ ಇರಲಿಲ್ಲ. ಆದ್ರೆ ಯಾವಾಗ ನೋಡಿದ್ರು ಡಿಸ್ಕೋ ಕ್ಲಬ್ ಅಂತ ಸಿಕ್ ಸಿಕ್ಕ ಜೊತೆ ಕುಣಿತಾ ಇದ್ದೆ. ನಾನು ಸಾಕಷ್ಟು ಬೇಡ ಅಂದೆ, ನನ್ನ ಮಾತು ಕೇಳ್ತಾ ಇರಲಿಲ್ಲ. ಇಟ್ಸ್ ಓಕೆ ರಮೇಶ್, ನಾನು ಇರ್ಕೊಡ್ತೀನಿ. ಸರಿ, ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಯಾವ ತರದ್ದು ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಬಂದೆ. ಸುಮ್ನೆ ತಿನ್ನೆ, ಯಾಕೆ ಕಟ ಮಾಡ್ತೀಯಾ? ನಾನು ತಿನ್ನಲ್ಲ ಅಂತ ಹೇಳಿದ್ನಲ್ಲ. ಮೀನಾಕ್ಷಿ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ, ರೇಗೋದ್ ಬಿಟ್ಟು ನಿಂಗೆ ಏನು ಗೊತ್ತಾಗಲ್ಲ. ನೋಡಿ, ನೀವು ನೆಮ್ಮದಿಯಾಗಿ ತಿಂಡಿ ತಿನ್ನಿ, ಕುಸುಮಂಗೆ ನಾನ್ ತಿಂಡಿ ತಿನ್ಸ್ತೀನಿ. ಕುಸುಮ ಬೇಡ ಶಾಂತಮ್ಮ. ಕುಸುಮ, ನೀನ್ ತಿಳ್ದಿರೋಳು, ತಿನ್ನಮ್ಮ ನೋಡು. ನೀನ್ ಹೀಗೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ರೆ ಏನ್ ಗತಿ? ಹೇಗೂ ನಿಮ್ಮಪ್ಪ ಬಂದಿದ್ದಾರಲ್ಲ, ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಎಲ್ಲಿ ಇನ್ನೊಂದೊತ್ತು ನನ್ ಬಂಗಾರ ತಿನ್ನಮ್ಮ. ಹೊರಗಡೆ ಹೋಗಿ ಬರೋಣ. ಬೇಡ ಡ್ಯಾಡಿ, ನಾನು ಎಲ್ಲಿಗೂ ಬರಲ್ಲ. ನೋಡ್ತೀಯಾ, ನೀನ್ ನನ್ ಪುಟಾಣಿ ತಾನೆ, ಚಾಣ ಮರಿ ತಾನೆ, ಡ್ಯಾಡಿ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ. ಕಮ ನೀವು ಇಲ್ಲಿ ತಗೊಳ್ಳಿ, ಸೀಟ್ ಅಂತ ತೋಳಿ ಬಮ್ಮ, ನಾಳೆ ಫೋನ್ ಮಾಡಿ ಹೇಳ್ತೀನಿ. ಓಕೆ ಓಕೆ ಸರಿ. ಓಹೋ ರಾಜಶೇಖರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ತುಂಬಾ ದಿನ ಆಯ್ತು ನಿಮ್ಮನ್ನು ನೋಡಿ. ಹೇಗಿದ್ದೀರಾ? ಚೆನ್ನಾಗಿದೆ. ಅಂದಾಗೆ ಡಾಕ್ಟರ್ ಮೂರ್ತಿಯವ್ರನ್ನ ಭೇಟಿ ಮಾಡಿದ್ರ? ಹಾ, ಭೇಟಿ ಮಾಡಿದ್ದೆ, ಅದಕ್ಕೆ ತಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ. ಕುಸುಮ ಹೇಗಿದೆಯಾ? ಚೆನ್ನಾಗಿದ್ದೀನಿ ರಾಜಶೇಖರ್. ಈಕೆ ನನ್ನ ಮಗ. ವಾಟ್? ಕುಸುಮ ನಿಮ್ಮ ಮಗಳಾ?
ಐ ಆಮ್ ಸಾರಿ ರಾಶಿ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ನಮ್ಗೆ ಹಚ್ಚಾರ. ಈಗ ನನ್ನ ಮಗಳ ಹೆಲ್ತ್ ಹೇಗಿದೆ ಅಂತ ತಿಳ್ಕೊಬಹುದಾ? ಓ ಧಾರಾಳವಾಗಿ. ಸಿಸ್ಟರ್, ಇವ್ರನ್ನ ಡಾಕ್ಟರ್ ವಸುಂಧರ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತಗೊಂಬನ್ನಿ. ಓಕೆ ಸರ್. ಮಿಸ್ಟರ್ ರಾಜಶೇಖರ್, ನಿಮ್ಮ ಮಗಳ ಹೆಲ್ತ್ ಕಂಡೀಷನ್ ದಿನೇ ದಿನೇ ಕುಂಠಿತವಾಗ್ತಿದೆ. ಸಾಧ್ಯವಾದಷ್ಟು ಅವಳನ್ನ ಸಂತೋಷವಾಗಿ ಇಡೋದಕ್ಕೆ ಪ್ರಯತ್ನ ಪಡಿ. ಸ್ಥಳ ಬದಲಾವಣೆ ಆದ್ರೆ ಒಳ್ಳೇದು ಅನ್ಸುತ್ತೆ. ಅವಳನ್ನ ಬೇರೆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ. ಅವಳ ಮನಸ್ಸಿಗೆ ನೆಮ್ಮದಿ ಬೇಕು. ಹಾಗೆ ನಾ ಕೊಟ್ಟಿರೋ ಮೆಡಿಸನ್ ನ ಕಂಟಿನ್ಯೂ ಮಾಡಿ. ಓಕೆ ಡಾಕ್ಟರ್, ನಾನೇನ್ ಬರ್ತೀನಿ. ಒಳ್ಳೆ. ಓಕೆ ಡಾಕ್ಟರ್, ನಾನೇನ್ ಬರ್ತೀನಿ. ಒಳ್ಳೆ. ಅಷ್ಟು ಗಾಬರಿ ಪಡುವಂತ ವಿಷಯ ಏನಿಲ್ಲ ಅಂತ. ಹಾಗಂದ್ರೆ ಏನ್ರಿ ಅರ್ಥ? ಅಂತ ಆತಂಕ ಪಡುವಂತ ವಿಚಾರ ಏನಿಲ್ಲ ಮೀನಾಕ್ಷಿ. ಅವಳಿಲ್ಲೇ ಇದ್ರೆ ಅವಳು ಪರಿಚಯದಿಂದ ಅವಳ ಮನಸ್ಸಿಗೆ ಕಿರಿಕಿರಿ ಆಗಿ ಅವಳು ಯೋಚನೆ ಮಾಡ್ತಾಳೆ. ಸ್ವಲ್ಪ ದಿವಸ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಂತ. ಮೀನಾಕ್ಷಿ, ಒಂದ್ ಕೆಲಸ ಮಾಡೋಣ. ನಾವೆಲ್ಲರೂ ನಾಳೆನೆ ಮೈಸೂರು ಹೊರಡೋಣ. ಅಲ್ಲಿ ಹೇಗಿದ್ರು ನಮ್ಮ ಅಕ್ಕ ಇದ್ದಾರೆ. ಅವ್ರ ಮನೇಲೆ ಸ್ವಲ್ಪ ದಿವಸ ಇದ್ರೆ ಪರಿಸರ ಬದಲಾವಣೆಯಿಂದ ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗ್ತದೆ. ನನಗೆ ಪರಿಚಯ ಇರೋ ಡಾಕ್ಟರ್ ಕೂಡ ಅಲ್ಲೇ ಇದ್ದಾರೆ. ಅವ್ರ ನರ್ಸಿಂಗ್ ಹೋಮ್ ನಲ್ಲಿ ಕುಸುಮನ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಏನ್ ಹೇಳ್ತೀಯ? ಸರಿ, ಹಾಗೆ ಮಾಡಿ. ಅಮೆರಿಕದಿಂದ ದಿಢೀರಂತ ಇಂಡಿಯಾದಲ್ಲಿ ಅದು ಮೈಸೂರಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರೆ ಕನಸು ಅಲ್ಲದೆ ಇನ್ನೇನ್ ಅನ್ಕೋಬೇಕಪ್ಪ? ಅಲ್ವಾ, ಬರಕ್ ಮುಂಚೆ ಒಂದ್ ಫೋನ್ ಮಾಡಿ ಬರ್ಬೇಕು ಅನ್ನೋ ಜ್ಞಾನ ಬೇಡವಾ? ಈಗ ಬಂದಿದ್ ತಪ್ಪಾಯ್ತಾ? ತಪ್ಪು ಅಂತ ಯಾರೇ ಹೇಳ್ತಾರೆ? ಅಕ್ಕನ ಮನೆಗೆ ಬರೋಕೆ ತಮ್ಮನಿಗೆ ಪರ್ಮಿಷನ್ ಬೇಕಾ? ಬಾಬಾ ಬನ್ನಿ. ಚೆನ್ನಾಗಿದ್ಯಾ? ಅವಳಿಗೇನಪ್ಪ ಬೊಂಬಾಟು? ಬಾಬಾ ಕೂತ್ಕೋ. ಮೈಸೂರು ಮಹಾರಾಜ ತರ ದರ್ಬಾರ್ ಮಾಡ್ಕೊಂಡು ನನ್ನ ಮೇಲೆ ಆರಾಮಾಗಿದ್ದಾಳೆ. ದರ್ಬಾರ್ ಮಾಡೋ ಕಾಲ ಎಲ್ಲ ಮುಗ್ದೈತಿರಿ, ಮಹಾರಾಜರಿಗೆ ಏನು ನಡೆಯಲ್ಲ. ಹೋಮ್ ಮಿನಿಸ್ಟರ್, ಇದೇನಿದು ಸುಂಟ್ರಗಾಳಿ ಅಲ್ವಾ? ಇವತ್ತೇನು ಸುಂಟ್ರಗಾಳಿ ಬಿರುಗಾಳಿ ಎಲ್ಲ ಥಂಡಿಗೆ ಹೋಗ್ಬಿಟ್ಟಿದೆ. ಏನೇನು ನಮ್ಮ ದಿನ ಸೊಸೆ, ಬಂದಾಗ್ಲೆಲ್ಲ ಚೇಷ್ಟೆ ಮಾಡ್ತಿದ್ಯಲ್ಲ, ಇವತ್ತೇನ್ ಚೇಷ್ಟೆ ಮಾಡಿ? ನನ್ ಗೌಳ ಇರ್ತೀಯ? ಚೆನ್ನಾಗಿದ್ಯಾ? ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ಮಕ್ಕಳು ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿ ಶಾಪಿಂಗ್ ಅಂತ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಯಾರ್ ಬಂದಿದ್ದಾರೆ ನೋಡು? ಅರೇ ಮಾವ, ಅತ್ತೆ ಮಗಳು ಯಾವ ಬಂದ್ರೆ? ಈಗ ತಾನೆ ಬಂದಪ್ಪ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಹಾಯ್ ಕುಸುಮಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹಾಯ್ ಕುಸು, ಅವಯು ಹೇಳಿದ್ನಲ್ಲ ಚೆನ್ನಾಗಿದ್ದೀನಿ ಅಂತ. ಅದು ಅವಳು ಹೇಳಿದ್ದು, ನನಗೆ ಹೇಳಬಾರ್ದಾ? ಆಯ್ತು, ನಿನಗೂ ಹೇಳ್ತಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ದಟ್ಸ್ ಗುಡ್. ಉಷ, ಯಾಕಮ್ಮ ಅವನ್ನ ತಿಸ್ಕೊಂಡ್ ಬರ್ತಿದ್ಯಾ? ನೋಡಿ ಮಾವ, ಬಟ್ಟೆ ಅಂಗಿ ನಾನ್ ಸೆಲೆಕ್ಟ್ ಮಾಡಿದ ಡ್ರೆಸ್, ಚಿಂಪಾಂಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರ ಮುಂದೆ ನಂಗ್ ತಮಾಷೆ ಮಾಡ್ದ. ಮತ್ತಿನೇನು? ನೀನೇ ನೋಡು, ಈ ಡ್ರೆಸ್ ನಾದ್ರೂ ಮನುಷ್ಯರ್ ಹಾಕೋತಾರ ಅಂತ ಇರೋದನ್ನ ಹೇಳಿದಕ್ಕೆ ಇವಳು ಕೋಪ ಬಂದ್ಬಿಡ್ತು. ಮತ್ತೆ ಸುಳ್ಳಿರೋ ಅಪರೂಪಕ್ಕೆ ಅತ್ತೆ ಮಾವ ಬಂದಿದ್ರೆ ಮಾತಾಡೋದು ಬಿಟ್ಟು ಏನೋ ನಿಮ್ ಗಲಾಟೆ? ಲೇ, ಮಕ್ಕಳಲ್ವೇನೋ, ನಾವ್ ಹಾಗೆ ಆಡೋದಕ್ಕಾಗುತ್ತೇನೋ? ಕತ್ತು ತರ ಬೆಳೆದಿದ್ದೀರ, ಇನ್ನು ಹುಡುಗ್ಬುದಿನ ಕೇಳಿಸ್ತೇನ ಅಮ್ಮ ಹೇಳಿದ್ದು. ಅದು ನನಗಲ್ಲ, ನಿನಗೆ. ನಾನೇನು ಕತ್ತೆ ಅಲ್ಲ, ನೀನು. ನೋಡಿ ಮಾವನು ಹೆಂಗ ಆಡ್ತಾನೆ. ರಾಜು, ಮೀನಾಕ್ಷಿ, ಸೈಕಲ್ ತಗೊಂಡು ಊಟ ಮಾಡಿ ಬನ್ನಿ. ಯಾಕಸ್ಮ ಹೀಗ್ ಸಪ್ತಿದ್ಯಾ? ಅವಳಾಕೆ ಗೋಳು ಕೊತ್ತೀಯ, ಜರ್ನಿ ಮಾಡಿ ಸೈನ್ ಆಗಿರುತ್ತೆ, ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಬನ್ನಿ ಮಾ. ಎಷ್ಟು ದಿನ ಆಯ್ತು ನಾವೆಲ್ಲ ಒಟ್ಟಿಗೆ ಹೀಗ್ ಸೇರಿ? ದಿನ ಏನೇ, ವರ್ಷಗಳೇ ಉರುಳೋಯ್ತು ನಾವೆಲ್ಲ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಲೋ, ನೀನು ಆಗಾಗ ಬರ್ತಾ ಇರು, ನನಗೆ ಒಳ್ಳೆ ಊಟ ಆದ್ರೂ ಸಿಗುತ್ತೆ ಈ ಮನೆಯಲ್ಲಿ. ನೀವ್ ಹೇಳೋದ್ ಕೇಳಿದ್ರೆ ನಾನ್ ದಿನ ನಿಮ್ ತಂಗ್ಳನ ಬಡಿಸಿದ್ದೆ ಅಂತ. ಬಾವ ಆಗ ಹೇಗಿದ್ರು ಈಗ್ಲೂ ಹಾಗೆ ಇದ್ದಾರೆ, ತಮಾಷೆ ಮಾಡೋದನ್ನ ಮಾತ್ರ ಅವ್ರು ಬಿಟ್ಟೇ ಇಲ್ಲ. ನಾವೆಲ್ಲರೂ ಹೀಗೆ ಒಟ್ಟಿಗೆ ಸೇರಿ ಸಂತೋಷವಾಗಿದ್ ಯಾವ್ದೋ ಕಾಲ ಆಗುತ್ತೆ.
ನಂದಂತು ಬಿಡು, ಅಮೆರಿಕಾಗ ಹೋದ್ಮೇಲೆ ಮೆಕ್ಯಾನಿಕಲ್ ಲೈಫ್ ಆಗೋಯ್ತು. ಆದಿತ್ಯಪ್ಪ ಹೇಳೋದು ಬಂದು ಬಳಗ ಆಗಾಗ ಸೇರ್ತಾ ಇರ್ಬೇಕು ಅಂತ. ಹೇಗೂ ಇಂಡಿಯಾಗ ಬಂದಿದ್ಯಾ, ಅಪರೂಪಕ್ಕೆ ನಮ್ಮನೆಗೂ ಬಂದಿದ್ಯಾ, ಅಲ್ದೆ ಜೊತೆಗೆ ನಮ್ ಸೊಸೆನೂ ಕರ್ಕೊಂಬಂದಿದ್ಯಾ. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಬಿಡ. ಮುಂಚಿನಿಂದಲೂ ನಿನ್ ಮಗಳನ್ನೇ ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ತಿರ್ಲಿಲ್ವಾ? ಬಹುಶಃ ಅವರಂತಸ್ತೇನು ನಮ್ಮಂತಸ್ತೇನೆ, ಅವರಂತಸ್ತ ತಕ್ಕ ಕಡೆ ಹುಡುಗನ್ ನೋಡಿರ್ಬೇಕು ಅಲ್ವಾ ಬಾವಾ? ಹಾಗಲ್ಲ ಕುಸುಮ. ಯಾಕೆ ಕುತ್ಕೋಮ್ಮ? ಅಮ್ಮ ಅದಕ್ಕೆ ನಾಚಿಕೆ ಅದಕ್ಕೆ. ಇಲ್ಲ, ನಾನು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ತೀನಿ. ರೆಸ್ಟ್ ತಗೊಳಕ್ ಹೋಗ್ತಿರೋ ಅಥವಾ ಮದ್ವೆ ಕನ್ಸ್ ಕಾಣಕ್ ಹೋಗ್ತಿರೋ? ಹಾಕ್ತೀನಿ ನೋಡು. ಅಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ. ಕೆಲಸ ಇದ್ಯಾ ಅಥವಾ ನೀನು ಅದಕ್ಕೆ ಜೊತೆ ಕನ್ಸ್ ಕಾಣಕ್ ಹೋಗ್ತಾ ಇದ್ಯಾ? ಹೋಗ್ ಬರ್ತೀನಿ. ಸರಿಪ್ಪ. ರಾಜು, ಏನೋ ಯೋಚನೆ ಮಾಡ್ತಾ ಇದ್ಯಾ? ನಿಮ್ ಭಾವ ಹೇಳ್ದಕ್ಕೆ ಬೇರೆಲ್ಲಾದ್ರೂ ಗಂಡು ಹುಡುಕಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಅವಳಿಗೆ ಇಷ್ಟು ಬೇಗ ಮದುವೆ ಯಾಕೆ? ಅವಳು ಇನ್ನೂ ಓದ್ತಾ ಇದ್ದಾಳೆ, ಓದ್ಲಿ ಆಮೇಲೆ ನೋಡೋಣ. ಗಿರಿಜಾ, ನಿನ್ ತಮ್ಮ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ಬಿಟ್ಟ. ಬಹುಶಃ ಅವನಿಗೆ ನಮ್ ಸಂಬಂಧ ಬೆಳೆಸೋಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಹಾಗೇನಿರ್ಲಾರ್ದು ಬಿಡಿ. ನನ್ ತಮ್ಮ ಯಾವತ್ತಾದ್ರೂ ನನ್ ಮಾತು ಮೀರಿದಾನ? ಒಂದ್ ವೇಳೆ ಅವನು ಹೆಂಡತಿದೇನಾದ್ರೂ ಕಿತಾಪತಿ ಇರ್ಬಹುದಾ? ಇರಿ, ಅವಳನ್ನೇ ಕೇಳ್ತೀನಿ. ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಪ್ರೀತಿ ಕೊಡುವೆಯಾ? ಒಂದು ಸ್ವಲ್ಪ ಮನಸ್ಸಿನ ಒಳಗೆ ಮನಸ್ಸಿರುವೆಯಾ? ಕುಸುಮವೇ ನವ ಚೈತ್ರವೇ ನನ್ನೊಲವಿನ ನೈದಿದೆ? ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಪ್ರೀತಿ ಕೊಡುವೆಯಾ? ಇನ್ನು ಸ್ವಲ್ಪ ಮನಸ್ಸಿನ ಒಳಗೆ ಮನಸ್ಸಿಡುವೆಯ? ಕಾವ್ಯದ ಸೌಂದರ್ಯ ನೀನು, ಮಂದಾರದ ಮಕರಂದದ ಹೂದುಂಬಿ ನೀನು, ರವಿವರ್ಮನ ಕಲೆಯ ಸಾಕಾರವೇ ಕಲೆಗೆ ಶ್ರೀಕಾರ ನೀನಲ್ಲವೇ? ಕನಕಾಂಬರೇ ಪ್ರಿಯ ಸಾಗರೇ, ಇನ್ನು ಸ್ವಲ್ಪ ಮನಸ್ಸಿನ ಒಳಗೆ ಮನಸ್ಸಿಡುವೆಯ? ಸಂಪಿಗೆ ಬಾನ ಬನಲಾಸು
ಸಂಶೋಧನೆ ಸಕ್ಸಸ್ ಆಗ್ಬಿಟ್ರೆ ಈ ಕಾಯಿಲೆಯಿಂದ ನರಳ್ತಾ ಇರೋ ಎಷ್ಟೋ ಜನಗಳಿಗೆ ಅನುಕೂಲ ಆಗ್ಬಿಡುತ್ತಲ್ವಾ? ಇಂಥ ಫಲಕಾರಿಯಾದ ರಾಸಾಯನಿಕ ಮೆಡಿಸಿನ್ ರೂಪದಲ್ಲಿ ಬಂದ್ಬಿಟ್ರೆ ಕುಸುಮಾಳ ಅಂತವ್ರ ಬಾಳಲ್ಲಿ ಹೊಸ ಬೆಳಕು ಮೂಡುತ್ತೆ. ಕುಸುಮ ಸ್ವಲ್ಪ ಹೊರಗಡೆ ಇದ್ದೀಯಮ್ಮ, ನಿಮ್ ಡ್ಯಾಡಿ ಹತ್ರ ಮಾತಾಡ್ಬೇಕು. ಓಕೆ ಡಾಕ್ಟರ್, ಡ್ಯಾಡಿ ನಾ ಹೊರಗಿರ್ತೀನಿ. ನೋಡಿ ರಾಶಿಕ, ಹಲೋ ಮೇಡಮ್, ಈ ಪೇಷಂಟ್ ನಿಮ್ ಕಡೆಯವರಾ ಅನ್ಕೊಂಡೆ. ಈ ಪೇಷಂಟ್ ಇಲ್ಲಿ ಅಡ್ಮಿಟ್ ಆಗಿ ತುಂಬಾ ದಿವಸ ಆಯ್ತು. ಇವನ್ ನೋಡಕ್ಕೆ ಒಂದು ನರ ಪ್ರಾಣಿ ಕೂಡ ಇಲ್ಲಿ ಆಸ್ಪತ್ರೆ ಕಾಲಿಟ್ಟಿಲ್ಲ. ಯಾವ್ದಾದ್ರು ಪ್ರಾಣಿನಾದ್ರು ಆಸ್ಪತ್ರೆ ಸೇರಿಸಿದ್ರೆ ಅದನ್ನ ನೋಡಕ್ಕೆ ಅಂತ ಅದ್ರ ವಾರ ಸರ್ಪಂದು ಹೋಗ್ತಾರೆ. ಆದ್ರೆ 70 ದಿವಸದಿಂದ ಈ ಅನಾಥ ಪೇಷಂಟ್ ನಮ್ ತಲೆನ ತಿಂತಾ ಇದೆ. ಅದಕ್ಕೆ ನಿಮ್ಮನ್ನ ಕೇಳಿದ್ದು ನಿಮ್ ಕಡೆಯವರ ಅಂತ. ಕುಸುಮ ಹೌದು, ನಾನು ಯಾರು ಗೊತ್ತಾಯ್ತಾ? ನನ್ನ ಕ್ಷಮಿಸ್ತೀರಾ? ನಾನು ಯಾಕೆ ನಿಮ್ಮನ್ನು ಕ್ಷಮಿಸಬೇಕು? ನಾನು ನಿಮಗೆ ಮಾಡಬಾರದ ಅನ್ಯಾಯ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅನ್ಯಾಯನಾ? ನನಗ ಅವತ್ತು ಡಿಸ್ಕೋ ಕ್ಲಬ್ ನನ್ನ ಮೈ ಮರೆತು ನಿಮ್ಮಲ್ಲಿ ಒಂದಾದೆ. ಆಮೇಲೆ ರಮೇಶ ಬಂದು ನಮ್ ಜೊತೆ ಗಲಾಟೆ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋದ. ಕೆಟ್ಟವರ ಸಹವಾಸ ಮಾಡಿ ಕಣ್ ಕಣ್ ಹುಡುಗರಿಗೆ ದುಡ್ಡು ಕೊಟ್ಟು ಎಂಜಾಯ್ ಮಾಡ್ತಿದ್ದೆ. ಅದ್ರ ಫಲವಾಗಿ ನನಗೆ ಏಡ್ಸ್ ಅಟ್ಯಾಕ್ ಆಯ್ತು. ಈಗ ನಾನೊಬ್ಬ ಅನಾಥ, ನನ್ನವರು ಅಂತ ನನಗೆ ಯಾರು ಇಲ್ಲ. ನಾನು ಸತ್ರುನು ಕಾರ್ಪೊರೇಷನ್ ಅವರೇ ನನ್ನನ್ನು ಎತ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾನು ಮಾಡಿದ ಪಾಪದ ಕೆಲಸಕ್ಕೆ ಆ ದೇವರೇ ನನಗೆ ಸರಿಯಾದ ಶಿಕ್ಷೆ ಕೊಟ್ಟು ಪ್ಲೀಸ್ ಕುಸುಮ ನನಗೆ ಕ್ಷಮಿಸ್ತೀರಾ? ನನಗೆ ಕ್ಷಮಿಸ್ತೀರಾ? ಅಯ್ಯೋ ಚಟ್ಟಾನ, ನಾನೇ ದ್ರೋಹ ಮಾಡುತ್ತೋ ನಿನಗೆ? ನಿನ್ನ ಆಸೆ ತೀರಿಸ್ಕೊಡೋದಕ್ಕೆ ನನ್ನ ಜೀವನ ಹಾಳು ಮಾಡಿದೀಯಲ್ಲ. ನನ್ ಮಾತು ಕೇಳು. ಇವತ್ ನಾನು ಈ ರೀತಿ ಆಗೋದಕ್ಕೆ ಕಾರಣ ಇವನು ಡ್ಯಾಡಿ. ಇವನು ನಾನು ಬಿಡಲ್ಲ, ಇವನು ಬಿಡಲ್ಲ. ಈಗ ಅವನ್ನ ಏನಂತ ಏನ್ ಪ್ರಯೋಜನ ಹೇಳು? ಸಮತ್ ಏಯ್ ಕರ್ಕೊಂಡೋಗ ಅವನ್ನ. ಕುಸುಮ, ಅವನು ಮಾಡಿದ ತಪ್ಪಿಗೆ ಅವನು ಅನುಭವಿಸ್ತಾರ ಶಿಕ್ಷೆನೇ ಸಾಕು. ನೀನು ಅವನ್ನ ಕೊಲ್ಬೇಕಾಗಿಲ್ಲಮ್ಮ, ಆ ವಿಧಿನೇ ಅವನ್ನ ಮುಗಿಸ್ಬಿಡುತ್ತೆ. ಅಬ್ಬಬ್ಬ ಅಂದ್ರೆ ಇವತ್ತು ನಾಳೆನೋ ಸಾಯ್ತಾನೆ. ಈಗಿನ ಕಾಲದ ಯುವಕರು ತಮ್ಮ ಕ್ಷಣಿಕ ಸುಖಕ್ಕೋಸ್ಕರ ಮಾಡಬಾರದ ಕೆಲಸನೆಲ್ಲ ಮಾಡಿ ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಿದ್ದಾರೆ. ಇಂಥವ್ರು ಮಾಡೋ ತಪ್ಪಿನಿಂದ ನಿನ್ನಂತ ಅಮಾಯಕರು ಶಿಕ್ಷೆ ಅನುಭವಿಸ್ತಿದ್ದಾರೆ. ಸರ್ಕಾರದವರು ಅಂತ ತಪ್ಪುಗಳನ್ನ ಮಾಡಬೇಡಿ ಅಂತ
ಮಾಧ್ಯಮಗಳ ಮೂಲಕ ಎಷ್ಟೇ ಪ್ರಚಾರ ಮಾಡ್ತಾ ಇದ್ರು ಏನು ಪ್ರಯೋಜನ ಆಗ್ತಿಲ್ಲ. ಇಂಥದ್ದನ್ನ ಬೇರೆಯವ್ರು ಹೇಳಿ ತಿಳ್ಕೊಳ್ಳೋದಲ್ಲ, ಅವರಲ್ಲೇ ತಿಳುವಳಿಕೆ ಬರಬೇಕು. ಈಗ ನೊಂದಿರೋ ಕುಸುಮಳಿಗೆ ನಾವು ಕೊಡೋ ಮೆಡಿಸಿನ್ಸ್ಗಿಂತ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಮುಖ್ಯ. ಅದಕ್ಕೆ ನನಗ್ ಗೊತ್ತಿರೋ ಶಾಂತಿಧಾಮ ಅನ್ನೋ ಆಶ್ರಮ ಇದೆ, ಅಲ್ಲಿ ಈ ತರ ಪೇಷಂಟ್ಸ್ಗಳು ತುಂಬಾ ಜನ ಇದ್ದಾರೆ. ಆ ಆಶ್ರಮನ ಮದರ್ ಕೆಂಡಿನ ಅವರು ನಡೆಸ್ತಾ ಇದ್ದಾರೆ. ನಿಮ್ ಮಗಳು ಕುಸುಮನ ಆಗಾಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ವಿನಾಯ್, ಖಂಡಿತವಾಗ್ಲೂ ಕರ್ಕೊಂಡು. ನನಗೆ ನನ್ನ ಮಗಳ ಭವಿಷ್ಯಕ್ಕಿಂತ ದೊಡ್ಡದೇನೆ ಯಾವುದು, ಅದಕ್ಕೋಸ್ಕರ ಏನ್ ತ್ಯಾಗ ಮಾಡೋದಕ್ಕೆ ಬೇಕಾದ್ರೂ ಸಿದ್ಧವಾಗಿ. ಹಾಗಾದ್ರೆ ಬನ್ನಿ, ಒಂದು ಲೆಟರ್. ನನ್ನ ಹೆಸರು ರಾಜಶೇಖರ್, ಇವಳು ನನ್ನ ಮಗಳು ಕುಸುಮ. ವಿನಾಯಕ್ ಅವರು ಈ ಲೆಟರ್ ನಿಮ್ಮ ಹತ್ರ ಕೊಡೋದಕ್ಕಿಲ್ಲ. ಯಾಕಮ್ಮ ತಲೆ ತಗ್ಗಿಸ್ಕೊಂಡಿದೀಯಾ? ಕೆಲವು ಘಟನೆಗಳು ನಮಗೆ ಅರಿವಿಲ್ಲದೇನೆ ನಡೆದು ಹೋಗ್ತವೆ, ಅದಕ್ಕೆ ಹೆದರ್ಕೊಂಡು ತಲೆ ತಗ್ಗಿಸ್ಕೋಬಾರ್ದು. ತಂದೇನೋ ತಾಯೇನೋ ಮಾಡಿರೋ ತಪ್ಪಿಗೆ ಮಕ್ಕಳು ಈ ಸೋಂಕಿನಿಂದ ಬಳಲ್ತಾ ಇದ್ದಾರೆ. ವೃದ್ಧರು ವಯಸ್ಕರು ಸಾಕಷ್ಟು ಜನ ನಮ್ಮ ಆಶ್ರಮದಲ್ಲಿದ್ದಾರೆ. ಬನ್ನಿ ಹೋಗೋಣ. ಈ ಮಕ್ಕಳಿದಾವಲ್ಲ, ಇವುಗಳಿಗೆ ಇಂಜೆಕ್ಷನ್ ಕೊಡೋ ಸೂಜಿಯಿಂದ ಈ ಸೋಂಕು ಬಂದಿದೆ. ಬುಟ್ಟಿನ ಇವತ್ತೇ ಕಲ್ಸ್ಬೇಕು, ಬೇಗ ಮಾಡು. ಸರಿ ಬೇಗ 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 ಮಾಡಿ. ಈಕೆ ಬಿಂದು ಅಂತ BSc ಓದಿದಾಳೆ. ಬ್ಲಡ್ ಡೊನೇಟ್ ಮಾಡಿದ್ರಿಂದ ಈ ಸೋಂಕು ತಗಲಿದೆ. ಇನ್ನು ಇವರು. ನಮಸ್ತೆ ಮದರ್. ನಮಸ್ಕಾರ. ಇವರಿಗೆ ರಕ್ತನ ಪಡ್ಕೊಂಡಿದ್ರಿಂದ ಬಂದಿದೆ. ಕೆಲವರು ಮಾಡೋ ನಿರ್ಲಕ್ಷ್ಯದಿಂದ ಇವರುಗಳೆಲ್ಲ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಆದ್ರೂ ಇವರೆಲ್ಲ ಸಹಜವಾಗಿದ್ದಾರೆ. ಒಂದಲ್ಲ ಒಂದು ವಿದ್ಯೆಯಲ್ಲಿ ಎಲ್ಲರೂ ಪರಿಣಿತರಾಗಿದ್ದಾರೆ. ಬನ್ನಿ ಹೋಗೋಣ. ಇಲ್ಲಿರೋರಿಗೆಲ್ಲ ಇಷ್ಟೊಂದು ಸೌಕರ್ಯಗಳನ್ನ ಒದಗಿಸ್ಬಿಟ್ಟು ಅವ್ರ ಸೇವೆ ಮಾಡ್ತಾ ಇದ್ರಲ್ಲ, ಇದಕ್ಕೆ ಸರ್ಕಾರದಿಂದ ಏನಾದ್ರೂ ಸಹಾಯ ಸಿಗ್ತಾ ಇದೆಯಾ? ನಮ್ಮ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಾವೇ ಮಾಡ್ಕೋತಾ ಇದ್ದೀವಿ. ಇಲ್ಲಿ ತಯಾರಿಕೆ ಮಾಡೋ ವಸ್ತುಗಳನ್ನೆಲ್ಲ ಮಾರಾಟ ಮಾಡಿ ಅದರಿಂದ ಬರೋ ಹಣದಿಂದ ಇದನ್ನೆಲ್ಲ ನಿಭಾಯಿಸ್ತಾ ಇದ್ದೀವಿ. ತಗೊಳ್ಳಿ ಮದ್ರೆ ಇದನ್ನ. ಏನಿದು 10 ಲಕ್ಷ? ಹೌದು ಮದ್ರೆ, ಇದನ್ನ ನಿಮ್ಮ ಆಶ್ರಮದ ಸೇವೆಗೆ ಉಪಯೋಗಿಸ್ಕೊಳ್ಳಿ. ಇದೆಲ್ಲ ಯಾಕೆ? ಹಾಗಲ್ಲ ಮದ್ರೆ, ನೀವು ಮಾಡ್ತಾ ಇರೋ ಪರಿಶುದ್ಧವಾದ ನಿಸ್ವಾರ್ಥ ಸೇವೆಗೆ ನನ್ನ ಕಿರುಕಾಣಿಕೆ. ತುಂಬಾ ಸಂತೋಷ, ನಿಮ್ಮಂತ ಹೃದಯವಂತರು ಸಿಗೋದು ತುಂಬಾ ವಿರಳ. ಮದ್ರೆ, ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ನಾವಿಲ್ಲ ಹೋಗ್ಬಿಟ್ಟು ಬನ್ನಿ, ಆ ಜೀಸಸ್ ನಿಮ್ಗೆ ಒಳ್ಳೇದೇ ಮಾಡ್ತಾರೆ. ಉಸ್ಮಾನ್, ಯೋಚನೆ ಮಾಡಬೇಡಮ್ಮ, ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗುತ್ತೆ. ಹಾಗಾಗಿ ಆಶ್ರಮಕ್ಕೆ ಬಂದು ಹೋಗ್ತಾ ಇರು. ಆಯ್ತು, ನಾವೇನು ಬರ್ತೀವಿ ಮದ್ರೆ. ನಮಸ್ಕಾರ. ಸಕ್ಕರೆ ಕಮ್ಮಿ ಇದೆಯಲ್ಲೇ, ವಯಸ್ಸಾಯ್ತು.
ರಾಜು, ಕುಸುಮನ್ ಕರ್ಕೊಂಡ್ ಬೆಳಗ್ಗೆನೆ ಎಲ್ಲ ಹೊರಟೋಗಿದ್ದೆ. ನಾನು ಮೀನಾಕ್ಷಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಕಾಯ್ತಾ ಇದ್ವಿ, ಹೇಳ್ಬಿಟ್ಟು ಹೋಗೋದಲ್ವಾ? ಏನಿಲ್ಲ, ಹೀಗೆ ಯಾರು ಫ್ರೆಂಡ್ ನೋಡ್ಬೇಕಾಗಿತ್ತು, ಹೋಗಿದ್ದೆ. ಎಂತ ಕೆಲಸ ಮಾಡ್ಬಿಟ್ಟಿಯೋ, ಬೆಳಿಗ್ಗೆನೆ ಹೇಳಿದ್ರೆ ನಾನು ನಿನ್ ಜೊತೆ ಬರ್ತಾ ಇದ್ದ, ಒಳ್ಳೆ ಊಟ ಸಿಕ್ತಿತ್ತಾ? ಅಯ್ಯ, ಊಟ ಊಟ ಅಂತ ಯಾಕ್ರಿ? ಅಲ್ಲ, ಊಟದ ವಿಷಯ ಬಿಟ್ರೆ ಬೇರೆ ಏನು ಗೊತ್ತಾಗಲ್ವಾ? ಕೇಳು ಕೇಳು ರಾಜು, ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದೇನ್ ಹೇಳಕ್ಕ? ಏನಿಲ್ವೋ, ಶ್ರೀಕಿನ್ ಮೂರ್ತಿಗಳು ಅಂತ ಅವ್ರಿಗೊಬ್ಳು ಮಗಳಿದ್ದಾಳೆ, ಅವ್ರ ಮಗಳನ್ನ ನಮ್ಮಗನ ಕೊಡ್ಬೇಕು ಅಂತ ಇವ್ರ ಹತ್ರ ಕೇಳಿದ್ರಂತೆ. ಅದಕ್ಕೆ ನಾನು ಬಿಲ್ಕುಲ್ ಆಗಲ್ಲ ಅನ್ಬಿಟ್ಟೆ. ನಮ್ ಭಾವನ್ ಮಗಳು ಕುಸುಮಾನೆ ಈ ಮನೆ ಸೊಸೆ ಆಗ್ತಾಳೆ ಹೊರತು ಬೇರೆ ಯಾರು ಆಗಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದೀನಿ. ನಮ್ಮ ಮನೇಲೆ ಬಂಗಾರದಂತ ಹೆಣ್ಣು ಇಟ್ಕೊಂಡು ಬೇರೆ ಕಡೆ ಹೆಣ್ಣಾಕ್ ಹುಡ್ಕೋದು? ಯಾಕೋ ಏನು ಮಾತಾಡ್ತಾನೆ ಇಲ್ಲ, ಏನಾಯ್ತು? ವಿವೇಕಿಂಗೆ ಆ ಹೆಣ್ಣೆ ಗೊತ್ತು ಮಾಡಿ. ನಿಮ್ ಮಗಳು ಇರ್ಬೇಕಾದ್ರೆ ಬೇರೆಯವನ್ನಕ್ಕ ಗೊತ್ತು ಮಾಡ್ಕೊಳ್ಳಿ. ಕುಸುಮಕ್ಕೆ ಅದೃಷ್ಟ ಇಲ್ಲ ಅಕ್ಕ. ಅದೃಷ್ಟ ಏನ್ ಹೇಳ್ತಿದೀಯಾ? ಅದು ಅದು ಅದ್ ಯಾಕೋ ಒಗ್ದಾಗ ಮಾತಾಡ್ತಾ ಇದ್ಯಾ? ಅದೇನಂತ ಬಿಡಿಸಿ ಹೇಳು. ನನ್ನ ಮಗಳ ಪಾಲಿಗೆ ಆ ದೇವರು ದೊಡ್ಡ ಶಿಕ್ಷಣ ಕೊಟ್ಬಿಟ್ಟಿದ್ದಾರೆ. ಅವಳು ಮದುವೆ ಆಗೋದೇ ಆಗ್ಲಿ, ಮತ್ತೊಬ್ಬರ ಜೊತೆ ಬಾಳೆ ನಡೆಸೋದೇ ಆಗ್ಲಿ, ಅವಳು ಹಣೆ ಬರ್ತಿಲ್ಲ. ಓ, ಮತ್ತದೇ ಮಾತು, ಉಸ್ಮಾನ್ ಏನಾಯ್ತು ಅದನ್ನ ಹೇಳು. ಅವಳಿಗೆ ಏಡ್ಸ್ ಇದೆಯಕ್ಕ. ಏಡ್ಸ? ರೋಗಕ್ಕಿನ್ನು ಔಷಧಿನೇ ಕಂಡಿಡಿದಿಲ್ಲ. ಅಂಥದ್ರಲ್ಲಿ ಕುಸುಮ್, ಅವಳ ಬಾಳಿನಲ್ಲಿ ಇನ್ಯಾವುದೇ ಶುಭ ಕಾರ್ಯ ನಡೆಯೋದು ಕನಸಿರಬಾರ್ದು. ಅದಕ್ಕೆ ಹೇಳಿದ್ದು ವಿವೇಕ್ಗೆ, ಈ ಬಂದಿರೋ ಸಂಬಂಧನೇ ಫಿಕ್ಸ್ ಮಾಡಿ ಅಂತ. ರಾಜು, ರಾಜು, ಇಂಥದೊಂದು ಕಾಯಿಲೆ ನಮ್ಮ ಮನೆತನಕ್ಕೆ ಬಂದಿದೆ ಅಂದ್ರೆ ಏನು ಅರ್ಥ? ಅಕ್ಕನಿವ್ರೇ, ಕಾಯಿಲೆಗೆ ಮನೆತನ, ಬಡತನ, ಸಿರಿತನ ಆ ಭೇದ ಭಾವನೆ ಇಲ್ಲ. ಮತ್ತವಳು ಮುಂದಿನ ಜೀವನ ಹೇಗೋ ಆ ದೇವರೇ ನೋಡ್ಕೋಬೇಕು. ಏನೇ ಇದು, ನಿನ್ನ ತಮ್ಮನಿಗಿರೋದು ಒಬ್ಬಳೇ ಮಗಳು, ನಮಗಿರೋದು ಒಬ್ಬನೇ ಮಗ, ಇವರಿಬ್ರಿಗೂ ಮದುವೆ ಮಾಡೋಣ ಅಂದ್ರೆ ನಿನ್ ತಮ್ಮ ದೊಡ್ಡ ಬಾಂಬ್ನೆ ಸಿಡಿಸ್ಬಿಟ್ಟಲ್ಲ. ಬುದ್ಧಿಗೆ ಬೆಂಕಿ ಹಾಕ. ಈಗ ವಿವೇಕ ಅವಳ ಹಿಂದೆ ಸುತ್ತಾ ಇರ್ತಾನೆ, ಅದನ್ನ ತಡೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಮದ್ವೆ ಅಂತೆ ಮದ್ವೆ. ಹಾ, ಹೌದೌದು. ಕುಸುಮ, ಹ್ಯಾವ್ ಎ ನೈಸ್ ಡೇ. ಕುಸುಮ, ಓ ಇದೇನಪ್ಪ, ಇದಕ್ಕಿದಾಗ ಇಷ್ಟೊಂದು ಹೂಗಳು ತಂದೇನೆ, ಇವನೊಬ್ಬ ಹುಚ್ಚ ಅನ್ಕೊಂಡ್ಯ? ಮಂದಾರ ಪುಷ್ಪನೇ ಆಗಿರ್ಲಿ, ಪಾರಿಜಾತ ಪುಷ್ಪನೇ ಆಗಿರ್ಲಿ, ಈ ಭೂಮಿ ಮೇಲಿರೋ ಎಲ್ಲ ಹೂಗಳನ್ನು ಒಟ್ಟಿಗೆ ಸೇರಿಸಲು ನಿನ್ನ ಮಂದಹಾಸಕ್ಕೆ ಸರಿಸಾಟಿ ಆಗಲ್ಲ. ಆದ್ರೂ ಈ ಹೂಗಳಲ್ಲಿರೋ ಸುವಾಸನೆ ಮನಸ್ಸಿನ ಉಲ್ಲಾಸ ಗಳಿಸೋದ್ರಲ್ಲಾಗ್ಲಿ, ಶುಭೋದಯ ಹೇಳೋದ್ರಲ್ಲಾಗ್ಲಿ ಯಾವಾಗ್ಲೂ ಮುಂದೆ ಇರುತ್ತೆ. ಅದರಿಂದಾನೆ ಈ ಪುಷ್ಪವೇಣಿಗೆ, ಈ ಸೌಗಂಧಿಕ ಪುಷ್ಪಗಳಿಂದ ಶುಭೋದಯ ಕೊಡ್ತಾ ಇರೋದು. ನೀನ್ ಮೈಸೂರಿಗೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಯಾವುದೋ ಮೂಡಲ್ಲಿ ಇದ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯ, ಅದೇನಂತ ಹೇಳು ಕುಸುಮ. ಏನೂ ಇಲ್ಲ. ಇಲ್ಲ, ನಿನ್ನಲ್ಲಿ ಏನೋ ಬದಲಾವಣೆ ಕಂಡು ಬರ್ತಾ ಇದೆ. ಅಂತದೇನೂ ಇಲ್ಲ ವಿವೇಕ್. ಮತ್ತೇನ್ ಸಮಸ್ಯೆ ಅಂತ ಹೇಳೋ, ಪಟಾಪಟ ಅಂತ ಸಾಲ್ವ್ ಮಾಡ್ತೀನಿ. ವಿವೇಕ್, ಏನದ ಅವಳ ಹತ್ರ ಹುಡುಗಾಟ? ಅಮ್ಮ, ಇವಳ ಹತ್ರ ಆಡದೆ ಮತ್ತಿನ ಯಾರ ಹತ್ರ ಮಾಡೋದು? ನೀನೇ ಹೇಳ್ತಾ ಇದ್ದೆ ನನ್ ಮುದ್ದಿನ ಸೊಸೆ ಅಂತ. ಏನೋ ಬಾಯ್ ಮಾತ್ ಹಾಗಂದೆ, ನಾವ್ ಅನ್ಕೊಂಡಿದ್ದೆಲ್ಲ ಆಗೋಗುತ್ತ. ಏನ್ ಹೇಳ್ತಿದ್ಯಮ್ಮ, ನನ್ ಒಂದು ಅರ್ಥ ಆಗ್ತಿಲ್ಲ. ಹಿಂಗೇನು ಅರ್ಥ ಆಗೋದ್ ಬೇಡಪ್ಪ, ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು.
ಕುಸುಮಾ ಏನ್ ಮಾಡ್ತಾ ಇದೀಯ ಇಲ್ಲಿ? ಡ್ಯಾಡಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನು? ಬಂದು ಅದು ನಾನು ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲೇ ಅಂದ್ರೆ ನಿಮ್ಮ ಅತ್ತೆ ಮನೆಯಲ್ಲ? ಶಾಂತಿಧಾಮ ಆಶ್ರಮದಲ್ಲಿ. ಕುಸುಮ, ನಾನು ನಿನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದು ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತಾನೆ ಹೊರತು ನಿನ್ನ ಅಲ್ಲೇ ಬಿಡೋದಕ್ಕಲ್ಲಮ್ಮ. ಅದೇ ಡ್ಯಾಡಿ ನಾನು ಹೇಳ್ತಾ ಇರೋದು, ನನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕೋದು ಆ ಆಶ್ರಮದಲ್ಲಿ, ಅದಕ್ಕೆ ಆಸೆ ಪಡ್ತಾ ಇದ್ದೀನಿ. ಏನ್ರಿ ಅದು? ಅವಳೇನೋ ಆಸೆ ಪಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ನಾನು ಆಶ್ರಮದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾಕೆ? ಏನಾಯ್ತೆ? ನೋಡು, ನೀನ್ ಯಾವ ಆಶ್ರಮದಲ್ಲಿ ಇರೋದ್ಬೇಡ. ನೀನ್ ನಮ್ ಜೊತೆ ಅಮೆರಿಕಕ್ಕೆ ಬಾ, ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಇಲ್ಲ ಮಮ್ಮಿ, ನಾನು ಆ ಆಶ್ರಮ ಬಿಟ್ಟು ಬೇರೆ ಎಲ್ಲಿಗೂ ಬರೋದಿಲ್ಲ. ಏನ್ರಿ ಇದು ಹೀಗೆ ಹೇಳ್ತಿದ್ದಾಳೆ? ನೀವ್ ಮಾತ್ರ ಅವಳು ಬುದ್ಧಿ ಹೇಳ್ರಿ. ಬೇಡ ಮಿನ, ಅವಳಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲೇ ಇರ್ಲಿ. ಅಲ್ಲರಿ, ಅವಳನ್ನ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು. ಮೀನಾಕ್ಷಿ, ನಾವು ಯಾವ ಸಮಯದಲ್ಲಿ ಅವಳನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿತ್ತು ಆವಾಗ್ಲೇ ನೋಡ್ಕೊಳ್ಳಿಲ್ಲ. ಪುನಃ ನಮ್ಮಿಂದ ಅವಳಿಗೆ ಹಿಂಸೆ ಆಗುತ್ತಾ? ರಾಜು, ನನ್ ಮಾತು ಕೇಳು. ನಾವ್ ಇಲ್ಲಿ ಇದ್ಕೊಂಡು ನಿನ್ ಮಗಳ ಆಶ್ರಮದಲ್ಲಿ ಇರ್ಬೇಕು, ನೋಡಿ ಜನ ಏನ್ ಅನ್ಕೋತಾರೆ. ಅಕ್ಕ, ಜನ ಹೇಗಿದ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ, ಅವಳು ಆಶ್ರಮದಲ್ಲಿ ಇದ್ಕೊಂಡು ಯಾಕೆ ಕಷ್ಟಪಡ್ಬೇಕು ಅಂತ? ಅದು ಅವಳೇ ತಗೊಂಡಿರೋ ತೀರ್ಮಾನ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದ್ ಬೇಡ ಅಂತ. ನಮ್ಗೆ ಯಾಕೋ ಇದೆಲ್ಲ ಇಷ್ಟ ಇಲ್ಲಪ್ಪ. ಭಾವ, ಇದು ಇಷ್ಟ ನಷ್ಟಗಳ ಪ್ರಶ್ನೆ ಅಲ್ಲ. ಮುಖ್ಯವಾಗಿ ಅವಳ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು, ಅದಕ್ಕೆ ಆಶ್ರಮದಲ್ಲಿ ಇರೋದಕ್ಕೆ ಇಷ್ಟಪಟ್ಟಿದ್ದಾಳೆ. ಏನಪ್ಪ ಎಲ್ಲ ತಿಳಿದಿರೋ ನೀನು, ನಿನ್ನ ನಾವು ಹೇಳಕ್ಕಾಗುತ್ತಾ? ನಿನ್ನ ಇಷ್ಟ. ಸರಿ ಬಾಬಾ, ನಾವೇನ್ ಬರ್ತೀವಿ. ಬನ್ನಮ್ಮ. ನನ್ನ ಮಗಳ ಕುಸುಮ ನಿಮ್ಮ ಆಶ್ರಮದಲ್ಲೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಎಲ್ಲ ಜೀಸಸ್ ಕೃಪೆ ನಿನಗಾಗಿ. ಈ ಮಂದಿರದ ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ. ಮದರ್, ನನ್ನ ಮಗಳ ಕುಸುಮನ ಚೆನ್ನಾಗಿ ನೋಡ್ಕೊಳ್ಳಿ. ಅದರ ಬಗ್ಗೆ ನೀವೇನು ಆತಂಕ ಪಡಬೇಡಿ. ಇವತ್ತಿನಿಂದ ಕುಸುಮ ನಿಮ್ಮ ಮಗಳಲ್ಲ, ನನ್ನ ಮಗಳು. ನನ್ನ ಮಗಳಿಗಾಗೋ ಖರ್ಚು ವೆಚ್ಚನ ಅವಳ ಜವಾಬ್ದಾರಿ ಹೊರತಾ ಇರೋ ನಿಮ್ಮ ಮೇಲೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ಬೇಡಿ ಬೇಡಿ, ಈಗಾಗ್ಲೇ ನಾವು ಕೇಳಿದೇನೆ ಸಾಕಷ್ಟು ಹಣ ನೀಡಿದ್ದೀರ, ಇನ್ನದರ ಅವಶ್ಯಕತೆ ಇಲ್ಲ. ಅದು ಹಾಗಲ್ಲ ಮತ್ತೆ ನೋಡಿ, ಯಾವುದೇ ಕಾಣಿಕೆನ ಒಮ್ಮೆ ಪಡ್ಕೊಂಡ್ರೆ ಅದರ ಮಹತ್ವ ಸಾರ್ಥಕವಾಗುತ್ತೆ, ಮತ್ತೆ ಮತ್ತೆ ಪಡ್ಕೊಂಡ್ರೆ ನಿರರ್ಥಕವಾಗುತ್ತೆ. ಅಮ್ಮ, ಕುಸುಮನ್ನ ಚಿಕ್ಕಂದಿನಿಂದ ಎತ್ತಿ ಆರಿಸಿ ಬೆಳೆಸಿದ್ದೀನಿ, ನಾನು ಕೂಡ ಅವಳ ಜೊತೆ ಇಲ್ಲೇ ಇದ್ದು ಬಿಡ್ತೀನಿ. ಶಾಂತಮ್ಮ, ಹೌದಮ್ಮ, ಈ ಆಶ್ರಮದಲ್ಲೇ ಎದ್ಕೊಂಡು ಇಲ್ಲಿ ಜನರ ಸೇವೆ ಮಾಡ್ತಾ ನನ್ನ ಜೀವನನ ಸಾರ್ಥಕ ಮಾಡ್ಕೋತೀನಿ. ಆಯ್ತಮ್ಮ, ಈ ಆಶ್ರಮ ಯಾರ್ಯಾರು ಸೇವೆ ಪಡ್ಕೋಬೇಕು ಅಂತಿದೆಯೋ ಪಡ್ಕೊಳ್ಳಿ. ಹಾಗೆಲ್ಲ ಕಣ್ಣೀರ್ ಹಾಕಬಾರ್ದು. ಇಲ್ಲಿಗೆ ಬರೋರೆಲ್ಲ ನೋವನ್ನು ಮರೆಯೋದಕ್ಕೆ ಬರೋದು, ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದೇ ಇಲ್ಲಿಯ ಆಶಯ. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ, ಕಣ್ಣೀರ್ ಹರಿಸ್ಕೊಳ್ಳಿ. ಹಾ
ಮೇಲೆ ನಮ್ಮ ಕುಸುಮಕ್ಕೆ ನೀವೇ ತಂದೆ ತಾಯಿ ಅಲ್ಲ. ನೀವೇನು ಯೋಚನೆ ಮಾಡಬೇಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದೆ. ಏನೋ ಅವಳು ಬಂದ್ಮೇಲೆ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳಿದೆ ಅಷ್ಟೇ. ನೀನೇ ಯಾವಾಗ್ಲೂ ಕುಸುಮ ಕುಸುಮ ಅಂತಿರ್ತೀಯಾ, ಈಗ ಅವಳ ಹೆಸರು ಹೇಳಿದ್ರೆ ಸಿಟ್ಟಾಗ್ತಾ ಇದೆಯಾ? ಹೋಗ್ಲಿ ಬಿಡು, ಫಸ್ಟ್ ನಿನಗೆ ಸ್ವೀಟ್ ಕೊಡ್ತೀನಿ. ಕುಸುಮ ಎಲ್ಲಿ ಹೋದ್ಲಮ್ಮ? ಎಲ್ಲಿ ಹೋದ್ಲು, ಯಾರಿಗೆ ಗೊತ್ತು? ಇದೇನಮ್ಮ ಹೀಗೆ ಹೇಳ್ತಿದ್ಯಾ, ಅತ್ತೆ ಮಾವನು ಕಾಣ್ತಾ ಇಲ್ಲ? ಹೌದು, ಅವಳು ಹೋದ್ಮೇಲೆ ಅವ್ರೇನ್ ಮಾಡ್ತಾರೆ? ಅವರು ಹೋದ್ರು ಅಂದ್ರೆ ಎಲ್ರು ಊರಿಗೆ ಹೋದ್ರ? ಏನ್ ದಿಢೀರಂತ ಊರಿಗೆ ಹೋದ್ರ ಎಲ್ಲಿಗೆ ಹೋದ್ರ ಯಾರಿಗೆ ಗೊತ್ತು? ಹೇಳ್ಬಿಟ್ಟು ಹೋಗಿದ್ರಲ್ವಾ, ಗೊತ್ತಾಗೋಕೆ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಅವ್ರ ಮನ್ಸಿಗೆ ಏನಾದ್ರು ಬೇಜಾರಾಗೋ ತರ ಮಾತಾಡ್ದ್ಯಾ? ನಾನು ಯಾಕೆ ಅವ್ರ ಮನ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ಲಿ? ಮತ್ತೆ ಇದ್ದಕ್ಕಿದ್ದ ಹಾಗೆ ನನಗೂ ಹೇಳದೆ ಹೋಗಿದಾರೆ ಅಂದ್ರೆ ಏನ್ ಅರ್ಥ? ಅರ್ಥನೋ ಅನರ್ಥನೋ, ಯಾರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳೋದೆ ನನ್ನ ಕೆಲ್ಸ ಅಲ್ಲ, ನನಗೂ ಬೇರೆ ಕೆಲ್ಸ ಇದೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಅತ್ತೆ ಮಾವ ಹಾಗಂತ ಹೇಳಿ ಇಲ್ಲಿಂದ ಹೋದ್ರು. ಯಾವ ಆಶ್ರಮ ಅಂತ ಹೇಳಿದ್ಲು? ಯಾವ್ದು ಶಾಂತಿಧಾಮ ಆಶ್ರಮ ಅಂತೆ. ನಾವು ನಮ್ ಜೀವನದಲ್ಲಿ ತುಂಬಾ ನೊಂದಿದ್ವಿ, ಈ ಆಶ್ರಮಕ್ಕೆ ಬಂದ್ಮೇಲೆ ನಮ್ಗೆಲ್ಲರಿಗೂ ಒಳ್ಳೇದಾಗಿದೆ. ನೀನ್ ಏನು ಯೋಚನೆ ಮಾಡ್ಬೇಡ, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಕುಸುಮ ಏನಿದೆಲ್ಲ, ಯಾಕೆ ನೀನ್ ಆಶ್ರಮಕ್ ಬಂದಿದ್ಯಾ? ಅತ್ತೆ ಮಾವ ಎಲ್ಲಿ? ನಾನ್ ನಿನ್ನೇ ಕೇಳ್ತಿರೋದು, ಯಾಕೆ ಈಗ ಮೂಗು ಬಸ್ತಿದ್ರ ತಲೆ ತೆಗೆಸ್ಕೊಂಡು ನಿಂತ್ಕೊಂಡಿದ್ಯಾ? ಮಾತಾಡು ಕುಸುಮ, ನಮ್ಮಿಂದೇನಾದ್ರೂ ನಿನ್ ಮನ್ಸಿಗೆ ಬೇಜಾರಾಯ್ತಾ? ಇಲ್ಲ ವಿವೇಕ್, ನನಗೆ ಯಾರಿಂದನೂ ಬೇಸರ ಆಗಿಲ್ಲ. ಮತ್ತೆ ಮನೆ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಟ್ಲೀಸ್ಟ್ ಬರುವಾಗ ವಿವೇಕ್ ಅಂತ ಒಬ್ಬ ಅವಿವೇಕಿ ಇದ್ದಾನೆ, ಅವನ ಹತ್ರ ನಿನ್ ತೊಂದರೆ ಏನಂತ ಹೇಳ್ಬೇಕು ಅಂತ ಅನ್ಸಿಲ್ವಾ ನಿನಗೆ? ವಿವೇಕ್ ದಯವಿಟ್ಟು ಅಂತ ಮಾತಾಡ್ಬೇಡ, ನೀನ್ ತಿಳ್ಕೊಂಡಿರೋ ಹಾಗೆ ನಿನ್ ಮನೇಲಿ ನನಗೆ ಯಾವ ತೊಂದರೆನೂ ಆಗಿಲ್ಲ, ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ಯಾಕ್ ನೀನು ಈ ನಿರ್ಧಾರ ತಗೊಂಡೆ? ಪ್ಲೀಸ್ ವಿವೇಕ್, ದಯವಿಟ್ಟು ಆ ವಿಷಯನ ಕೆದಕ್ಬೇಡ. ಏನೋ ಏನಂದ ನೀನು? ಆ ವಿಷಯನ ಕೆದಕ್ಬೇಡವಾ? ಅದೇನ್ ವಿಷಯ ಅಂತ ಹೇಳು. ಪ್ಲೀಸ್ ವಿವೇಕ್, ದಯವಿಟ್ಟು ನನ್ನ ಒತ್ತಾಯ ಮಾಡ್ಬೇಡ. ಕುಸುಮ ನಾಳೆ ನಾನು ನಿನ್ ಕೈ ಹಿಡಿಯೋನು, ನಿನ್ ಕಷ್ಟ ಸುಖ ಹಂಚ್ಕೊಳ್ಳೋ ಅರ್ಹತೆ ಇಲ್ಲ ಅನ್ಕೊಂಡಿದ್ದೆ ನನಗೆ. ಯಾಕೆ ಸುಮ್ಮನೆ ಏನೇನು ಮಾತಾಡಿ ನನಗೆ ಹಿಂಸೆ ಕೊಡ್ತಾ ಇದೀಯಾ? ನನ್ನಿಂದ ನಿನಗೆ ಹಿಂಸೆನಾ? ಸಾರಿ ಕುಸುಮ, ಸಾರಿ, ನನ್ನ ವರ್ತನೆಯಿಂದ ನಿನಗೂ ನಿನ್ನ ಮನಸ್ಸಿಗೆ ನೋವಾಗ ತರ ನಡ್ಕೊಂಡ್ಬಿಟ್ಟೆ. ಪ್ಲೀಸ್ ವಿವೇಕ್, ಪ್ಲೀಸ್, ನೀನ್ ಆ ರೀತಿ ಏನೇನೋ ತಪ್ಪಾಗಿ ಭಾವಿಸ್ಕೋಬೇಡ. ಕುಸುಮ ನಿನ್ ಕಣ್ಣಲ್ಲಿ ನೀರು. ಪ್ಲೀಸ್ ನಿನ್ಗೆ ಏನಾಗಿದೆ ಅಂತ ಹೇಳು. ಏನಂತ ಹೇಳಿ ವಿವೇಕ್, ನಾನೀ ಸಮಾಜದಿಂದನೇ ತಿರಸ್ಕೃತವಾದವಳು ಅಂತ ಹೇಳ, ಇಲ್ಲ ನಿನ್ನಂತ ವಿನಯವಂತನ ಕೈ ಹಿಡಿಯೋ ಭಾಗ್ಯ ಇಲ್ಲದ ಹೆಣ್ಣು ಅಂತ ಹೇಳ, ಪ್ರತಿದಿನ ಕ್ಷಣಗಳನ್ನು ಎಣಿಸ್ತಾ ಸಾವಿನ ದೌಡೆ ಅಂಚಿನಲ್ಲಿ ನಿಂತಿರೋ ನಿರ್ಭಾಗ್ಯ ಅಂತ ಹೇಳ. ಏನ್ ಹೇಳ್ತಿದ್ಯ ನೀನು? ನೀನು ಸಾಯೋದ? ನೋ, ಏನಾಗಿದೆ ಕುಸುಮ ನಿಂಗೆ? ಬೇಡ ವಿವೇಕ್, ಬೇಡ, ನನ್ನಿಂದ ನಿನ್ ದೂರ ಇದ್ದಷ್ಟು ಒಳ್ಳೇದು. ಕುಸುಮ ಯಾಕೆ ಸುತ್ತಿ ಬಳಸಿ ಮಾತಾಡಿ ನನ್ನ ತಲೆ ಚಿಟ್ಟಿಡಿಸ್ತಾ ಇದೀಯಾ? ಏನಾಗಿದೆ ಕುಸುಮ ನಿನ್ಗೆ ಹೇಳು. ಹೇಳ್ತೀನಿ ವಿವೇಕ್, ನೀನ್ ತಿಳ್ಕೊಂಡಿರೋ ಹಾಗೆ ನನಗ್ ನಿನ್ ಕೈ ಹಿಡಿಯೋ ಯೋಗ್ಯತೆ ಇಲ್ಲ, ನನಗೆ ಹೆಚ್ಚಿವಿ ಸೋಂಕಿದೆ. ಕುಸುಮ ಏನ್ ಹೇಳ್ತಿದ್ಯಾ? ನಿಜನೇ ಹೇಳ್ತಾ ಇದ್ದೀನಿ, ನನಗೆ ಏಡ್ಸ್ ಇದೆ, ಅದಕ್ಕೆ ನಿಮ್ಮ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಸರಿ ಬಾ, ಮನೆಗೆ ಹೋಗೋಣ. ಹೆಚ್ಚಿವಿ ಇದೆ ಅಂದ ತಕ್ಷಣ ನೀನಾಗಿ ಇಲ್ಲಿಗೆ ಬಂದಿರ್ಬೇಕು. ಈಗಲೂ ಅಷ್ಟು, ನಿನ್ ಬಾಳಿನ ಕೊನೆ ಉಸಿರಿರೋವರೆಗೂ ನಾನು ನಿನ್ ಜೊತೆನೆ ಇರ್ತೀನಿ. ಬಾ ಹೋಗೋಣ. ಇಲ್ಲ ವಿವೇಕ್, ಮುಂದಿನ ಜನ್ಮ ಇದೆ ಅನ್ನೋದೇ ಆದ್ರೆ ನಿನ್ನೇ ನನ್ನ ಸಂಗಾತಿಯ ಕೊಡು ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಈಗ ಮಾತ್ರ ನನ್ನನ್ನ ಬಲವಂತ ಮಾಡ್ಬೇಡ. ಇದೇ ನಿನ್ ಕಡೆ ತೀರ್ಮಾನನ? ಇದ್ರಲ್ಲಿ
ನನ್ನ ತೀರ್ಮಾನ ಏನಿದೆ ಎಲ್ಲಾ ವಿಧಿಲಿದೆ. ಆಯ್ತು ಕುಸುಮ, ಈಗ ನಿನಗೇನೆ ಹೇಳಿದ್ರು ನಿನ್ ಮನಸ್ಸು ಬದಲಾಗಲ್ಲ ಅನ್ಸುತ್ತೆ. ಆದ್ರೆ ಒಂದ್ ಮಾತು ನೆನ್ಬಿಟ್ಕೋ, ನಿನಗೇನೆ ಸಹಾಯ ಬೇಕು ಅಂದ್ರು ನಾನು ಒಪ್ಪಿದ್ದೀನಿ ಅನ್ನೋದನ್ನ ಮರಿಬೇಡ. ಆಯ್ತು ವಿವೇಕ್, ನೀನ್ ನನ್ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟು ಹೇಳಿದ್ಯಲ್ಲ, ಅಷ್ಟು ಸಾಕು. ಆಯ್ತು ಬರ್ತೀನಿ. ಎಲ್ಲೋ ಹೋಗಿದ್ದೆ ನಿನ್ನೆ ಕೇಳ್ತಾ ಇರೋದು, ಎಲ್ಲೋ ಹೋಗಿದ್ದೆ? ಆಶ್ರಮಕ್ಕೆ. ಆಶ್ರಮಕ್ಕ? ಯಾವ ಆಶ್ರಮಕ್ಕೆ? ಇನ್ಯಾವ ಆಶ್ರಮಕ್ಕೆ? ಕುಸುಮ ಇದ್ದಾಳಲ್ಲ ಆ ಆಶ್ರಮಕ್ಕೆ. ಅಲ್ಲಿಗೆ ನೀನ್ಯಾಕ ಹೋಗಿದ್ದೆ? ಇಲ್ಲಂತ ಅವಳಲ್ಲಿ ಮಾತಾಡ್ಸಕ್ ಸಾಧ್ಯ ಅಲ್ವಲ್ಲ ಅದಕ್ಕೆ. ಅಲ್ಲಮ್ಮ, ಅವಳು ಇಲ್ಲೇ ಇದ್ದಿದ್ರೆ ಏನ್ ತೊಂದರೆ ಆಗ್ತಾಯ್ತು? ಏನು ನಿನ್ ಮಾತಿನ ಅರ್ಥ? ನಾನೇ ಬಲವಂತದಿಂದ ಅವಳ ಮನೆಯಿಂದ ಆಚೆಗೆ ಹಾಕ್ತಾ ಕಾಡ್ತಿದ್ಯಲ್ಲ. ಬತ್ತೀನಿನಮ್ಮ, ಅವಳು ಈ ಮನೆಗೆ ಬಂದ ಕೂಡಲೇ ನನ್ ಸೊಸೆಯಿಂದ ಜಪ ಮಾಡ್ತಿದ್ದವಳು. ಇದ್ದಕ್ಕಿದ್ದಾಗೆ ನಾನಾಗ್ಲಿ ಉಷಾ ಆಗ್ಲಿ ಅವಳನ್ನ ಮಾತಾಡ್ಸಕ್ ಹೋದ್ರೆ ನಮ್ಮನ್ನ ಅವಾಯ್ಡ್ ಮಾಡಿ ಅವಳ ಮನ್ಸಿಗೆ ಯಾಕಮ್ಮ ನೋವು ಉಂಟು ಮಾಡ್ತಾ ಇದ್ದೆ ನೀನು? ಯಾಕಂದ್ರೆ ಎಲ್ಲ ನಿಮ್ಮ ಒಳ್ಳೇದಕ್ಕೆ. ಏನ್ ಒಳ್ಳೇದಕ್ಕಮ್ಮ, ಅವಳಿಗೆ ಏಳ್ಸಿದೆ ಅಂತ ತಾನೆ ನೀನು ಅವಳಿಂದ ನಮ್ಮನ್ನ ದೂರ ಇಡ್ತಾ ಇದ್ದಿದ್ದು? ಹೌದು ಕಣ, ಅಂತ ರೋಗ ಇರೋಳ ಜೊತೆ ನೀವಿಬ್ರು ಓಡಾಡಿ ನಾಳೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಏನ್ ಮಾತು ಅಂತ ಮಾತಾಡ್ತಿದ್ಯಮ್ಮ, ಈ ಮಾಡರ್ನ್ ಯುಗದಲ್ಲೂ ಹಳೆ ಕಾಲದ ಅಜ್ಜಿ ತರ ಮಾತಾಡ್ತಿದ್ಯಲ್ಲ. ಅಲ್ಲಮ್ಮ, ಅವಳ ಜೊತೆ ಮಾತಾಡಿದ್ರೆ ತಿರುಗಾಡಿದ್ರೆ ಆ ರೋಗ ಅಂಟ್ಕೊಳ್ಳುತ್ತೆ ಅಂತ ಯಾರಮ್ಮ ನಿಂಗೆ ಹೇಳಿದ್ದು? ಏನೋ ನಿನ್ ಗಲಾಟೆ ನೋಡ್ರಿ ಅಮ್ಮನ, ಕುಸುಮನ್ನ ನಾವೇ ಆಶ್ರಮ ಕಳಿಸಿದೀವಿ ಅಂತ ತಿಳ್ಕೊಂಡು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಯಾಕೋ ಆ ರೀತಿ ಮಾಡಿದ್ರೆ ತಪ್ಪೇನಿದೆಯೋ? ಮನುಷ್ಯನಾದವನಿಗೆ ಮಾನವೀಯತೆ ಅಂತ ಒಂದು ಇರ್ಬೇಕು ಡ್ಯಾಡಿ. ಅವಳು ಆರೋಗ್ಯವಾಗಿದ್ದಾಗ ಚಿನ್ನ ಮುದ್ದು ಅಂತಿದ್ದವರು ಅದೇ, ಈಗ ಆರೋಗ್ಯ ಕೆಟ್ಟೋದಾಗ ಚೀತು ಅಂತ ಅವಳ ಮನಸ್ಸನ್ನು ನೋಯಿಸಿದ್ರೆ ನಮಗೂ ಮೃಗಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಯಾವುದೇ ವ್ಯಕ್ತಿ ದುಸ್ಥಿತಿಲಿರುವಾಗ ಅನುಕಂಪ ಪ್ರೀತಿ ವಿಶ್ವಾಸ ತೋರಿಸ್ಬೇಕೇ ಹೊರತು ನಿಂದನೆ ಅವಮಾನ ಮಾಡಿ ಆಗಿರೋ ಗಾಯದ ಮೇಲೆ ಉಪ್ಸುರಿಬಾರ್ದು. ಹೌದಪ್ಪ, ನಾವು ಗಾಯಕ್ಕೆ ಉಪ್ಪು ಹಾಕೋರು, ನೀನು ಬೆಣ್ಣೆ ಹಚ್ಚವನು. ಹೋಗ್ಲಿ ಬಿಡೆ, ಸುಮ್ಮನೆ ಯಾಕೆ ಮಾತಿ ಮಾತು ಬೆಳೆಸ್ತಿದ್ಯಾ?
ಕುಸುಮ ಯೋಚನೆ ಮಾಡ್ತಾ ಇದೀಯಾ? ಹಾಗೇನಿಲ್ಲ ಮದರ್. ನೀನು ಹೇಳದೆ ಇದ್ರೂ ನನಗೆ ಅರ್ಥ ಆಗುತ್ತೆ ಅಮ್ಮ. ಬಾಳಿ ಬದುಕಬೇಕಾದ ಇಂಥ ವಯಸ್ಸಿನಲ್ಲಿ ಈ ರೀತಿ ನಿನ್ನೇ ಗುರಿಯಾದ್ನಲ್ಲ ಅಂತ ಯೋಚಿಸ್ತಾ ಇದೀಯ. ಬೇಡ ಕುಸುಮ, ಮಿಂಚಿ ಹೋದ ಕಾಲದ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಚಿಂತೆ ಅನ್ನೋದು ಸುಡುವ ಚಿತಿಗಿಂತಲೂ ಕ್ರೂರವಾದ್ದು. ಮೊದಲು ನೀನು ಈ ರೀತಿ ಚಿಂತೆ ಮಾಡೋದನ್ನ ಬಿಟ್ಟುಬಿಡು. ಆತ್ಮಸ್ಥೈರ್ಯ ತಂದ್ಕೋ. ನಿನ್ನ ನೋಡ್ತಾ ಇದ್ರೆ ಬುದ್ಧಿವಂತೆ ತರ ಕಾಣ್ತಾ ಇದ್ದೀಯ. ನೀನಿಂಥ ಪರಿಸ್ಥಿತಿನ ಹೇಗೆ ತಂದ್ಕೊಂಡೆ? ನಾನು ಹುಟ್ಟಿ ಬೆಳೆದಿದ್ದು ಆ ಗರ್ಭ ಶ್ರೀಮಂತರ ಮನೆಯಲ್ಲಿ. ನನಗೆ ಬೇಕಾದ್ದು ಬೇಡವಾದ್ದು ಎಲ್ಲ ಬಯಸ್ದೇನೆ ಸಿಗ್ತಾ ಇತ್ತು. ನನಗೆ ಜೀವನದಲ್ಲಿ ಸಿಗದೇ ಇದ್ದಿದ್ದು ಮಾತ್ರ ನನ್ನ ಹೆತ್ತವರ ಪ್ರೀತಿ ಪ್ರೇಮ. ನನ್ನ ಜೊತೆಲೇ ಇದ್ದು ಹಗಲು ಎರಡು ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ದಿದ್ದು ಅಂದ್ರೆ ಶಾಂತಮ್ಮ ಒಬ್ರೆ. ಅವ್ರು ಏನೇ ಪ್ರೀತಿ ತೋರಿಸಿದ್ರು ನನಗೆ ನನ್ನ ತಂದೆ ತಾಯಿ ಪ್ರೀತಿ ಸಿಗ್ಲಿಲ್ಲ ಅಂತ ಮನಸ್ಸು ತುಂಬಾ ನೋವಾಗ್ತಿತ್ತು ಮದರ್. ನಾನ್ ಬೆಳೆದು ದೊಡ್ಡೋಳಾಗೋ ಹೊತ್ತಿಗೆ ಅವರಿಬ್ರು ಅಮೆರಿಕಾಗ ಹೊರಟೋದ್ರು. ನಾನು ನನ್ನ ನೋವನ್ನ ಮರೆಯೋದಕ್ಕೋಸ್ಕರ ಕಾಲೇಜ್ ಫ್ರೆಂಡ್ಸ್ ಜೊತೆ ಸೇರಿ ನೈಟ್ ಕ್ಲಬ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಕೆಲವರು ನನ್ನ ಫ್ರೀನೆಸ್ ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ನನ್ನ ಬಾಡನ್ನ ಕತ್ತಲಲ್ಲಿ ನೋಡ್ಬಿಟ್ರು. ಹೌದಮ್ಮ, ಅದರಿಂದಾನೆ ನಮ್ಮ ಎಚ್ಚರಿಕೆಲ್ಲ ನಾವಿರಬೇಕು ಅನ್ನೋದು. ನೋಡು, ಈಗ ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಂದೆ ಜೀವನ ಹೇಗೆ ಸಾಗಿಸ್ಬೇಕು ಸಾರ್ಥಕ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡು. ನಿನಗೆ ಆ ಜೀಸಸ್ ಒಳ್ಳೇದು ಮಾಡ್ತಾರೆ. ಭರತನಾಟ್ಯ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ಅದ್ ಸರಿ, ಏನ್ ಇವತ್ತು ಇದ್ದಕ್ಕಿದ್ದ ಹಾಗೆ ಈ ಕಡೆ? ಏನಿಲ್ಲ, ಈ ಶಾಂತಿಧಾಮದಲ್ಲಿರೋ ಕುಸುಮ ಮೊದ್ಲಿನ ತರ ಮಂಕಾಗಿದೆಯೋ ಇಲ್ಲ ಅರಳಿ ನಗ್ತಾ ಇದೆಯೋ ಅಂತ ನೋಡೋದಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಈ ಕುಸುಮ ಬರೀ ಅರಳೋದೇನು, ಕಾಂತಿನೂ ಬೀರ್ತಾ ಇದೆ. ಸಾಕು ಸಾಕು, ಹೊಗಳಿದ್ದು ಹೊಗಳ್ತಿಲ್ಲ ಕುಸುಮ, ಇರೋದನ್ನ ಹೇಳ್ತಾ ಇದ್ದೀನಿ. ಒಂದ್ ಮಾತು ಹೇಳ ಕುಸುಮ. ಹೇಳು. ನಿನ್ನಲ್ಲಿರೋ ಟ್ಯಾಲೆಂಟ್ ನ ಈ ನಾಲ್ಕು ಗೋಡೆಗಳ ಮಧ್ಯೆ ಬಂದಿಸೋ ಬದಲು ಯಾಕೆ ಹೊರಗಡೆ ತರಬಾರ್ದು? ವಿವೇಕ್, ನೀನ್ ಏನ್ ಹೇಳ್ತಾ ಇದೀಯ ಅನ್ನೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀನ್ ಯಾಕೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಬಾರ್ದು? ಅಯ್ಯಯ್ಯೋ, ಅದೆಲ್ಲ ನನ್ನ ಕೈಲಿ ಎಲ್ಲಾಗುತ್ತೆ. ಯಾಕಾಗಲ್ಲ ಕುಸುಮ, ಜಯಿಸ್ಲೇಬೇಕು ಅನ್ನೋ ಮನ್ಸು ಹೊಂದಿದ್ರೆ ಎಂತ ಸಾಧನೆ ಬೇಕಾದ್ರೂ ಮಾಡಿ ತೋರಿಸ್ಬೋದು. ನಿನ್ನಲ್ಲಿ ವಿಶ್ವಾಸ ಸ್ಫೂರ್ತಿ ಎರಡೂ ಇದೆ. ಅಂತ ಸಾಧನೆ ಮಾಡೋಕೆ ಉತ್ಸಾಹ ಆಗ್ಲಿ ತಾಳ್ಮೆ ಆಗ್ಲಿ ನನ್ನಲ್ಲಿ ಈಗಿಲ್ಲ. ಉತ್ಸಾಹ ತಾಳ್ಮೆ ಎಲ್ಲ ನಾವು ತಗೋಬೇಕು, ನಮ್ ಕೈಲಾಗಲ್ಲ ಅಂತ ಕೂತ್ರೆ ಏನು ಮಾಡಕ್ಕಾಗಲ್ಲ. ಸುಧಾ ಚಂದ್ರನ ಹುಡುಗಿ ಆಕ್ಸಿಡೆಂಟ್ ಅಲ್ಲಿ ತನ್ನ ಕಾಲ್ ಕಳ್ಕೊಂಡ್ರು, ಎದೆ ಗುಂದೆದೆ ತಾನು ಕಲ್ತಿರೋ ಡ್ಯಾನ್ಸ್ ನ ಮುಂದೆ ಇಟ್ಕೊಂಡು ಎಲ್ಲಾ ಕಡೆ ಪ್ರೋಗ್ರಾಮ್ ಕೊಟ್ಟು ಸಿನಿಮಾದಲ್ಲೂ ನಟಿಸಿ ಹೆಸರು ಕೀರ್ತಿನೂ ಪಡೆದ್ಲು. ಅವ್ರ ಕಥೆನೇ ಬೇರೆ. ನಾವು ಹತ್ರ ಹೋದ್ರೆ ನಮ್ಮಿಂದ ದೂರ ಹೋಗೋ ಜನನೇ ಜಾಸ್ತಿ. ಅಂಥದ್ರಲ್ಲಿ ನಾವು ಪ್ರೋಗ್ರಾಮ್ ಕೊಟ್ರೆ ನೋಡಕ್ ಜನ ಬರ್ತಾರ? ಬರ್ತಾರೆ ಕುಸುಮ, ಖಂಡಿತ ಬರ್ತಾರೆ. ನೀನ್ ತಿಳ್ಕೊಳ್ಳಿರೋ ಹಾಗೆ ಎಲ್ರು ಆಗಿರಲ್ಲ. ಅದು ಅಲ್ಲದೆ ನಿನಗೆ ಬಂದಿರೋ ಹೆಚ್ಐವಿ ಅಂಟರೋಗ ಅಲ್ಲ. ಮಾನವೀಯತೆ ದೃಷ್ಟಿಯಿಂದ ಈ ರೀತಿ ಇರುವ ಒಂದು ಹುಡುಗಿ ತನ್ನ ಪ್ರತಿಭೆನ ಪ್ರದರ್ಶಿಸ್ತಾ ಇದ್ದಾಳೆ ಅಂದ್ರೆ ಎಲ್ರು ಪ್ರೋತ್ಸಾಹ ಕೊಟ್ಟೇ ಕೊಡ್ತಾರೆ. ನೀ ಹೋದು ಕುಸುಮ, ಆಮೇಲೆ ಜನರ ಪ್ರತಿಕ್ರಿಯೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ ಹೂ ಅಂತ ಹೇಳು. ಸರಿ ವಿವೇಕ್, ಇಷ್ಟೆಲ್ಲ ಮಾಡೋಕೆ
ನನ್ನಿಂದ ಸಾಧ್ಯನಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಕುಸುಮಾ, ಮೊದಲು ನೀನು ಹೂ ಅಂತ ಹೇಳು. ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೂ ಅಂದೇ ಇರೋಕೆ ಆಗುತ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಕುಸುಮಾ. ಇನ್ನು ನೋಡ್ತಾ ಇದ್ದೀನಿ ನಾಟ್ಯರಾಣಿ ಶಾಂತಲೆನ ಮೀರಿಸುವಂತ ನಾಟ್ಯರಾಣಿ ಕುಸುಮ ಉದಯಿಸ್ತಾಳೆ. ಶಿವ ಪ್ರಣವದನಾದ ಮೂರ್ತಿ
ಬೇಡಮ್ಮ. ಇಲ್ಲ ಮದರ್, ನನ್ನ ಪ್ರೋಗ್ರಾಮ್ ಫಿನಿಶ್ ಮಾಡಲೇಬೇಕು. ಕುಸುಮ, ಮದರ್ ಹೇಳೋ ಮಾತನ್ನು ಕೇಳು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಇಲ್ಲ ಶಾಂತಮ್ಮ, ನನಗೇನು ಆಗಲ್ಲ. ಅಯ್ಯೋ ಕುಸುಮ ಪ್ಲೀಸ್ ಮದರ್. ಜಗವ ಉಳಿಸಿ ಪೊರೆದ ದೇವನು, ನಂಜನುಂಡ ನೀಲಕಂಠನು, ಜಗವ ಉಳಿಸಿ ಪೊರೆದ ದೇವನು, ನನಗೆ ಪ್ರೀತಿ ಅಮೃತ ಉಳಿಸಿದನು. ರಾಜನು ನವರಸನಾಟದ ಮೂಲ ಶಿವ, ಪ್ರಣವದ ಮದದ ಮೂರ್ತಿ. ಈ ಕುಸುಮಳ ಕಥೆ ಇಲ್ಲಿಗೆ ಅಂತ್ಯ ಅಲ್ಲ, ಇಲ್ಲಿಂದಲೇ ಆರಂಭ. ಸಹೃದಯಗಳಾದ ನಿಮ್ಮಲ್ಲಿ ಕಳಕಳಿಯ ಬೇಡಿಕೆ, ಈ ಹೆಚ್ಐವಿ ಅಥವಾ ಏಡ್ಸ್ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕೆ? ನೀವೇ ಹೇಳಿ. ಈಗಂತೂ ಈ ಏಡ್ಸ್ ಅನ್ನೋದು ಮಾನವ ಕುಲಕ್ಕೆ ಒಂದು ಭಯಂಕರ ಪಿಡುಗಾಗಿ ಕಾಡುತ್ತಿದೆ. ಈ ಏಡ್ಸ್ ಪೀಡಿತರು ಇತ್ತೀಚಿನ ದಿನಗಳಲ್ಲಿ ಬೌರಿಂಗ್ ಹಾಸ್ಪಿಟಲ್ ಇಂದ ಹಾರಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡರೆ, ಇನ್ನೊಬ್ಬ ಮಹಿಳೆ ತನಗೆ ಏಡ್ಸ್ ಇದೆ ಎಂದು ತಿಳಿದ ಕೂಡಲೇ ತನ್ನ 6 ವರ್ಷದ ಕಂದನಿಗೆ ವಿಷ ಕೊಟ್ಟು ತಾನೂ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ನಮ್ಮಲ್ಲೇ ನಡೆದಿವೆ. ಇದು ಸರಿಯೇ? ದಯವಿಟ್ಟು ಒಂದು ಕ್ಷಣ ಯೋಚಿಸಿ. ಬೈ ದ ಬೈ, ಏಡ್ಸ್ ಅಂದ ಕೂಡಲೇ ಸಾವಲ್ಲ, ಎಲ್ಲಾ ರೋಗಗಳಂತೆ ಇದೂ ಒಂದು. ಕೆಲವರ ನಿರ್ಲಕ್ಷ್ಯದಿಂದ, ಇನ್ನು ಕೆಲವರ ಅಚಾತುರ್ಯದಿಂದ ಅಮಾಯಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಈ ಏಡ್ಸ್ ಬಾಧಿತರನ್ನು ನಮ್ಮಿಂದ ದೂರವಿಟ್ಟು ಅವರ ಮನಸ್ಸಿಗೆ ನೋವುಂಟು ಮಾಡದೆ ನಮ್ಮ ಸೋದರ ಸೋದರಿಯರಂತೆ ನಮ್ಮಲ್ಲೂ ಒಬ್ಬರಂತೆ ಕಾಣಿ. ಅವರಲ್ಲೂ ಧೈರ್ಯ ಚೈತನ್ಯ ತುಂಬಿ. ಆಗಲೇ ಈ ನಮ್ಮ ಸಣ್ಣ